ಅಮ್ಮ ಕಾಚಾ ಯಾಕಮ್ಮ ಐಸ್ ಕ್ರೀಮ್ ತಗೋಬೇಕಮ್ಮ ಬೇಡಮ್ಮ ಐಸ್ ಕ್ರೀಮ್ ತಿಂದ್ರೆ ಜ್ವರ ಬರುತ್ತೆ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಹೀಗೆಲ್ಲ ಹಠ ಮಾಡಿದ್ರೆ ಅಮ್ಮ ಹೊರದು ಬಿಡ್ತಾಳೆ ಅಷ್ಟೇ ಮಕ್ಕಳು ಜಾಣರಲ್ಲ ಅಮ್ಮ ಬಿಸ್ಕೆಟ್ ಕೊಟ್ರೆ ತಿನ್ಬೇಕು ಶಾರದಾ ದೊಡ್ಡಪ್ಪ ನಾನು ಸ್ವೀಟ್ ತಂದಿದ್ದೀಯಾ ದೊಡ್ಡಪ್ಪ ದೊಡ್ಡಪ್ಪ ನಾನು ಕೇಕ್ ತಂದಿಲ್ವಾ ಕೇಕು ಸ್ವೀಟು ಐಸ್ ಕ್ರೀಮು ಎಲ್ಲ ತಂದಿದ್ದೀನಿ ದೊಡ್ಡಮ್ಮ ನೋಡಿದ್ರೆ ಬೈತಾಳೆ ಆ ಕಡೆ ಹೋಗಿ ಕೂತ್ಕೊಂತೀನಿ ಏನ್ರಿ ಮಕ್ಕಳಿಗೆ ಸಿಹಿ ತಿಂಡಿ ಕೊಡೋದು ಬೇಡ ಅಂತ ಡಾಕ್ಟರ್ ಹೇಳಿದ್ರು ಕೂಡ ಡಾಕ್ಟರ್ ದುಡ್ಡು ಕಿತ್ಕೊಳ್ಳೋಕೆ ಏನೇನೋ ಹೇಳ್ತಾರೆ ಹಾಗಂತ ಮಕ್ಕಳ ಆಸೆ ನಿರಾಸೆ ಮಾಡೋಕ್ಕಾಗುತ್ತಾ ಇಷ್ಟಕ್ಕೂ ಬುದ್ಧಿ ಇದ್ದು ನೀನೇ ಮಣ್ಣು ತಿಂತಿದ್ದೆ ಮರ್ತುಬಿಟ್ಟ ಏನು ನಾನು ಮಣ್ಣು ತಿಂತಿದ್ನ ಯಾವಾಗ ನನ್ನ ಮಗಳು ಶಾಂತಿ ಹೊಟ್ಟೆಯಲ್ಲಿದ್ದಾಗ ಅಬ್ಬಾ ಹೀಗಲ್ಲ ಹಾಗೆ ಅಂತ ನಾನೇನಾದ್ರೂ ಒಂದು ಮಾತು ಹೇಳಿದ್ರೆ ಹಾಗಲ್ಲ ಹೀಗೆ ಅಂತ ನೀವೇನಾದ್ರೂ ಉತ್ತರ ಕೊಡ್ತೀರಾ ಶ್ರೀಮತಿ ಅವರೇ ಈ ಸೆಕ್ಯೂರಿಟಿ ಧರ್ಮಣ್ಣನ ಸಂಬಳ 3,000 ರೂಪಾಯಿ 200 ರೂಪಾಯಿ ಕಡಿಮೆ ಇದೆ ಏನ್ ತಗೊಂಡ್ರಿ ಯಾಕೆ ತಗೊಂಡ್ರಿ ಅಯ್ಯೋ ನಾನ್ ತಗೊಳ್ಳಿಲ್ಲ ಕಣೆ ನಮ್ ಸ್ನೇಹಿತರ ಮಗಳದು ಮದುವೆ ಇತ್ತು 100 ರೂಪಾಯಿ ಮೂವಿ ಆಗಿದೆ 200 ರೂಪಾಯಲ್ಲಿ ಮಕ್ಕಳಿಗೆ ಕೇಕು ಸ್ವೀಟು ಐಸ್ ಕ್ರೀಮ್ ಅದ್ರಲ್ಲಾಗಿ ನಾನು ಒಂದೇ ಒಂದು ಕಾಫಿ ಕುಡ್ದೆ ಇದು ಪಕ್ಕಾ ಲೆಕ್ಕ ಬಾಯಿಗೆ ಮಣ್ಣು ಹಾಕ ಯಾಕೋ ಏನಾಯ್ತು ಅಯ್ಯೋ ಅದನ್ನ ಆಮೇಲೆ ಹೇಳ್ತೀನಿ ಅದೊಂದು ದೊಡ್ಡ ಕತೆ ರಾಜಕೀಯ ದ್ವೇಷ ನೀವು ಮೊದಲು ಕಾಪಾಡಿ ಬನ್ನಿ ಬೇಗ ಬಾಯ್ ಮಾಡ್ಕೊಂಡು ಬನ್ನಿ ಬನ್ನಿ ಅಂತೆ ನೀವು ನಿಂತ್ಕೊಳ್ರಪ್ಪ ಯಾರು ನೀವು ನೋಡಿದ್ರೆ ಗೊತ್ತಾಗಲ್ವಾ ಏನ್ ಗೊತ್ತಾಗೋದು ಬೆಣ್ಣೆ ಕಡಿಯೋ ದೊಣ್ಣೆಗೆ ಎಣ್ಣೀರ್ ಕೊಚ್ಚೋ ಮತ್ತಿಗೆ ಹೆದರ್ಕೊಂಡ್ಬಿಡ್ತಾರೆ ಅನ್ಕೊಂಡಿದ್ದೀರಾ ಹೋಗಿ ಹೋಗಿ ಹೋಗೋದಿರ್ಲಿ ಮರ್ಯಾದೆಯಿಂದ ಕಿತಾಪತಿನ ಹೊರಗೆ ಬರಕಳಮ್ಮ ನಮ್ಮ ಮನೇಲಿ ಇರೋರು ಸೀತಾಪತಿಗಳು ಕಿತಾಪತಿಗಳು ಯಾರು ಇಲ್ಲ ಮೊದ್ಲಿಂದ ಜಾಗ ಖಾಲಿ ಮಾಡಿ ಹೋಗ್ರಪ್ಪ ಗಲಾಟೆ ಮಾಡ್ತಿದ್ರಾ ಏನಾಯ್ತಾ ಅಲ್ಲೇನ್ ಕೇಳ್ತಾ ಇಲ್ಲಿ ಕೇಳು ನಿನ್ ತಮ್ಮ ನಮ್ಮ ಏರಿಯಾಗ ಬಂದು ಕಿತಾಪತಿ ಮಾಡಿ ಜನಗಳನ್ನ ಎತ್ಕಟ್ಟಿ ಗಲಾಟೆ ಮಾಡ್ತು ಒಳಗೆ ಬಂದು ಸೇರ್ಕೊಂಡವನೇ ನಿಜಾನಾ ಶಾರದಾ ಸುಳ್ಳು ರೀ ಬೆಳಗ್ಗೆ ಹೊರಗಡೆ ಹೋದವನು ಇನ್ನು ಮನೆಗೆ ಬಂದಿಲ್ಲ ಹೌದು ಇಷ್ಟ ಬೇಕನ್ ಬರಲ್ವಲ್ಲ ಅಲ್ವಾ ನೋಡಪ್ಪ ನನ್ನ ತಮ್ಮ ಬಂದ್ಮೇಲೆ ಅದೇನು ಅಂತ ವಿಚಾರಿಸ್ತೀನಿ ನೀವು ಹೋಗಿ ಸುಮ್ನೆ ಹೋಗಕ್ಕೆಲ್ಲ ಬಂದಿರೋದು ನಿನ್ ತಮ್ಮನ ಕತೆ ಮುಗಿಸೋಗಕ್ ಬಂದಿರೋದು ನಿನ್ ತಮ್ಮ ಒಳಗೆ ಇದ್ದಾನೆ ನೋಡಿ ನೀವ್ ಹಿಂಗೆಲ್ಲ ಹದ್ಮೀರಿ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ನನ್ನ ತಮ್ಮ ಇಲ್ಲ ಅಂತ ಹೇಳಾಯ್ತಲ್ಲ ಹೋಗಿ ಹೋಗಿ ತಮ್ಮಂಗ್ ತಕ್ಕ ಅಣ್ಣ ಕಣಯ್ಯ ನೀನು ತಪ್ಪು ಮಾಡೋನ್ ಒಳಗಡೆ ಇಟ್ಕೊಂಡು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತೀಯಾ ಇರ್ಲಿ ಇರ್ಲಿ ಹೋಗಿಪ್ಪ ಹೋಗಿ ಸರ್ತಿ ಭಾಷಣ ಬಿಯಕ್ಕೆ ನಮ್ ಏರಿಯಾಕ್ ಬರ್ಲಿ ಅವ್ನು ನೋಡ್ಕೊತೀವಿ ಬರಲೇ ಆಯ್ತು ಹೋಗಿ ಅಕ್ಕ ಅಕ್ಕ ಯಾರೋ ರೌಡಿಗಳು ನಮ್ಮ ಮನೆ ಹತ್ರ ಬಂದಿದ್ರಂತೆ ಗಲಾಟೆ ಮಾಡಿದಂತೆ ನಮ್ ಗಂಡನ ಹೊಡೆದಂತೆ ನಿಜನಾ ಅಕ್ಕ ವಾಟ್ ಯು ಮೀನ್ ಅಯ್ಯೋ ಏನ್ರಿ ಇದು ಬಟ್ಟೆ ಎಲ್ಲ ಚಿಂದಿ ಚಿಂದಿ ಅಯ್ಯೋ ಮೂತಿ ಮುಸಿ ಮುಖ ಎಲ್ಲ ಊದ್ಕೊಂಡ್ಬಿಡ ವಿಷಯ ಏನು ಅಂತ ಗೊತ್ತಿಲ್ಲದೆ ಹುಚ್ಚುಚ್ಚ ಮಾತಾಡೋಣ ನೀವು ಸರಿ ಈ ಅವಸ್ಥೆ ಯಾಕ್ರಿ ಇವತ್ತು ಮಾರ್ಕೆಟ್ ನಲ್ಲಿ ಮಾನವ ಸಂಸ್ಕೃತಿಯ ಒಗ್ಗಟ್ಟಿನ ಬಗ್ಗೆ ಪ್ರಚಾರ ಭಾಷಣ ಇತ್ತು ಅದರಲ್ಲಿ ಉಪಕಥೆಯ ಮೂಲಕ ಉಪಮೇಯ ಕೊಟ್ಟು ಭಾಷಣ ಮಾಡ್ತಿದ್ದೆ ಆದ್ರೆ ಕೆಲವು ಮತಾಂತರ ರೌಡಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದು ಈ ಬಾಕ್ಸರ್ ಕೃಷ್ಣ ಸುಮ್ಮನೆ ಬಿಟ್ಟ ಎಲ್ಲರನ್ನು ಮಠಾಶ್ ಮಾಡಿಬಿಟ್ಟ ಬೇಕಾದ್ರೆ ಹೋಗಿ ನೋಡಿ 50 ಜನ ವಿಕ್ಟೋರಿಯಾದಲ್ಲಿ 50 ಜನ ಬೋರಿಂಗ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದ್ರಲ್ಲಿ ಒಂದಿಬ್ಬರು ತಪ್ಪಿಸ್ಕೊಂಡ್ಬಂದು ಈ ನಮ್ಮ ತುಂಬಿದ ಮನೆ ತಾಯಿ ಕಾಲಿಗೆ ಬಿದ್ರು ಕ್ಷಮತೆ ಹೊರಟೋದ್ರು ಅಲ್ವೇತ್ಗೆಮ್ಮ ನಿಜ ನಿಜ ನೀನಂದ್ರೇನು ಮಾಮೂಲಿನ ಮಹಾಶೂರ ಥ್ಯಾಂಕ್ ಯು ಹೆಂಗೆ ಅಯ್ಯ ನೀನ್ ಚೋರ್ ಮಾಸ್ಟರ್ ಅಂತ ನಂಗೆ ಗೊತ್ತಿಲ್ವಾ ಏನಂದೆ ಈ ಸೇವಾ ಸಿಪಾಯಿ ಬಾಕ್ಸರ್ ಕೃಷ್ಣನ ಬಗ್ಗೆ ನಡುಮಲ್ಲಿ ನಿಂತ್ಕೊಂಡು ಕೇವಲ ಮಾತಾಡಬೇಡ ಕರ್ನಾಟಕದ ಮನೆ ಮನೆ ಮಾತಾಗಿರೋ ನನ್ನ ಯೋಗ್ಯತೆನ ಹೊರಗಡೆ ಹೋಗಿ ನೋಡಿ ಗೊತ್ತಾಗುತ್ತೆ ತಾಳಿ ಬಗ್ಗೆ ಕಾಪಾಡ್ಕೊಳಕ್ಕೆ ಬಿಟ್ಟ ಹೋಗಿ ಬಾಯಿ ಹಾಕೊಳ್ಳೋದು ಏನೇನೋ ಮಾತಾಡ್ತಾವೆ ಅಣ್ಣ ಅಂತೆ ಬೇಗ ಬನ್ನಿ ನಾಗೇಶ ಬಂದಿದೆ ನಾಗೇಶ ಬ್ರದರು ಸೂಪರು ಕಾರು ಸೂಪರು ನಮ್ದೇ ತಾನೇ ನಮ್ದಲ್ಲ ನಂದು ಏನಿವತ್ತು ನನ್ನ ತಮ್ಮ ಮಿಂಚ್ತಾ ಇದ್ದಾನೆ ಏನಪ್ಪ ನಾಗೇಶ ಏನಿವತ್ತು ವಿಶೇಷ ಅಣ್ಣ ಇವತ್ತು ನನಗೆ ಜನರಲ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಸಿಕ್ತು ಬಹಳ ಒಳ್ಳೇದಪ್ಪ ಬಹಳ ಒಳ್ಳೇದು ಅಷ್ಟೇ ಅಲ್ಲಣ್ಣ ಕಂಪ್ನಿ ಮಾಲೀಕರು ಕಾರ್ಮಿಕರು ಎಲ್ಲ ಸರಿ ನನಗೆ ಸನ್ಮಾನ ಮಾಡಿದ್ರು ಜೊತೆ ಕಾರಣ ಕೊಟ್ಟಿದಾರ ನನ್ನ ತಮ್ಮನಿಗೆ ಹೌದಾ ಎಲ್ಲ ದೇವ್ರ ದಯ ಅಣ್ಣ ಇನ್ಮೇಲೆ ನನ್ನ ಸಂಬಳ ಎಷ್ಟು ಗೊತ್ತಾ 25,000 ರೂಪಾಯಿ 25,000 ತಗೊಳ್ಳಿ ನಾಗೇಶ ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣೋ ಶಾರದಾ ನೀನು ಹರಕೆ ಈಡೇರ್ತು. ನನ್ನ ಶ್ರಮ, ನಾನು ಕಂಡ ಕನಸೆಲ್ಲ ನನಸಾಯ್ತು ಕಣೆ. ನಾಗೇಶ ಬನ್ನಿ ಬನ್ನಿ, ಎಲ್ಲ ಒಳಗೋಗೋಣ ಬನ್ನಿ. ಜಿ ಎಂ ಸಾಹೇಬ್ರೆ, ಒಂದ್ ನಿಮಿಷ ಹಾಗೆ ನಿಂತ್ಕೊಳ್ಳಿ, ದೃಷ್ಟಿ ತೆಗಿತೀನಿ. ಹೌದೌದು, ನಮ್ಮ ತುಂಬಿದ ಮನೆ ಜೇನುಗೂಡು ಇದ್ದಾಗೆ ಕಿವಿಯ ಕಣ್ಣು ಕರ್ಬ ಕಣ್ಣು ಬೀಳದೆ ಇರೋ ಹಾಗೆ ದೃಷ್ಟಿ ತೆಗಿಬೇಕು. ಇಲ್ಲೇ ಇರು, ನನಗೂ ದೃಷ್ಟಿ ತೆಗೆದ್ಬಿಡಿ, ನಾನು ನಿಂತ್ಕೊತೀನಿ. ನೀವು ನಿಂತ್ಕೊಳ್ಳಿ. ಏನ್ರಿ ಇದು? ಮಾಮೂಲಿ 7,000ನೇ ಕೊಟ್ಟಿದ್ದಾನೆ ನಿಮ್ ತಮ್ಮ. ಯಾವಾಗಲೂ ಅಷ್ಟೇ ತನಕ ಕೊಡೋದು? ಅದ್ ನನಗೂ ಗೊತ್ತಿರಿ, ಆದ್ರೆ ಅವನೇನ್ ಹೇಳ್ದ? ನನಗೆ ಪ್ರಮೋಷನ್ ಸಿಕ್ಕಿದೆ, ತಿಂಗಳಿಗೆ 25,000 ರೂಪಾಯಿ ಸಂಬಳ ಅಂತ ಹೇಳ್ದ ಅಲ್ಲ? ಹೌದು. ಆ 25,000 ರೂಪಾಯಿಲಿ ಏನೇ ಖರ್ಚಾಗಿ ಒಂದು 3,000 ರೂಪಾಯಿ ಹೋದ್ರು ಮಿಕ್ಕಿ ದುಡ್ಡು ಏನ್ ಮಾಡ್ದ? ಯಾಕೆ ಕೊಡ್ಲಿಲ್ಲ ಅವನು? ಕೊಟ್ಟಿರ್ತಿದ್ರೆ ನೀನ್ ತಾನೇ ಏನ್ ಮಾಡ್ತಿದ್ದೆ? ಉಳಿಸ್ತಿದ್ದೆ ರೀ, ಅವನ ಹೆಸರಿನಲ್ಲಿ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಿದ್ದೆ. ಅದೇ ಕೆಲಸ ಅವನು ಮಾಡಿ ನಿನ್ ಟೆನ್ಷನ್ ಕಡಿಮೆ ಮಾಡಿದಾನೆ ಅಂತ ತಿಳ್ಕೊ. ನೋಡಿ, ಈ ಮನೇಲಿ ಹಿರಿಯರು ಅಂತಿದ್ದಾರೆ, ಅವರ ಮರ್ಯಾದೆಗೂ ಒಂದು ಬೆಲೆ ಇದೆ ರೀ. ಅವ್ರ ಹೃದಯದಲ್ಲಿ ತಂದೆ ತಾಯಿ ವಾತ್ಸಲ್ಯ ಇದೆ. ಪೂರ್ತಿ ಸಂಬಳ ತಂದು ಕೈ ಕೊಟ್ಟು ಖರ್ಚಿಗೆ ಇಷ್ಟು ಬೇಕು ಇಷ್ಟು ಉಳಿಸ್ತೀನಿ ಅಂತ ಹೇಳಿ ತಗೊಂಡು ಹೋಗಿದ್ರೆ ನಮ್ಗೆ ಎಷ್ಟು ಸಂತೋಷ ಆಗ್ತಿತ್ತು. ಇಂತ ಚಿಕ್ಕ ವಿಷಯನೆಲ್ಲ ದೊಡ್ಡದು ಮಾಡಕ್ ಹೋಗ್ಬೇಡ. ಆ ಸಣ್ಣತನ ನನಗಿಲ್ಲ ರೀ, ಆದ್ರೆ ಇಂಥ ಚಿಕ್ಕ ಚಿಕ್ಕ ವಿಷಯದ ಕಿಡಿಗಳು ನಾಳೆ ಕೆಂಡು ದುಂಡಿಯಾಗಿ ದೊಡ್ಡ ದೊಡ್ಡ ಸಮಸ್ಯೆ ಬರಬಹುದು. ಜೋಪಾನ ಅಂತ ಹೇಳ್ತಾ ಇದ್ದೀನಿ. ಏನ್ ಶಾರದಾ, ನೀನು ಯಾಕೆ ಹೀಗೆ ಮಾತಾಡ್ತಾ ಇದ್ಯಾ? ನನ್ನ ತಮ್ಮ ನಾಗೇಶನ್ಗೆ ನಮ್ಮಿಬ್ಬರ ಬಗ್ಗೆ ತುಂಬಾ ಗೌರವ ಇದೆ. 7 ವರ್ಷದ ಮಗುವಿನಿಂದ ಅಪ್ಪ ಅಮ್ಮಂತರ ಸಾಕಿ ಬೆಳೆಸಿ ವಿದ್ಯಾವಂತನಾಗಿ ಮಾಡಿ ಒಳ್ಳೆ ಉದ್ಯೋಗ ಕೊಡ್ಸಿರೋದು ನಮ್ಮ ಅಣ್ಣ ಅತ್ತಿಗೆ ಅನ್ನೋದು ಅವನು ಚೆನ್ನಾಗಿ ಗೊತ್ತಿದೆ. ನಮ್ಮ ತ್ಯಾಗ ಅವನು ಯಾವತ್ತೂ ಮರ್ತಿಲ್ಲ, ಮರೆಯೋದೂ ಇಲ್ಲ. ದಯವಿಟ್ಟು ನೀನು ಅವನ ಬಗ್ಗೆ ಯಾವುದೇ ರೀತಿಯಾದ ಅನುಮಾನ ಪಡಬೇಡ. ಅಣ್ಣ ಅಣ್ಣ ಬಂದೆ, ನಾಗೇಶ ಆಫೀಸ್ಗೆ ಹೊರಟಿದ್ದಾನಂತ ಕಾಣುತ್ತೆ, ಕಳಿಸ್ಬಿಟ್ಟು ಬರ್ತೀನಿ. ಏನಪ್ಪ ನಾಗೇಶ, ಏನಾಯ್ತು? ಓ ನೋಡೋಣ, ನನ್ನ ಶೂನೇ ಕಾಣಿಸ್ತಾ ಇಲ್ಲ. ಶೂನಾ? ಇಲ್ಲೇ ಇದೆಯಲ್ಲಪ್ಪ. ಅಯ್ಯೋ ಇದಲ್ಲಣ್ಣ, ब्राउन कलर ब्राउन कलर शू इरप नोड़ती शांति ए शांति ಏನಪ್ಪಾ ಬ್ರೌನ್ ಕಲರ್ ಶೂ ಅಂತ ಎಲ್ಲಿಟ್ಟೆ ಅಲ್ಲೇ ಇಟ್ಟಿದ್ದೀನಲ್ಲಪ್ಪ ಎಲ್ಲಿ ಓಹ್ ಆಹಾ ತಗೋಪ್ಪ ಇಲ್ಲೇ ಇದೆ ಶೂನ ಪಾಲಿಶ್ ಮಾಡಿ ಕೆಳಗೆ ಇಡೋದು ಮೇಲಿಟ್ರೆ ಧೂಳಾಗಲ್ವೇನಪ್ಪ ಸರಿ ಮಾತಾಡ ಸುಮ್ಮನೆ ಇರು ಅದಿರಲಿ ಯಾರು ನನ್ನ ಶರ್ಟ್ ನ ಇಸ್ತ್ರಿ ಮಾಡಿದ್ದು ಚಿಕ್ಕಮ್ಮನೆ ಹಲೋ ಮೇಡಂ ಇಸ್ತ್ರಿ ಮಾಡಕ್ಕೆ ಬಂದ್ರೆ ಮಾಡಬೇಕು ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು ಯಾಕಪ್ಪ ನಾಗೇಶ ಏನಾಯ್ತು ಇಲ್ಲಿ ನೋಡೋಣ ಎಷ್ಟೊಂದು ಸುಕ್ಕಿದೆ ಅಂತ ಹೀಗ ಇಸ್ತ್ರಿ ಮಾಡೋದು ಹೌದಾ सीरे पंच खर्ची पल चेना इस्त्री होली बड़प नहीं कोप मोड़कबड़ इनमेल बटे नाना इस्त्री साकु साकु निम समाधान संधान ऐन नन गु इनमेलू स्वल्प स्ट्रिक्ट आगे कलीरी नहीं निजाने नहीं आफीस टाइम आयतु नहीं नडी नडी शांति ब्रीफ केस तक कार हो बायली ಮನೆಯಲ್ಲಿ ಸಿಕ್ಕೋದು ತೊಳಿಯೋದು ತಿನ್ನೋದು ಬಿಟ್ರೆ ಬೇರೆ ಏನಿದೆ ಕೆಲಸ ನಿಮಗೆ ಕುಶತಾಗಿ ಇದ್ದಾಗ ಅವನ್ ಬಟನ್ ಸರಿಯಾಗಿ ಇಸ್ತ್ರಿ ಮಾಡಿರೋದಕ್ಕೆ ಏನ್ ದಾಡಿ ನಿಮಗೆ ಗದರಬೇಡಿ ನನ್ನ ನಾನೇನೋ ತಪ್ಪು ಮಾಡಿಲ್ಲ ನನಗೆ ಗೊತ್ತಿದೆ ನಾನು ಇಸ್ತ್ರಿ ಮಾಡಿದಿನಿ ಚೆನ್ನಾಗಿಲ್ಲ ಅಂದ್ರೆ ರೋಪ್ ಯಾಕೆ ಕೊಟ್ಟು ಮಾಡಿಸ್ಕೋಬೇಕು ಅದನ್ನ ಬಿಟ್ಬಿಟ್ಟು ನಾನು ಜನರಲ್ ಮ್ಯಾನೇಜರ್ ಅಂತ ರೋಪ್ ಯಾಕೆ ಹಾಕಬೇಕು ರೋಪ್ ಹಾಕೋದಕ್ಕೆ ಅವನಿಗೆ ಹಕ್ಕಿದೆ ಆ ಹಕ್ಕು ನನಗಿಲ್ಲ ವಯಸ್ಸಿನಲ್ಲಿ ದೊಡ್ಡನಾಗಿರೋದ್ರಿಂದ ಮಾತ್ರ ಯಜಮಾನ ಅನ್ಕೊಂಡಿದ್ದೀನಿ ನಾನು ನಿಜವಾದ ಯಜಮಾನ ನನ್ನ ತಮ್ಮ ಜೇನು ಗುಂಡಾಗಿರೋ ಈ ಮನೆ ಸಾಕ್ತಾ ಇರೋದು ಅವನ ದುಡಿಮೆಯಿಂದ नान बर जुजुबी समुद्री मन बाड़े कटक आगते अस्े धर्मणा 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 ऐन धर्मण निन् तम्मनिगे हेण्कोंतिरो सावकार दानप्पनवर बर्तारे अंत हेळिद्दे इन्नु बरलिल्वा निंगे स्वल्पनादरू बुद्धि इद्या होट्टे ओळगडे अल्ल तले ओळगडे लक्ष्मति मावनवरु नडकंड बर्तारे कार्नल्लि ताने बरोदु हा हौदु कार बरुत्तो बरल्वो अदु कट्टु निमगे एनरो निमगे यारल्लि कळसिदु ए कृष्ण ನಾನೇ ಕಣ ಕರ್ಸಿದ್ದು ಇವ್ರನ್ನ ಯಾಕಣ ಕರ್ತಾನೇನೋ ಒಳ್ಳೆ ವಿಶ್ವಾಸಿಗಳು ಅದು ಅಲ್ಲದೆ ಅವ್ರ ನಮ್ಮ ಮನೆ ಓನರ್ ಅಲ್ವೇನೋ ಮನೆ ಓನರ್ ಆದ್ರೆ ಅವ್ರ ವ್ಯವಹಾರದ ವಿಶ್ವಾಸನ ಬಾಡಿ ಕೊಡೋಕೆ ಮಾತ್ರ ಇಟ್ಕೋಬೇಕು ನಮ್ಮಂತ ವಿಐಪಿಗಳ ಮನೆ ಫಂಕ್ಷನ್ ಗೆಲ್ಲ ಇಂತವ್ರು ಕರಿಬಾರದು ಸ್ಟೇಟಸ್ ಮೇಂಟೈನ್ ಮಾಡ್ಬೇಕಣ ಸ್ಟೇಟಸ್ ಸರಿ ಸರಿ ನೀವು ಒಳಗಡೆ ಎಲ್ಲ ಕೆಲಸ ಅರೇಂಜ್ ಮಾಡ್ಕೋ ನಾನು ಬರೋ ಸಂಬಂಧಿಕರನ್ನ ವೆಲ್ಕಮ್ ಮಾಡ್ತೀನಿ ನೀನು ನಡಿಯಣ್ಣ ಆಯ್ತು ಕೃಷ್ಣಪ್ಪ ಒಂದು ಮಾತು ಏನೋ ನಾಲ್ಕು ಮನೆ ಯಜಮಾನ ನಾನು ನನಗಿರೋ ಒಬ್ಬನೇ ಮಗ ಇವನು ಒಳ್ಳೆ ಅಂತಸ್ತಿದೆ ನನ್ನಷ್ಟೇ ದೊಡ್ಡದಾಗಿ ಯೋಗ್ಯತೆನೂ ಇದೆ ಇಷ್ಟೆಲ್ಲಾ ಇದ್ರೂ ನನ್ನ ಮಗನಿಗೆ ಒಳ್ಳೆ ಕಡೆ ಸಂಬಂಧ ಸಿಗ್ತಾ ಇಲ್ಲ ಅಂಥದ್ದಲ್ಲಿ ನನ್ನ ಮನೆಯಲ್ಲೇ ಬಾಡಿಗೆಗಿರೋ ನಿಂತಮ್ಮನ ಸಾವುಕಾರ ದಾನಪ್ಪನವರು ಅಳಿನಾಗಿ ಮಾಡ್ಕೋತಾ ಇದ್ದಾರಲ್ಲ ಯಾಕೆ ಅಮ್ಮ ಮಾನವ ಪಕ್ಷದ ಅಧ್ಯಕ್ಷ ಈ ಕೃಷ್ಣನ ಹತ್ರ ಮಾತಾಡೋ ಮಾತ ಇದು ಹೌದು ತಪ್ಪೆ ಆದ್ರೆ ನಂಗೆ ಯಾಕೆ ಹೊಡೆದು ಬಿಟ್ರಿ ತಪ್ಪು ಮಾಡಿದ್ರೆ ನಿನಗೂ ಹೊಡಿತೀನಿ ನಿಮ್ಮ ಅಪ್ಪನಿಗೂ ಹೊಡಿತೀನಿ ನಮ್ಮಪ್ಪಗೆ ನೀವು ಯಾಕೆ ಹೊಡಿಬೇಕು ನಾನಿಲ್ವಾ ಸಭ್ಯಸ್ಥರ ಮನೆ ಒಂದೇ ಸದ್ದು ಮಾಡಿದ್ರೆ ಸಮಾಧಿ ಮಾಡಿಬಿಡ್ತೀನಿ नमस्कार धर्मण्ण नोड़ता नम प्रीति सत्कार नम दौड़पन नाव आशीर्वाद बीगर दानप्पनवरिगे नमस्कार नमस्कार चेन्नागिद्दीरा कृष्ण हार ड्रैवर्गे हाकिबिट्टिद्दारे अय्यो विवेकी ನೀವಾದ್ರೂ ಹೇಳಬಾರ್ದಾ ಸರ್ ಅದು ನಾನು ಇವರಿಗೆ ಹಾಕಿದ್ದು ಸರಿ ಕೋಣ ಜೊತೆ ಸೇರ್ಕೊಂಡು ನೀವು ಎಮ್ಮೆ ಆಗ್ಬಿಟ್ರಿ ಬನ್ನಿ ಧರ್ಮಣ್ಣ ನಿಜಕ್ಕೂ ನಿನ್ನ ಮನೆ ಜೇನುಗೂಡು ಕಣಪ್ಪ ಫೋನ್ ಬಂದಿದೆ ಮಾತಾಡ್ತೀರಿ ಬಂದ್ಬಿಡಿ ಬಾ ಕೂತ್ಕೋ ಅಯ್ಯೋ ಅನ್ನ ಕೊಟ್ಟು ಸಂಬಂಧ ಬೆಳೆಸ್ತಾರೋ ಧನಿಗಳು ತಾವು ತಮ್ಮುಂದೇ ಬೇಡಿ ಬರಲಿ ಬಾಯ್ಲೆ ಕೂತ್ಕೋ ಕೂತ್ಕೋ ಅಂದ್ರೆ ಕೂತ್ಕೋಬೇಕಷ್ಟೇ ನೋಡು ಧರ್ಮಣ್ಣ ಅನ್ನ ಕೊಡೋನು ನಾನಲ್ಲ ಅವನು ಇಷ್ಟಕ್ಕೂ ಸಂಬಂಧ ಬೆಳೆಸೋದಕ್ಕೆ ಆಸೆ ಇಟ್ಕೊಂಡು ಬಂದಿದ್ದೀನಿ ನನ್ನ ಆಸೆ ಈಡೇರಿಸೋದಕ್ಕೆ ನೀನು ಒಪ್ಪಿಗೆ ಕೊಟ್ಟೆ ನೋಡು ನೀನ್ ಕಣೆಯ ದೊಡ್ಡ ಮನುಷ್ಯ ತಂದೆ ತಾಯಿನ ಕಳ್ಕೊಂಡು ತಮ್ಮಂದ್ರನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳಾಗಿ ಚಿಕ್ಕ ವಯಸ್ಸಿನಿಂದ ಬೆಳೆಸಿರೋ ನಿನ್ನ ತ್ಯಾಗ ನನ್ನ ತಮ್ಮಂದ್ರ ಸುಖದಲ್ಲಿಯೇ ನನ್ನ ಸುಖ ಇದೆ ಅಂತ ತಿಳಿದಿರೋ ನಿನ್ನ ದೊಡ್ಡತನ ನಿಜಕ್ಕೂ ಅದ್ಭುತ ಅಪರೂಪ ಧರ್ಮಣ್ಣ ಇಷ್ಟಂತೂ ನಿಜ ನಿನ್ನ ತಮ್ಮ ವಿದ್ಯಾವಂತ ನನ್ನ ಫ್ಯಾಕ್ಟರಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾನಂತ ನಾನು ನನ್ನ ಮಗಳನ್ನ ಕೊಡ್ತಾ ಇಲ್ಲ ಒಬ್ಬ ಶ್ರೀರಾಮನ್ ಅಂತ ಅಣ್ಣನಿಗೆ ಲಕ್ಷ್ಮಣನ್ ಅಂತ ಒಬ್ಬ ತಮ್ಮ ಇದ್ದಾನೆ ಅಂತ ಅಳಿಯನ್ ಮಾಡ್ಕೊತಾ ಇದ್ದೀನಿ ಹೌದೇನು ಹೌದು ಧರ್ಮಣ್ಣ ಇಂಥ ಮಹಾನುಭಾವರ ಮುಂದೆ ನಮ್ಮ ಬಗ್ಗೆ ಸ್ವಲ್ಪ ಮರ್ತೇ ಬಿಟ್ಟಿದೆ ಇವರು ದಾಸಪ್ಪ ಅಂತ. ಬೀಗರಾದ ದಾನಪ್ಪನವರಿಗೆ ನಮೋ ನಮಃ ನಮೋ ನಮಃ. ನಾನು ಯಾರಂತ ಗೊತ್ತಾಯ್ತಾನೆ? ಹೇಗೆ ಗೊತ್ತಾಗತ್ತಾನೆ? ಹೇಳಿದ್ರೆ ತಾನೇ ಗೊತ್ತಾಗೋದು. ನೀವು ಮಗಳು ಕೊಟ್ಟು ಅಳಿನ ಮಾಡ್ಕೊಳ್ತಾ ಇದ್ದೀರಲ್ಲ, ಅವನ ಅಣ್ಣ ಬಾಕ್ಸರ್ ಕೃಷ್ಣಪ್ಪ ಅಂತ, ಮಾನವ ಪಕ್ಷದ ಅಧ್ಯಕ್ಷ. ನಾನು ಬೋಸ್ ಡಿಕೆ, ಇವ್ರು ನಮ್ಮಪ್ಪ ದಾಸ್ ಡಿಕೆ. ನೀನ್ ಯಾರು, ನಿಮ್ಮಪ್ಪ ಯಾರು ಅಂತ ಏನಾದ್ರು ಕೇಳಿದ್ರೆ ಅವರು ನಿಂತ ಅವಿವೇಕಗಳಿಂದ ನನ್ನ ಪರಿಚಯ ಎಡವಟ್ಟಾಗಿದ್ದು. ಸಾರಿ ಶಾಂತಿ, ಸಾರಿ ಕಾ. ಪರವಾಗಿಲ್ಲ ತಮ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು. ಕೈ ಕೊಟ್ರೆ ಕೈ ಕತ್ರ ಹಾಕ್ಬಿಡ್ತೀನಿ. ಡೋಂಟ್ ಟಚ್ ಮೈ ಫ್ಯಾಮಿಲಿ. ನನ್ನ ಮಗ ಅಪರಂಜಿ ಎಂಎ ಪಾಸ್ ಮಾಡಿದ್ದಾನೆ, ಆದ್ರೂ ನಂತರ ವಿಭೂತಿ ಹಚ್ಚಿ ದಾಸೇನ್ ತರ ಯಾಕಿರ್ತಿದ್ದೀರಾ ಅಂತೀರಾ? ಅಕ್ಕಪಕ್ಕದ ಹುಡುಗಿಯರು ಅವನಿಗೆ ಡೌ ಹೊಡಿಬಾರ್ದು ಅಂತ. ಅಪ್ಪ, ನಿನ್ ಮಗನ ಬಗ್ಗೆ ಅವ್ರೇನಾದ್ರು ಬಯೋಡೇಟಾ ಕೇಳಿದ್ರ? ಇಲ್ಲ. ಮತ್ತೆ ಮೇಲೆ ಮಾನ್ಯ ಶ್ರೀ ದಾನಪ್ಪನವರೇ, ಮಾನವ ಪಕ್ಷದ ಅಧ್ಯಕ್ಷನಾದ ಈ ಕೃಷ್ಣಪ್ಪನ್ ತಮ್ಮನ್ನ ಅಳೀನು ಮಾಡ್ಕೊಳ್ತಾ ಇರೋ ವಿಷಯ ನಿಜಕ್ಕೂ ಹೆಮ್ಮೆ ಪಡಬೇಕಾದಂಥದ್ದು. ನನಗೂ ಸಂತೋಷವೇ. ಅದರಲ್ಲೂ ಈ ನಿಮ್ಮ ವೈಟ್ ಅಂಡ್ ವೈಟ್ ಗೆಟಪ್ ನೋಡಿದ್ರೆ ನಿಮ್ಗೂ ರಾಜಕೀಯ ಇಷ್ಟ ಅಂತ ಕಾಣಿಸುತ್ತೆ. ರಾಜಕೀಯ ಇಷ್ಟ ಅಂತಲ್ಲ, ಆದ್ರೆ ಸಮಾಜ ಸೇವೆ ಮಾಡೋದು ನನಗಿಷ್ಟ. ಹಾಗಿದ್ಮೇಲೆ ಇಬ್ರು ಒಂದೇ. ಯಾವ್ದ್ರಲ್ಲಿ? ಒಂದೇ ಗುರಿ, ಒಂದೇ ಭಾವನೆ. ನೋಡಿ, ನಮ್ಮ ನಿಮ್ಮ ಸಂಬಂಧ ಒಂದ್ ರೀತಿ ಗಂಗಾ ಕಾವೇರಿ ಮಿಲನ ಇದ್ದ ಹಾಗೆ. ನಮ್ಮ ಗಂಡು ಕೋಟಿಗೊಂದೆ ಎಮ್ಮ ಇಂಥ ಜೋಡಿಯು. ರಾಜ್ಕುಮಾರಿ ನಮ್ಮ ಹೆಣ್ಣು, ರಾಜ್ಕುಮಾರ ನಮ್ಮ ಗಂಡು, ಕೋಟಿಗೊಂದೆ ಎಮ್ಮ ಇಂಥ ಜೋಡಿಯು. ಕಣ್ಣೆರಡು ಸಾಲದು ಈ ಜೋಡಿ ನೋಡಲು, ಕಣ್ಣು ತಾಗುವ ಮುನ್ನ ದೃಷ್ಟಿ ಒಟ್ಟಿಡು. ಶ್ರೀರಸ್ತು ಶುಭ ಮಸ್ತು ಕಲ್ಯಾಣ ಮಸ್ತು. ರಾಜ್ಕುಮಾರಿ ನಮ್ಮ ಹೆಣ್ಣು, ರಾಜ್ಕುಮಾರ ನಮ್ಮ ಗಂಡು, ಕೋಟಿಗೊಂದೆ ಎಮ್ಮ ಇಂಥ ಜೋಡಿಯು. ಗಂಡನ ಮಾತನೆಂದು ಮೀರದಂತೆ ಬಾಳಬೇಕು, ಗಂಡನೇ ದೇವರೆಂದು ತಿಳಿದು ನೀ ಬಾಳಬೇಕು. ಅತ್ತೆ ಮನೆಯನ್ನು ನೀನು ಹೆತ್ತ ಮನೆ ಎಂದು ತಿಳಿ, ತವರಿನ ಕೀರ್ತಿಯ ಬೆಳಗಿಸುತ್ತಾನಲಿ. ಉಳಿಸು ಮನೆತನದ ಘನತೆಯನು, ಬೆಳಗು ನಮ್ಮನೆಯ ದೀಪವನು. ನಿತ್ಯವು ನೀವು ನಗೆ ಚೆಲ್ಲಿ ಹೂಮಳೆಯಲ್ಲಿ ನಲಿದಾಡಿ ಸುಗಂಧವಾಗಿ ಬಾಳಿರಮ್ಮ ನಮ್ಮ ಜೇನುಗೂಡಿನಲ್ಲಿ. ರಾಜ್ಕುಮಾರಿ ನಮ್ಮ ಹೆಣ್ಣು, ರಾಜ್ಕುಮಾರ ನಮ್ಮ ಗಂಡು, ಕೋಟಿಗೊಂದೆ ಎಮ್ಮ ಇಂಥ ಜೋಡಿಯು. ಪಾಲಿಗೆ ನೀ ಮಗಳಂತೆ ಇರಬೇಕು, ಹಿರಿಯರ ಪಾಲಿಗೆ ನೀ ತಾಯಿ ಆಗಿರಬೇಕು. ಅಕ್ಕಪಕ್ಕದವರು ಹೊಗಳುವ ಸೊಸೆಯ ಕಷ್ಟ ಸುಖದಲ್ಲೂ ನೀನು ಸಮಭಾಗಿ ಚೈತನ್ಯ ಗಂಡನಿಗೆ ನೀಡಮ್ಮ, ಕೂಡಿಡುವ ನಿಪುಣತೆಯು ಇರಬೇಕಮ್ಮ. ತಾಳ್ಮೆಯ ಫಲವು ಸಿಹಿ ತಿಳಿಬೇಕು, ತುಂಬಿದ ಕೊಡ ನೀನಾಗಿ ರಾಜ್ಕುಮಾರಿ ನಮ್ಮ ಹೆಣ್ಣು, ರಾಜ್ಕುಮಾರ ನಮ್ಮ ಗಂಡು, ಕೋಟೆಗೊಂದೆಯಮ್ಮ ಇಂಥ ಜೋಡಿಯು. ಕಣ್ಣೆರಡು ಸಾಲದು ಈ ಜೋಡಿ ನೋಡಲು, ಕಣ್ಣು ಸಾಗುವ ಮುನ್ನ ದೃಷ್ಟಿ ಒಟ್ಟಿಡು. ಹೇಳಿ ಶ್ರೀರಸ್ತು ಶುಭ ಮಸ್ತು ಕಲ್ಯಾಣ ಮಸ್ತು. ರಾಜ್ಕುಮಾರಿ ನಮ್ಮ ಹೆಣ್ಣು, ರಾಜ್ಕುಮಾರ ನಮ್ಮ ಗಂಡು, ಕೋಟೆಗೊಂದೆಯಮ್ಮ ಇಂಥ ಜೋಡಿಯು. ನಾನು ಮಾಡಿರೋ ಈ ಪ್ರಸ ಡೆಕೋರೇಷನ್ ನನ್ನ ತಮ್ಮ ನೋಡಿದ್ರೆ ಸಂತೋಷದಿಂದ ಹೋಂಡಾ ಬೈಕ್ ಕೊಡಿಸ್ತಾರೆ. ಕೊಡಿಸ್ತಾರಪ್ಪ. ಅಷ್ಟೇ ಅಲ್ಲ, ಇವತ್ತು ರಾತ್ರಿ ನಡೆಯೋ ಈ ಸೋಬಾನದ ಬಗ್ಗೆ ಗುಣಗಾನ ಮಾಡೋ ನನ್ನ ಕಾಮೆಂಟ್ರಿ ಕೇಳಿ ನೀನು ಜಾಣ ಮುಸ್ಸಜ್ಜಿ ರಾಜಕಾರಣಿ ಅಂತ ಬಾಯಿ ತುಂಬಾ ಹೊಗಳ್ತಾನೆ. ತಮ್ಮ ಬಂದ ತಮ್ಮ. ಏನಪ್ಪ ನಾಗೇಶ, ಹೇಗಿದೆ ಸೆಟಪ್ ಅಲ್ಲ? ಸಿಟಿ ಮಾರ್ಕೆಟ್ ಇರ್ಗಿದೆ. ಸರಿಯಾಗಿ ಹೇಳಿದೆ. ಸ್ವಲ್ಪನಾದ್ರೂ ಸೆನ್ಸ್ ಬೇಡವಾ ನನಗೆ? ಸರಿಯಾಗಿ ಕೇಳಿದೆ. ಅಣ್ಣಗಂತೂ ಬುದ್ಧಿ ಇಲ್ಲ. ನಾನು ಮಾಡಿರೋ ಡೆಕೋರೇಷನ್ ಕಡೆ ಸ್ವಲ್ಪ ಗಮನ ಕೊಡು. ಬಾಯ್ಲಿ ಬಾಯ್ಲಿ ಬಾ ತಮ್ಮಯ್ಯಲಿ. ಬರ್ಬೇಕು ಅಂದ್ರೆ ಬರ್ಬೇಕಷ್ಟೇ. ಸುಚ್ಚಮ್ಮ, ಲೈಟಿಂಗ್ ವಿತ್ ಮ್ಯೂಸಿಕ್. ಇದುವರೆಗೂ ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ಈ ರೀತಿ ಅರೇಂಜ್ ಮಾಡಿಲ್ಲ ಅಲ್ವಾ? ಇದೇನಿದು? ನೋಡಿದ್ರೆ ಗೊತ್ತಾಗಲ್ಲ ನಮ್ಮ ಮೈಕಯ್ಯ. ಅದ್ ಗೊತ್ತು, ಇದನ್ನ ಯಾಕೆ ಇಲ್ತಂದೆ? ತಿಳುವಳಿಕೆ ಕೊಡೋದಕ್ಕೆ. ಯಾರಿಗೆ? ಇಡೀ ಕರ್ನಾಟಕದ ಜನತೆಗೆ. ಫಸ್ಟ್ ನೈಟ್ ಅಂದ್ರೆ ಏನು, ಅದರ ಪ್ರಾರಂಭ ಮತ್ತು ಅಂತ್ಯ ಹೇಗಿರಬೇಕು, ಮದುವೆ ಅನ್ನೋದು ಬರೀ ಸಂತಾನೋತ್ಪತ್ತಿ ಮಾಡೋದಲ್ಲ, ಹಗಲಿಗೆ ಸೂರ್ಯ ಎಷ್ಟು ಮುಖ್ಯನೋ ಪ್ರತಿ ರಾತ್ರಿ ಸಂಸಾರ ಸುಖವಾಗಿರೋದಕ್ಕೆ ನಿರೋಧ ಅಷ್ಟೇ ಮುಖ್ಯ. ಅಣ್ಣ, ಇನ್ 10 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟಲ್ಲಿ ಇದನ್ನೆಲ್ಲ ಎತ್ಕೊಂಡು ಆಚೆ ಹೋಗಬೇಕು, ಇಲ್ಲ ಅಂದ್ರೆ ನನ್ನ ಹೆಂಡತಿನ ಕರ್ಕೊಂಡು ಮಾವನ ಹೊರಟೋಗ್ತೀನಿ. ವಿವೇಕಿ, ಫಸ್ಟ್ ನೈಟ್ಗೆ ಯಾರಾದ್ರೂ ಮೈಕು ಸೀದಾ ಸೆಟ್ ಆಗ್ತಾರನೋ? ನಿನ್ನಿಂದ ನಾನು ತಮ್ಮ ಕೋಪ ಮಾಡ್ಕೊಂಡು ಹೋಗ್ಬಿಡೋ. ನನ್ನಿಂದ ಹೋಗಿದ್ದ? ಹ್ಞೂ, ನನ್ನಿಂದಲೇ ಹೋದ. ನಿನ್ನಿಂದಾನೆ. ಬುದ್ಧಿ ಇಲ್ಲದೆ ಮಾತಾಡೋಣ. ತಪ್ಪು ನಿಂದೆ. ಯಾವನಾದ್ರೂ ಫಸ್ಟ್ ನೈಟ್ಗೆ ಬಾಳೆಹಣ್ಣೆ ಕೊನೆ ಉಂಡುಂಡೆ ಹಲಸಣ್ಣು ಅನಾನಸ್ ತಂದಿರ್ತಾನ. ಒಂದು ವೇಳೆ ಗಂಡ ಹೆಂಡತಿ ಆಸೆಯಿಂದ ಸುಳು ತಿನ್ನೋಕ್ ಶುರು ಮಾಡಿದ್ರೆ 1 ವಾರ ಬೇಕಾಗುತ್ತೆ. ಇನ್ನೇನು ಮಾಡ್ತಾನ ಫಸ್ಟ್ ನೈಟು? ಅದಕ್ಕೆ ಅವ್ನು ಕೋಪಿಸ್ಕೊಂಡೋಗಿದ್ದು. ಮೊದ್ಲೇ ತಣ್ಣ ಅಂಗಡಿನ ಎತ್ತು ಒಂದೇ ಅಖಂಡ ಕರ್ನಾಟಕ ಜನತೆಯ ಏನ್ರಿ ಇದು? ಪ್ರೀತಿಯಿಂದ ತಮ್ಮನ್ಗೋಸ್ಕರ ತಗೊಂಡ್ ಹೋಗಿದ್ದೆಲ್ಲ ವಾಪಸ್ ತರ್ತಾ ಇದ್ದೀರಾ? ಅದು ಸುಳ್ಳು ಹೇಳ್ತೀವಿ, ಸುಮ್ನಿರು. ನಿಜ ಏನು ಅಂತ ನಾನು ಹೇಳ್ತೀನಿ. ಅದಕ್ಕೆ ನನ್ನ ತಮ್ಮ ನಾಗೇಶ ರೂಮಲ್ಲಿ ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ? ದಾತರತ್ವದ ಸಂಕೇತವಾಗಿರೋ ಈ ಬಾಳೆಹಣ್ಣಿನ ಗೊನೆನ ಅಣ್ಣನ ರೂಮಲ್ಲಿ ಇಟ್ಟು, ಒಗ್ಗಟ್ಟಿನ ಅಂಟು ತುಂಬಿಕೊಂಡಿರೋ ಈ ಸಿಹಿ ಉಂಡೆ ಹಲಸಣ್ಣ ನಿನ್ ರೂಮಲ್ಲಿ ಇಟ್ಕೊಂಡು, ಹಾಲಿಗೆ ಬದಲಾಗಿ ಅನಾನಸ್ ಜ್ಯೂಸ್ ಕುಡಿದು ಅವನಾಗೆ ನಾವು ಕೂಡ ಸಂತೋಷವಾಗಿ ಫಸ್ಟ್ ನೈಟ್ ಆಚರಿಸ್ಬೇಕಂತೆ. ಕನಕ, ಆದಷ್ಟು ಬೇಗ ನಿಮ್ಗೆ ಸ್ವಲ್ಪ ನಾಚಿಕೆ ಇಲ್ಲ? ಇದ್ರ ನಾಟ್ಯಣ ಬಂತು. ಬೆಳಗ್ಗೆ ತಿನ್ನೋದು ತಿಂಡಿ ಅಂತಾರೆ, ಮಧ್ಯಾಹ್ನ ರಾತ್ರಿ ಮಾಡೋದಕ್ಕೆ ಊಟ ಅಂತಾರೆ. ಈ ಕೆಲಸಕ್ಕೆ ಹೇಳೋಣ ಹೇಳ್ತೀನಿ. ಕನಕ, ಆದಷ್ಟು ಬೇಗ. ಕನಕ, ಬೆಳಗ್ಗೆ ಬೇಗ ಹೇಳ್ತೀಯ ತಾನೆ? ಅಯ್ಯೋ ಅಕ್ಕ, ಅದು ಸುಮ್ನೆ ಹದ್ನಂಗ್ ಹಾರಾಡತ್ತೆ, ಮಿಕ್ಕಿದೆಲ್ಲ ಕೋಳಿ ಹಂಗೆ. ಅಯ್ಯ ನಡಿಯಮ್ಮ. ಅಯ್ಯೋ, ನೋಡ್ಕೊಂಡ್ ಬರ್ಬಾತೇನ್ರಿ, ಬಿದ್ಬಿಡ್ತಿದ್ರಲ್ಲ. ನಾನ್ ಬಿಡ್ತೀನ? ಅದಿರ್ಲಿ, ಐಶ್ವರ್ಯ ಸ್ನಾನಕ್ಕೆಲ್ಲ ಸಿದ್ಧವಾಗಿದ್ಯಾ? ಇದನ್ನೆಲ್ಲ ನೀವು ಕೇಳ್ಬೇಕಾ? ನಾನು ಅಷ್ಟು ದಡ್ಡಿನೇನ್ರಿ? ಅಯ್ಯೋ, ನೀನ್ ದಡ್ಡಿ ಅಲ್ಲ ಕಣೆ, ಜಾಣೆ, ಮಹಾ ಜಾಣೆ. ಆದ್ರೂ ಏನು? ಏನಿಲ್ಲ ಇಲ್ಲ ಬಿಡು. ಅಯ್ಯೋ, ಇದೇನಿದು? ಲೈಫ್ ಬಾಯ್ ಸೋಪ್. ಅದ್ ನನಗೂ ಗೊತ್ತು. ನಾವು ಸ್ನಾನ ಮಾಡೋ ಮಾಮೂಲಿ ಸೋಪ್ನಲ್ಲಿ ಐಶ್ವರ್ಯ ಸ್ನಾನ ಮಾಡ್ತಾಳ, ಮಾಡ್ಬಹುದಾ? ಯಾಕೆ ಯಾಕೆ ಮಾಡ್ಬಾರ್ದು? ಇಲ್ಲ, ಅವಳು ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಕಣೆ. ನಾವು ಸ್ನಾನ ಮಾಡೋ ಮಾಮೂಲಿ ಸೋಪಲ್ಲಿ ಸ್ನಾನ ಮಾಡಲ್ಲ. ಅದಕ್ಕೆ 4-5 ತರ ಕಾಸ್ಟ್ಲಿ ಸೋಪ್ ತಂದಿದ್ದೀನಿ, ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಇಡು. ಐಶ್ವರ್ಯ ಯಾವ ಸೋಪ್ ಇಷ್ಟ ಆಗುತ್ತೋ ಅದರಲ್ಲೇ ಸ್ನಾನ ಮಾಡ್ಲಿ. ಹಾ, ನಿನ್ಗೇನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಬುಜಾಬಾಯ್, ಐಶ್ವರ್ಯ ಇದ್ದಿದ್ದಲ್ಲ, ಎಬ್ಬರಿಸ್ಬೇಕಾ? ಬೇಡ, ನಾನೇ ಎಬ್ಬರಿಸ್ತೀನಿ. ಬಾವಾ, ನೀವೇ ಎಬ್ಬರಿಸ್ತೀರಾ? ನೋಡು ಅಕ್ಕ, ಆ ಚಿನ್ನದ ಗೊಂಬೆ ಬರ್ತಿದ್ ಹಾಗೆ ಭಾವನ ಕಲರೇ ಬದಲಾಗ್ಬಿಟ್ಟಿದೆ ಅಕ್ಕ. ಆಮೇಲೆ ಅಕ್ಕ, ಬಿಟ್ರೆ ನಿನ್ ಗಂಡ ಅವಳು ಹಲ್ಲು ಉಜ್ಜಿ ಬಿಡ್ತಾನೆ. ಪರವಾಗಿಲ್ಲ ಕೊಡಿ, ನಾನೇ ಹಾಕೋತೀನಿ. ಆ ಇರ್ಲಿ ಬಿಡಮ್ಮ, ಏನಂತೆ ನೀನು ಚಿಕ್ಕ ಹುಡುಗಿ. ಚಿಕ್ಕ ಹುಡುಗಿ ಅಂತ ಚಿಕ್ಕ ಹುಡುಗಿ ಹಿಂಗ್ ಮುಂದಕ್ಕೆ ಬಂದಾಗ್ಲೇ ಗೊತ್ತಾಗದು ಬಲ್ತಿರೋದು ಬೇಳದಿರೋದು. ಏ ಕನಕ, ಸ್ನಾನಕ್ಕೆ ನೀರು ಹದವಾಗಿದ್ಯಾ? ಹದವಾಗಿದೆ. ನೀವಿನ್ನು ಹೀಗೆ ಬೋರ್ ಕೊರಿತಾ ಇದ್ರೆ ಅದು ತಣ್ಣಗಾಗ್ಬಿಡುತ್ತೆ. ಹೌದೌದು, ನೀರ್ ತಣ್ಣಗಾಗ್ಬಿಟ್ರೆ ಆಮೇಲೆ ನಿಂಗೆ ನೆಗಡಿ ಆಗ್ಬಿಡ್ತಮ್ಮ. ನಿಮ್ಮಪ್ಪ ನನ್ನ ಆ ತರಾಟಾಗಿ ತಗೊಂಡ್ಬಿಡ್ತಾರೆ. ನಿನ್ನ ಮಗಳ ತರ ನೋಡ್ಕೋತೀನಿ ಅಂತಾನೆ ನೀನ್ ನಿಮ್ಮ ಮನೆ ಸೊಸೆ ಮಾಡ್ಕೊಟ್ಟಿರೋದು. ಹೋಗ ಹೋಗ, ಸ್ನಾನ ಮಾಡ್ಕೋ. ಒಂದ್ ನಿಮಿಷ ಇರಮ್ಮ. ಶಾಂತಿ, ಆ ಹೊಸ ಟ್ರೌಸರ್ನಲ್ಲೇ ತೋಮ. ಅಯ್ಯೋ, ಒಳ್ಳೆ ಆಮೆ ತರ ನಡ್ಕೊಂಡ್ಬಿಡ್ತೀರ. ಕೊಡಲಿ. ಹೇಳಿ ಬಾಬಾ, ಏಟ್ಬಿಟ್ಟ ಏಟ ನನಗ? ಇಲ್ಲ ಇಲ್ಲ ಇಲ್ಲ, ನೀನು ಸ್ನಾನ ಮಾಡ್ಕೋ. ಐಶ್ವರ್ಯ ತಗೋಮ್ಮ, ತಗೋ. ಹೋಗಮ್ಮ, ಹೋಗ ಹೋಗ. ತಪ್ಪು ಮಾಡ್ತಾ ಇದೀರಾ ಭಾವ, ನೀವು ತಪ್ಪು ಮಾಡ್ತಾ ಇದೀರಾ ಭಾವ. ನಾನು ಮದುವೆ ಮಾಡ್ಕೊಂಡು ಬಂದು 10 ವರ್ಷ ಆಯ್ತು. 4 ಬಾಣಂತನೂ ಮಾಡ್ಕೊಂಡೆ. ಒಂದು ದಿನ ಆದ್ರೂ ಹೀಗೆ ವಿಚಾರಿಸಿದಿರಾ? ಒಂದು ಒಳ್ಳೆ ಸೋಪು ತಂದ್ಕೊಟ್ಟಿದ್ದೀರಾ? ಸದು ಸದು, ಅವಳು ಒಂದೇ ನೀನು ಒಂದೇನಾ? ಹೋಗಲೇ ಹೋಗ್ಯ ಕೆಲಸ ನೋಡ. ಅಕ್ಕ ಏನೇ ಇದು ತಿಳಿಸಾರ್ಗೆ ತುಣಿ ಸಾಕಾ? ಏನಕ್ಕ ನೀವು ಈ ಮನೇಲಿ ಅಡ್ಗೆ ಮಾಡಕ್ ಶುರು ಮಾಡಿ 10 ವರ್ಷ ಆಯ್ತು ಅಂತೀರಾ? ಇನ್ನೂ ತಿಳಿಸಾರ್ಗೆ ಎಷ್ಟು ಹುಣಸೆ ಹಣ್ಣು ಹಾಕ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಸರಿ ಹೋಯ್ತು, ಅದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿ 2 ಟೊಮ್ಯಾಟೊ ಹಣ್ಣು ಜಾಸ್ತಿ ಹಾಕಿದ್ರೆ ತಿಳಿಸಾರು ಸೂಪರ್ ಆಗಿರುತ್ತೆ. ಇನ್ನೂ ಒಂದು ಹೆಪ್ಸಿಲ್ಲ, 4 ಹೆಪ್ಸೊಳಗೆ ಬೋಧನೆ ಮಾಡಕ್ ಬಂದ್ಬಿಡ್ಲು. ಏನಮ್ಮ, ನಿನಗೆ ಅಡ್ಗೆ ಮಾಡೋಕ್ಕೂ ಬರುತ್ತಾ? ಓ, ನಮ್ಮ ಮನೇಲಿ ಆಳುಗಳಿದ್ರು ಅಡ್ಗೆ ಮಾಡೋದು, ಬಟ್ಟೆ ಒಗೆಯೋದು ಎಲ್ಲ ನಾನೇ ಮಾಡ್ತಾ ಇದ್ದೆ. ನಮ್ಮ ತಂದೆಗಂತೂ ನನ್ನ ಕೈ ಅಡ್ಗೆ ಅಂದ್ರೆ ತುಂಬಾ ಇಷ್ಟ. ಪರವಾಗಿಲ್ವೇ, ಒಳ್ಳೆ ತಿಳುವಳಿಕೆ ಇರೋರು ನಿಮ್ಮ ತಂದೆ. ಕೊಟ್ಟು ಮನೆಗೂ ತವ್ರ ಮನೆಗೂ ಒಳ್ಳೆ ಹೆಸರು ತರೋ ರೀತಿಲೇ ಬೆಳೆಸಿದ್ದಾರೆ. ಅಮ್ಮ ಅಮ್ಮ, ಜೇನುಗೂಡು ಸಿನಿಮಾ ಬಂದಿದ್ಯಂತಮ್ಮ, ತುಂಬಾ ಚೆನ್ನಾಗಿದೆಯಂತೆ. ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್ ಚಿತ್ರ ಅಂತ ಎಲ್ಲರೂ ಹೊಗಳುತ್ತಾ ಇದ್ದಾರೆ. ನಾವು ಹೋಗೋಣ? ಅಕ್ಕ ನನಗೂ ಬೇಜಾರಾಗಿದೆ ಅಕ್ಕ. ಎಲ್ಲರೂ ಊಟ ಮಾಡ್ಕೊಂಡು ಮ್ಯಾಟ್ನಿ ಶೋಗೆ ಹೋಗೋಣ ಅಕ್ಕ. ಇವತ್ತು ಬೇಡಮ್ಮ, ಬಟ್ಟೆ ಒಗ್ದಿಲ್ಲ, ಮನೆ ತೊಳೆದಿಲ್ಲ. ಹೌದೌದು, ಬರೀ ತೊಳೆಯೋದು, ಬಳಿಯೋದು, ಬೇಯಿಸೋದು, ಗಂಡಸರಿಗೆ ಹಾಸೋದು ಇಷ್ಟೇ ಆಗೋಯ್ತು ನಮ್ಮ ಜೀವನದುದ್ದಕ್ಕೂ. ಕತ್ತೆಗೆ ಇದಂಗೆ ಗೇಯೋದು. ಅಕ್ಕ, ನಾನು ಸಿನಿಮಾ ನೋಡಿ ಬಹಳ ದಿನ ಆಯ್ತು. ಬೇಗ ಬೇಗ ಕೆಲಸ ಮುಗಿಸಿ ಎಲ್ಲರೂ ಹೋಗ್ಬರೋಣ. ಆಯ್ತಮ್ಮ, ಹೋಗೋಣ. ಹೇಗೋ ಮಧ್ಯಾಹ್ನ ಆಫೀಸ್ಗೆ ಊಟ ತಗೊಂಡು ಹೋಗ್ತೀನಲ್ಲ, ಬರ್ತಾ ಕಾರ್ ತರ್ತೀನಿ. ಎಲ್ಲರೂ ಕಾರಲ್ಲೇ ಹೋಗೋಣ. ಕಾರಲ್ಲ, ಇನ್ನು ಸೂಪರ್. ಅಕ್ಕ, ಕಾರಲ್ಲಿ ಕುತ್ಕೊಂಡ ಕುತ್ತಿಗೆ ನೋಯ್ದೆ ಅದಕ್ಕೆ ಫ್ರೆಂಡ್ ಅಲ್ಲಿ ಕುತ್ಕೊಳ್ಳಕ್ಕ. ಆಯ್ತಮ್ಮ, ಹಾಗೆ ಮಾಡು. ಮಕ್ಕಳೆಲ್ಲ ಸೇರಿ ಒಟ್ಟಿಗೆ 8 ಟಿಕೆಟ್ ಅಲ್ವಾ? ನೋ ಸಿಸ್ಟರ್, ನೋ. ನನ್ನ ಸೇರಿಸಿ ಒಟ್ಟು 9. ನನ್ನ ಬಿಟ್ಟು ನೀವು ಹೋಗೋ ಹಾಗೆ ಇಲ್ಲ. ಅಕ್ಕ, ಯಾರಿವ್ರು? ನಮ್ಮ ಮನೆ ಓನರ್ ಮಗ. ಅಷ್ಟು ಬೇಗ ಗೊತ್ಬಿಟ್ರಾ ಸಿಸ್ಟರ್? ನಿಮ್ ಮದುವೆನಲ್ಲಿ ಚಪ್ರ ಹಾಕೋದ್ರಿಂದ ಹಿಡಿದು ಉಂಡೆಲೆ ಎತ್ತೋವರೆಗೂ ಎಲ್ಲಾ ಮೇಲ್ವಿಚಾರಣೆ ಕೆಲಸ ಮಾಡ್ತವ್ ನಾನೇ. ಇದ್ಯಾಕೆ ಹಿಂಗ್ ನೋಡ್ತಾ ಇದ್ದೀರಾ? ಓಹೋ, ನನ್ ವಿಭೂತಿ ಕೆರೆ, ನನ್ ಡ್ರೆಸ್ಸು ಇವೆಲ್ಲ ನೋಡಿ ಹಳೆ ಗುಡಿ ಪೂಜಾರಿ ಇನ್ಕೊಂಬಿಟ್ರೇನು. ಏನು ಮಾಡ್ತೀರಾ, ನನ್ನ ಈ ಅವತಾರಕ್ಕೆ ನಮ್ಮ ಅಪ್ಪ ಜಿಪ್ಣಾನೇ ಕಾರಣ. ಸಿಸ್ಟರ್, ನಾನೇನಾದ್ರೂ ಜೀನ್ಸ್ ಪ್ಯಾಂಟು ಜೀನ್ಸ್ ಶರ್ಟ್ ಹಾಕೊಂಡ್ರೆ ಹೆಂಗ್ ಕಾಣಿಸ್ತೀನಿ ಗೊತ್ತಾ? ರೈಟ್ ಸೈಡ್ ನಿಂದ ಶಿವರಾಜ್ ಕುಮಾರ್, ಲೆಫ್ಟ್ ಸೈಡ್ ನಿಂದ ಪ್ರೀತ್ ಸೇ ಉಪೇಂದ್ರ. ಟೈಮ್ ಆಗ್ತಾ ಇದೆ, ನೀವೆಲ್ಲ ಬೇಗ ಬೇಗ ನಿಮ್ ಕೆಲಸ ಮುಗಿಸಿ ನಿಮ್ ಸೀರೆಗಳನ್ನೆಲ್ಲ ನಾನು ಒಗ್ದು ಹಾಕ್ಬಿಡ್ತೀನಿ. ಕವಿ ಕವಿ ಕೈಲಾಸ ಕೇಳಿರಣ್ಣು ಪುಂಗೆ. ಇಲ್ಲಿ ಯಾರಿಗೆಲ್ಲ ಮೋಡಿ ಮಾಡ್ತಾ ಇದೀಯಾ? ನಮ್ಮ ಹೆಂಗಸರ ಹತ್ರ ನಿನ್ಗೆಲ್ಲ ಕೆಲಸ. ನಾವೆಲ್ಲ ಸಿನಿಮಾಗ ಹೋಗ್ತಾ ಇದೀವಲ್ಲ, ಅದಕ್ಕೆ ಬೇಗ ಬೇಗ ಕೆಲಸ ಆಗ್ಲಿ ಅಂತ ಸಹಾಯ ಮಾಡ್ತಾ ಇದೀನಿ. ನೀನೆಲ್ಲ ಸಹಾಯ ಮಾಡುದು? ಗೆಟ್ ಔಟ್. ಅಕ್ಕ ಬಿಡು ಕೃಷ್ಣ, ಎಷ್ಟೇ ಆಗ್ಲಿ ಅವ್ನ ನಮ್ಮ ಓನರ್ ಮಗ ತಾನೆ, ನಮ್ ಜೊತೆ ಬಂದ್ರೆ ತಪ್ಪೇನಿದೆ. ಓಕೆ ಓಕೆ, ಅದಕ್ಕೆ ಮಾತಿಗೆ ಬೆಲೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಬಿ ಕೇರ್ಫುಲ್. ಥ್ಯಾಂಕ್ ಯು. ಇದು 500 ರೂಪಾಯಿ ನೋಟು, ಭದ್ರವಾಗಿ ಹಿಡ್ಕೊಂಡೋಗಿ ಟಿಕೆಟ್ ತಗೊಂಬಾ. ಬ್ಲಾಕ್ ಅಲ್ಲಿ ತಂದೆ ಅಂತ ಕಮಿಷನ್ ಹೊಡೆದ್ಬಿಟ್ಟಿಯಾ? ಏನಮ್ಮ, ಟಿಕೆಟ್ ನಾನೇ ತರಿಸ್ತೀನಿ. ಯು ಆರ್ ಗ್ರೇಟ್ ಅಮ್ಮ. ಆದ್ರೂ ನಾನು ಯು ಆರ್ ಆಲ್ಸೋ ಗ್ರೇಟ್ ಬಾಬಾ. ಥ್ಯಾಂಕ್ ಯು ಥ್ಯಾಂಕ್ ಯು. ವೆಲ್ಕಮ್ ಬಾಬಾ. ಅದಕ್ಕೆ ಟಿಕೆಟ್ ಖರ್ಚು ಐಶ್ವರ್ಯಿಂದ ಆದ್ರೆ ಟಿಫನ್ ಖರ್ಚು ನಂದೇ ಆಗ್ಬೇಕು. ತಗೊಳ್ಳಿ ದುಡ್ಡನ್ನ. ಕನಕ, ಮಕ್ಳು ಏನೇನು ಕೇಳ್ತಾರ ಅದನ್ನೆಲ್ಲ ಕೊಡ್ಸು. ನೀನ್ ಮಾತ್ರ ಐಸ್ ಕ್ರೀಮ್ ತಿನ್ಬೇಡ, ಆಪಲ್ ಜ್ಯೂಸ್ ಕೊಡಿ. ಅಯ್ಯೋ, ಟೈಮ್ ಆಗೋಯ್ತು. ನಾನು ಅರ್ಜೆಂಟ್ ಆಗಿ ಸತ್ಯಮಂಗಲ ಕಾಡ್ಗೆ ಹೋಗ್ಬೇಕು, ಬರ್ತೀನಿ. ಸತ್ಯಮಂಗಲ ಕಾಡ್ಗ ಯಾಕೆ? ವೀರಪ್ಪನ್ನು ಕಾಣೆಯಾಗಿದ್ದಾನಂತೆ ಆನೆಗಳ ಹತ್ರ ವಿಚಾರ ಮಾಡೋದಿಕ್ಕೆ. ಬೇಗ ಹೋಗಿ ಟಿಕೆಟ್ ತಂದ್ಬಿಡು. ಅಕ್ಕ, ನೀವ್ ಈ ಸೀರೆ ಉಟ್ಕೊಳ್ಳಿ. ಅಯ್ಯೋ, ನನಗೆ ಯಾಕಮ್ಮ ಇಷ್ಟೊಂದು ಬೆಲೆ ಬಾಳಿಸ್ತೀರಿ? ನಾನು ಇಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಪ್ಲೀಸ್ ಉಟ್ಕೊಳ್ಳಿ. ಕನಕಕ್ಕ, ನೀವ್ ಈ ಸೀರೆ ಉಟ್ಕೊಳ್ಳಿ. ಜೊತೆಲಿ ಮ್ಯಾಚಿಂಗ್ ಒಡವೆ ಇಟ್ಟಿದ್ದೀನಿ, ಹಾಕೋಬೇಕು. ಶಾಂತಿ, ನೀನ್ ಸೀರೆ ಉಟ್ಕೋತೀಯ? ಬಾ ಮತ್ತೆ, ನಿಮ್ಗೊಂದೊಳ್ಳೆ ಸೀರೆ ಕೊಡ್ತೀನಿ. ಅಕ್ಕ, ಪರವಾಗಿಲ್ಲ ಕಣಕ, ಅವಳು ನಮಗೆ ತುಂಬಾ ಒಳ್ಳೆಯವಳು ಅಂತ ಗರ್ವ ದೌಲತ್ತು ಏನೂ ಇಲ್ಲ, ಹೊಂದ್ಕೊಂಡು ಬಾಳ್ತಾಳೆ. ಬೇಗ ಊಟ ಬಡಿಸಿ ನೀನು ನನ್ನ ಜೊತೆ ಊಟ ಮಾಡು. ಟಿಕೆಟ್ ತರಿಸಿದ್ದೀನಿ, ಜಾಲಿಗೆ ಇಂಗ್ಲಿಷ್ ಫಿಲಮ್ ನೋಡ್ಕೊಂಡು ಮನೆಗೆ ಹೋಗೋಣ. ಐ ಆಮ್ ಸಾರಿ ಯಜಮಾನ್ರೆ, ನಾನು ಶಾರದಕ್ಕ ಕನಕಕ್ಕ ಮನೆ ಮಕ್ಕಳೆಲ್ಲ ಸೇರಿ ಜೇನುಗೂಡು ಸಿನಿಮಾಗೆ ಹೋಗ್ತಾ ಇದ್ದೀವಿ. ಓ, ನನಗನ್ಸುತ್ತೆ ಈ ಸಿನಿಮಾಗೆ ಹೋಗೋ ಪ್ರೋಗ್ರಾಮ್ನ ನೀನೇ ಫಿಕ್ಸ್ ಮಾಡಬೇಕು. ಹೌದು ರೀ, ನೀವು ಹೇಗೋ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರೋಕೆ 6 ಗಂಟೆ ಆಗುತ್ತೆ, ಅಷ್ಟರಲ್ಲಿ ಮ್ಯಾಟ್ನಿ ಶೋ ನೋಡ್ಕೊಂಡು ಬರಬಹುದಲ್ಲ ಅಂತ ನಾನೇ. ಆ ವಿಷಯ ಬಿಡು, ಈಗ ನಿನ್ನಿಷ್ಟ ಏನು ಹೇಳು, ಗಂಡನೋ ಪ್ರೀತಿಯಿಂದ ನನ್ನ ಜೊತೆ ಸಿನಿಮಾ ನೋಡೋಕೆ ಬರ್ತೀಯೋ ಇಲ್ಲ ಅವ್ರ ಜೊತೆ ಹೋಗ್ತೀಯೋ? ಅಲ್ಲ ರೀ, ಅವ್ರ ಜೊತೆ ಹೋಗದೆ ನಿಮ್ಮ ಜೊತೆ ಸಿನಿಮಾ ನೋಡೋಕೆ ಬಂದ್ರೆ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಅಕ್ಕ ಅಕ್ಕ, ಮುಂದಿನ ತಿಂಗಳು ಮಕ್ಕಳಿಗೆಲ್ಲ ರಜಾ ಇದೆ ಅಲ್ವಾ? ಹೌದು, ಗಂಡಸನ್ನೆಲ್ಲ ಬಾರ್ಗೆ ಕರಲ್ ಕುತ್ಕೊಂಡ, ಹೆಂಗಸರೆಲ್ಲ ಸ್ವಂತ ಕರಲ್ ಕುತ್ಕೊಂಡ ಗೋಳ್ಗುಮ್ಟ ಶ್ರವಣ ಬೆಳಗಳ ಎಲ್ಲ ನೋಡ್ಕೊಂಡ್ ಬರೋಣ. ಊರ್ ಸುತ್ತ ಮಾತಾಗಿರ್ಲಿ, ಮೊದ್ಲು ಸಿನಿಮಾ ನೋಡ್ಕೊಂಡು ಮನೆಗೆ ವಾಪಸ್ ಬರೋಣ. ಫೋನು ಶಾಂತಿ ಶಾಂತಿ ನಿಮ್ ಚಿಕ್ಕಮ್ಮಂದ ಇರ್ಬೇಕು, ಬೇಗ ತಗೋಗು. ಇಲ್ಲಡ ಅಮ್ಮ, ದೊಡ್ಡ ಚಿಕ್ಕಮ್ಮ ಎಲ್ಲ ರೆಡಿ ಆಗಿದ್ದಾರೆ ಅಂತ ಹೇಳೋ, ಹಂಗೆ ಬೇಗ ಕಾರ್ ತಗೋಬೇಕು ಹೇಳೋ. ಆಯ್ತು ಚಿಕ್ಕ. ಹಲೋ. ಏ ಶಾಂತಿ, ನಾನು ಚಿಕ್ಕಪ್ಪ ಮಾತಾಡ್ತಿರೋದು. ಹೇಳಿ ಚಿಕ್ಕಪ್ಪ. ಎಲ್ಲರೂ ಸಿನಿಮಾ ನೋಡಕ್ ಹೋಗ್ತಿದ್ದೀರಂತೆ? ಹೌದಾ ಚಿಕ್ಕಪ್ಪ, ಎಲ್ಲರೂ ಬಸ್ಸಲ್ಲಿ ಹೋಗಿ ಸಿನಿಮಾ ನೋಡ್ಕೊಂಡ್ ಬನ್ನಿ. ಕಾರಲ್ಲಿ ನಾನು ಐಶ್ವರ್ಯ ಬೇರೆ ಸಿನಿಮಾ ನೋಡಕ್ ಹೋಗ್ತಾ ಇದೀವಿ. ಈ ವಿಷಯ ನಾನೇ ಹೇಳಿದೆ ಅಂತ ಅದಕ್ಕೆ ಹೇಳ್ಬಿಡು. ಸರಿ ಚಿಕ್ಕಪ್ಪ. ಏ ಸಾಕೆ, ಏ ಕಾರ್ ಬರ್ತಾ ಇದೆ ಅಂತ? ಇಲ್ಲ ಚಿಕ್ಕಮ್ಮ. ಯಾಕಂತೆ? ಚಿಕ್ಕಪ್ಪ ಚಿಕ್ಕಮ್ಮನ ಕಾರಲ್ಲಿ ಕರ್ಕೊಂಡು ಬೇರೆ ಸಿನಿಮಾಗೆ ಹೋಗ್ತಾರಂತೆ, ನಾವು ಬಸ್ಸಲ್ಲಿ ಹೋಗ್ಬೇಕಂತೆ. ನನಗೆ ಗೊತ್ತಿತ್ತು ಇದು ಹಿಂಗಾಗತ್ತೆ ಅಂತ, ನನಗೆ ಗೊತ್ತಿತ್ತು. ಇಲ್ಲಿ ಎತ್ ಬಿಟ್ಲು, ಅಲ್ಲಿ ಮಡಗ್ ಬಿಟ್ಲು, ಮುಟ್ ನೋಡ್ಕೊಡ್ರಿ ಹೆಂಗೈತೆ ಅಂತ. ಅಕ್ಕ ನಾಲ್ಗೆನಾದು ಸಾಸಿವೆ ಅಷ್ಟಾಗಿರೋ ತಪ್ಪನ್ನ ಅಡಿಕೆ ಅಷ್ಟು ಮಾಡ್ತಾ ಇದೆಯಲ್ಲ. ಸಂತೋಷ ಪಡ್ಬೇಕಾಗಿರೋ ವಿಷಯನ ಸೀರಿಯಸ್ ಆಗಿ ತಗೋಬೇಡ ನೀನು. ಅಕ್ಕ ನಾನು ಪಕ್ಕ ಪೊಲಿಟಿಷಿಯನ್ ಹೆಂಡತಿ, ಒಳಗೊಳಗೆ ಮಾಡೋ ಗುಳಿಗೆ ಪಾಲಿಟಿಕ್ಸ್ ಏನು ಅಂತ ನನಗ್ ಗೊತ್ತಾಗಲ್ವಾ? ನೋಡು, ವಯಸ್ಸಿನಲ್ಲಿ ದೊಡ್ಡವರಾಗಿರೋ ನಾವು ನಮ್ಮ ಮನಸ್ಸನ್ನೂ ದೊಡ್ಡದ್ ಮಾಡ್ಕೋಬೇಕು, ಹೀಗೆಲ್ಲ ಅನುಮಾನ ಪಡಬಾರ್ದು. ನಡಿ, ಟೈಮ್ ಆಗೋಯ್ತು, ಟಿಕೆಟ್ ವೇಸ್ಟ್ ಆಗ್ಬಿಡುತ್ತೆ. ಅಯ್ಯೋ ಬಿಸಾಕು, ಬೇಕು ಸಿನಿಮಾ. ನನ್ನ ಗಂಟೆಗೆ ಒಂದು ಮಾತು ಹೇಳಿದ್ರೆ ನನ್ನ ಏರ್ ಕಂಡೀಷನ್ ಶಾಂತಿ ಕರ್ಕೊಂಡೋಗಿ ಬಾರ್ಗನಲ್ಲಿ ಕೂರ್ಸಿ ನನಗೆ ಸಿನಿಮಾ ತೋರಿಸ್ತಿದ್ದ. ಏನ್ ಮಾಡ್ತೀಯಾ ಪಾಪಿ ಗಂಡ, ಅವನ ಟೈಮ್ ಚೆನ್ನಾಗಿಲ್ಲ. ಅಯ್ಯೋ ನಾನೇ ಬರಾನೆ, ಅಯ್ಯೋ ಬೇಡಮ್ಮ. ಐಶ್ವರ್ಯ, ನಾವು ನೋಡಿದ ಇಂಗ್ಲಿಷ್ ಸಿನಿಮಾದಲ್ಲಿ ಹೈಲೈಟ್ ಸೀನ್ ಯಾವ್ದು ಗೊತ್ತಾ? ಯಾವುದು? ಅಯ್ಯೋ ಏನ್ರಿ ಇದು? ಅಕ್ಕ ಇಲ್ಲಿ ಕೂತಿದ್ದಾರೆ. ಯಾಕಮ್ಮ ಇಷ್ಟು ಲೇಟು? ಅಕ್ಕ ಅದು ಸರಿ ಸರಿ ಪರವಾಗಿಲ್ಲ, ಬಟ್ಟೆ ಬದಲಾಯಿಸ್ಕೊಂಬನ್ನಿ, ಊಟಕ್ಕೆ ಬಡಿಸ್ತೀನಿ. ಅಕ್ಕ ಹಾಗೆ ನಾವು ದಾರಿಲಿ ಬರ್ತಾ ಊಟ ಮಾಡ್ಕೊಂಡು ಬಂದ್ವಿ. ಪರವಾಗಿಲ್ಲ ಬಿಡಮ್ಮ. ಅಕ್ಕ ಅವ್ರು ಮೊದಲೇ ಇಂಗ್ಲಿಷ್ ಸಿನಿಮಾಗೆ ಅಂತ ಟಿಕೆಟ್ ಬುಕ್ ಮಾಡಿಸ್ಬಿಟ್ಟಿದ್ರು, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ನೀವೆಲ್ಲರೂ ಸಿನಿಮಾಗೆ ಹೋಗಿದ್ರಾ? ಇಲ್ಲಮ್ಮ, ಹೋಗಲಿಲ್ಲ. ಯಾಕೆ? ಇನ್ನೊಂದಿನ ನೋಡಿದ್ರಾಯ್ತು ಅಂತ ಸುಮ್ಮನಾಗ್ಬಿಟ್ವಿ. ಐಶ್ವರ್ಯ ತಗೊಳಮ್ಮ ನೀನು ಒಡವೆಗಳನ್ನ ತಗೋ. ಏನ್ ತೂಕ ಅಂತೀಯಾ? ಭಾರಿ ತೂಕ, ನನಗಿಂತಲೂ ತೂಕ ನಮ್ಮ. ತಗೊಳಮ್ಮ, ಸರಿಯಾಗಿದ್ದೀನೋ ಚೆಕ್ ಮಾಡ್ಕೊ. ಈ ಸೀರೆನ ಇನ್ನೊಂದ್ಸಲ ಐರನ್ ಮಾಡಿದೀನಮ್ಮ, ತಗೋ. ಅಕ್ಕ ಈ ಸೀರೆನ ನೀವೇ ಇಟ್ಕೊಳ್ಳಿ. ಅಯ್ಯಯ್ಯೋ ಬೇಡಮ್ಮ ಬೇಡ, ನಾನೇ ಸೀರೆ ಉಟ್ಕೊಂಡ್ಬಿಟ್ರೆ ಕಡ್ತಾ ಬರುತ್ತೆ ಕಡ್ತಾ. ಏನ್ರಿ ನೋಡಿದ್ರ, ನಿಮ್ಮಿಂದ ಕೆಟ್ಟ ಹೆಸರು ಬಂತು ನಂಗೆ. ಯಾಕೆ, ಏನಾಯ್ತು? ಬೇಡ ಬೇಡ ಅಂದ್ರು ಹಠ ಮಾಡಿ ಸಿನಿಮಾ ಕರ್ಕೊಂಡು ಹೋದ್ರಿ. ನಿಮ್ ಚಿಕ್ಕದ್ಕೆ ನನ್ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಹಾಗೆ ಮಾಡ್ಬಿಟ್ರಿ ನೀವು. ನನ್ ಪ್ರೀತಿಯಿಂದ ಕೊಟ್ಟು ಒಡವೆ ಸೀರೆನೆಲ್ಲ ನನ್ ಮುಖಕ್ಕೆ ಹೊಡೆದಾಗ ವಾಪಸ್ ಕೊಟ್ಬಿಟ್ರು. ಅಷ್ಟೇ ತಾನೆ ಆಗಿದ್ದೆಲ್ಲ ಒಳ್ಳೇದಕ್ಕೆ. ಬಾ, ಈ ಮನೆ ಬಗ್ಗೆ ನೀವು ತಿಳ್ಕೊಬೇಕಾಗಿರೋ ತುಂಬಾ ಇದೆ. ನಾನು 2ನೇದಕ್ಕೆ ಇದ್ದಾಳಲ್ಲ, ನಂಬರ್ 1 ಬಜಾರಿ. ಅವಳ ಹತ್ರ ನೀತಿ ನಿಯತ್ತು ಅನ್ನೋದೇ ಇಲ್ಲ. ಅವಳ 4 ಮಕ್ಕಳನ್ನು ನಾನೇ ಓದಿಸ್ತಾ ಇದ್ದೀನಿ, ಅವ್ರ ಸಂಸಾರ ನಾನೇ ಸಾಕ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡಿದ್ರು ನನ್ನ ಮೇಲೆ ಚಾಡಿ ಹೇಳ್ತಾಳ ಅವಳು. ಇನ್ನು ನಿನ್ ಬಿಡ್ತಾಳ? ಇನ್ನು ಅವಳು ಗಂಡ ದಂಡ ಪಿಂಡ ಶುದ್ಧ ಸೋಂಬೇರಿ. ಈ ಪ್ರಪಂಚದಲ್ಲಿ ಅವನ ತರ ಚೋಡ್ ಮಾಸ್ಟ್ರೆ ಯಾರು ಇಲ್ಲ. ನಾಲ್ಕು ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಇಲ್ದಿರೋ ಒಣ ರಾಜಕೀಯ ಮಾಡ್ಕೊಂಡು ವಿಧಾನಸೌಧನೇ ನಂದು ಅಂತಾನೆ. ಇನ್ನು ನಮ್ಮ ಧರ್ಮಣ್ಣ ಈ ಹುಚ್ಚಿನ ಮಾತು ನಂಬ್ಕೊಂಡು ತಲೆ ಮೇಲೆ ಕೂರ್ಸ್ಕೊಂಡಿದ್ದಾನೆ. ಇದನ್ನೆಲ್ಲ ನೋಡಿ ನೀವು ತಪ್ಪು ಮಾಡ್ತಿದ್ರ ಅಂತ ನಾನೇನಾದ್ರೂ ಬುದ್ಧಿ ಹೇಳಿದ್ರೆ, ಅಯ್ಯೋ ಬೇಡ ಕಣೋ ನಾಗೇಶ, ನಮ್ ಸಂಸಾರ ಹಾಳಾಗ್ಬಿಡುತ್ತೆ ಕಣೋ, ಹೋಳಾಗ್ಬಿಡುತ್ತೆ ಕಣೋ. ಲೋ ನಾವು 3 ಜನ ಅಣ್ಣ ತಮ್ಮಂದ್ರು, ಒಂದೇ ಗೊನೆಲಿರೋ 3 ಮುತ್ತಿಗಿದ ಎಲೆಗಲ್ ತರ ಕಣೋ ನಾವು. ನಾವು ಒಂದಾಗಿದ್ರೆ ಊಟದ ಎಲೆ ಆಗಿರುತ್ತೆ ಕಣೋ ನಮ್ ತುಂಬಿದ ಸಂಸಾರ ಅಂತ ಅಳ್ತಾ ಏನೋ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾನೆ. ಅದಕ್ಕೆ ನಾನಿಂತ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಗಮನ ಕೊಡಲ್ಲ. ನೀನು ಅಷ್ಟೇ ನನ್ನ ಹಾಗೆ ತೂಕವಾಗಿರ್ಬೇಕು, ನಮ್ ಸ್ಟೇಟಸ್ ನಾವು ಉಳಿಸ್ಕೋಬೇಕು. ಹಾ ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ, ಬಾಬೇಗ ಚಂದಮಾಮ. ಇಲ್ಲಿ ಏನ್ ಮಾವ? ನನ್ನ ಮಾವ ಅನ್ಬೇಡ ಮಗನೇ. ಏನ್ಲಾ ಹೇಳ್ತಿದ್ದೆ? ಅಮರ ಮಧುರ ಪ್ರೇಮ. ಏನ್ಲಾ ಹಂಗಂದ್ರೆ? ಅಯ್ಯ ನೀವ್ ಯಾಕಪ್ಪ ಅರ್ಥ ಮಾಡ್ಕತ್ತೀರಿ? ಏನೋ ದೋಸೆ ಇಟ್ಟು ರುಬ್ತಾ ಇದ್ರು, ಹಾಡ್ಕೊಂಡು ಸಹಾಯ ಮಾಡ್ತಾ ಇದ್ದೆ ಮಾವ. ಮತ್ತೆ ಮಾವ ಅನ್ಬೇಡ ಕತ್ತೆ, ಬಾರ್ಲೇ ಶಾಂತಿ. ಮನೇಲಿ ಗ್ರೈಂಡರ್ ಇದ್ರು ಈ ಕಳ್ಳನ ಜೊತೆ ಸೇರ್ಕೊಂಡು ಒಳಕಲ್ಲ ರುಬ್ತಾ ಇದ್ಯಾ? ಮನೇಲಿ ಕರೆಂಟ್ ಇಲ್ಲ ಚಿಕ್ಕಪ್ಪ. ಶಟ್ ಅಪ್. ಮನೇಲಿ ಕರೆಂಟ್ ಇರಲ್ಲ ಅಂದ್ರೆ ಹೊರಗಿರ್ಲಿಲ್ವಾ? ದುಡ್ಡು ಕೊಟ್ಟು ಹೊರಗೆ ರುಬ್ಬಿಸ್ಕೊಂಡ್ ಬರ್ಬೇಕಾಗಿತ್ತು. ಅದು ಬಿಟ್ಟು ಈ ಪೋಲಿ ನನ್ನ ಮಗನ ಸೇರ್ಕೊಂಡೆ. ರುಬ್ಬ ಕೊಡೋ ದುಡ್ಡು ಉಳಿದ್ರೆ ಬೇರೆ ಖರ್ಚಾಗುತ್ತೆ, ಬಾ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಬೋಸೆ ಹೇಳಿದ್ದು ಚಿಕ್ಕಪ್ಪ. ನಮ್ಮ ಹುಡುಗಿ ಜೊತೆ ಸೇರ್ಕೊಂಡು ರುಬ್ಬ ಮಟ್ಟಕ್ಕೆ ಏನೋ ಈ ಬಾಕ್ಸರ್ ಕೃಷ್ಣನ್ಗೆ ಚಮತ್ಕೊಂಡಂಗ ಆಗ್ಬಿಟ್ಟ. ಇವತ್ತು ನಿಮ್ ತಮ್ಮಯ್ಯ ಅಂತೀನಿ, ಅವ್ರು ಹೊಡಿಬೇಡಿ ಚಿಕ್ಕಪ್ಪ. ಓ ಇಲ್ಲಿ ಸುಚ್ಚ ಹಾಕಿದ್ರೆ ಅಲ್ಲಿ ಲೈಟ್ ಉರಿಯುತ್ತಾ? ಸಮಥಿಂಗ್ ಇಸ್ ರಾಂಗ್ ಮಗನೇ. ಇವತ್ತು ನಿನ್ನ ಕತೆ ಮುಗಿಸ್ತೀನಿ, ಇವತ್ತಿನ ಕತೆ ಫಿನಿಶ್ ಮಾಡ್ಬಿಡ್ತೀನಿ. ಫಿನಿಶ್ ಮಾಡ್ಬಿಡಿ. ಆದ್ರೆ ನಾನು ನಿಮ್ಮ ಅಣ್ಣನ ಮಗಳನ್ನ ಯಾರಿಗೋಸ್ಕರ, ಯಾರು ಉದ್ದಾರಕ್ಕೋಸ್ಕರ ಲವ್ ಮಾಡಿದೆ ಅಂತ ಹೇಳ್ತೀನಿ. ಅದನ್ನ ಕೇಳ್ಬಿಟ್ಟು ಒಂದೇ ಸಲ ಸಾಯಿಸ್ಬಿಡಿ. ನಿನ್ನ ಕೊನೆ ಆಸೆ. ಓಕೆ ಓಕೆ, ಹೇಳು ಹೇಳು ಹೇಳು. ಸರಿ ಕೂತ್ಕೊಳ್ಳಿ ಹೇಳ್ತೀನಿ. ಏಯ್ ನನ್ನ ಮುಂದೆ ನಾನು ಬರೋದು ಕೊಟ್ಟರೆ ಮೇಲೆ ಕೂತ್ಕೊತಾ ಇದೆಯಾ? ಕೆಳಗೆ ಕೂತ್ಕೊ, ಕೆಳಗೆ ಕೂತ್ಕೊ. ನಾನು ಕೆಳಗ? ಶಟ್ ಅಪ್. ಅಯ್ಯೋ ಸರಿ ಸರಿ ಸರಿ, ನೀವು ಕೂತ್ಕೊಳ್ಳಿ. ಗುರುವೆ ರಕ್ಷಕ, ನಿಮಗೆ ಗೊತ್ತಿರೋ ಹಾಗೆ ನಮ್ಮಪ್ಪ 4 ಮನೆಯಿಂದ 50 ಲಕ್ಷ ರೂಪಾಯಿ ಬ್ಯಾಂಕ್ ನಲ್ಲಿ ಶಿವನೇ. ತಾನು ಅನುಭವಿಸ್ತಿಲ್ಲ, ನನಗೂ ಅನುಭವಿಸಕ್ ಬಿಡ್ತಿಲ್ಲ. ಅದಕ್ಕೆ ನಾನು ನಿಮ್ಮ ಅಣ್ಣನ ಮಗಳನ್ನ ಲವ್ ಮಾಡಿದ್ದು. ಲೇ ನಿಮ್ಮ ಅಪ್ಪನ ಹಣಕ್ಕೂ ನೀನ್ ಹೊಡಿತಾರ ಡೌಗೂ ಎಲ್ಲ ಸಂಬಂಧ? ಇದು ಕೌನ್ ಬನೇಗ ಕರೋಡ್ಪತಿ ಪ್ರಶ್ನೆ. ನಾನ್ ನಿಮ್ ಮನೆ ಅಳಿ ಆದ್ರೆ ಅವನ ಗಂಟೆಲ್ಲ ನಿಮ್ ಪಾಲಾಗುತ್ತೆ. ನಮ್ಮಪ್ಪ ನಿಮ್ಮ ಗುಲಾಮ ಆಗ್ತಾನೆ, ನೀವು ಮಾಮೂಲಿ ವ್ಯಕ್ತಿ ಅಲ್ಲ ಮಾವ. ಪಂಚಕೋಟಿ ಕನ್ನಡಿಗರ ಏಕೈಕ ನಾಯಕ, ಅನುಮಾನವೇ ಇಲ್ಲ. ಸರಿ, ಇಷ್ಟೆಲ್ಲ ನನ್ನ ಬಗ್ಗೆ ವಿಷಯಗಳನ್ನ ಯಾಕೆ ತಿಳ್ಕೊಂಡೆ? ನ್ಯೂಸ್ ಪೇಪರ್ ಓದಿ, ದಿನ ಎಲ್ಲಾ ಪತ್ರಿಕೆಗಳಲ್ಲೂ ನಿಮ್ದೇ ಸುದ್ದಿ ಮಾವ. ನಿಜ ನಿಜ. ಆ ಕೊನೆಯಲ್ಲೊಂದೇನೋ ಮಾತಾಡ್ದಿಲ್ಲ, ಏನ್ ಹೇಳ್ದೇಳು? ಅದ 5 ಕೋಟಿ ಕನ್ನಡಿಗರ ಏಕೈಕ ನಾಯಕ ನೀವೇ ಎಂದೆ. ಎಸ್ ಕರೆಕ್ಟ್. ನೋಡೋ, ಈ ಒಂದು ಮಾತುಗೋಸ್ಕರ ನಿನ್ನನ್ನು ಕ್ಷಮಿಸಿದ್ದೀನಿ. ಥ್ಯಾಂಕ್ ಯು ಮಾವ. ಮತ್ತೆ ಹಗ್ಗ ಹಾಕಲ್ಲ ತಾನೆ? ಹಗ್ಗನೂ ಹಾಕಲ್ಲ, ನೇಣು ಹಾಕಲ್ಲ. ಟೋಟಲ್ ಆಗಿ ನಿನ್ನ ಗೆಟಪ್ನ ಚೇಂಜ್ ಮಾಡಿ ನಮ್ಮ ಶಾಂತಿಗೆ ನಿನ್ನನ್ನು ಕೊಟ್ಟು, ಶಾಂತಿನ ನಿನಗೆ ಕೊಟ್ಟು ಹಳೆಯನ್ನಾಗಿ ಮಾಡ್ಕೋತೀನಿ. ನಾನು ಬುದ್ಧಿ ಹೇಳಬೇಕು, ಸ್ವಲ್ಪ ಕಿವಿ ಕೊಡಿ ಅಂದ್ರೆ ಏನ್ ಮಾಡ್ತಾ ಮಾಡ್ತಾನೆ ಕೇಳಿಸ್ಕೊತೀನಿ. ಅದೇನು ಅಂತ ಹೇಳಿ ಅಂದ್ರೆ, ಈ ಕೆಲಸ ಮಾಡಕ್ಕೆ ಮನೇಲಿ ತುಂಬಾ ಜನ ಇದ್ದಾರೆ. ಟುಡೇ ಇಸ್ ಸಂಡೇ, ಸಂಡೇ ಇಸ್ ಮೈ ಡೇ. ಬಾಗಲ್ ಬೇರೆ ಹಾಕಿಲ್ಲ ರೀ. ನೋ ಪ್ರಾಬ್ಲಮ್, ನನ್ ಪರ್ಮಿಷನ್ ಇಂದ ಒಂದ್ ಪಿಳ್ಳೆನೂ ಒಳಗ್ ಬರ ಹಾಗಿಲ್ಲ. ಕಮ್ ಆನ್ ಬಿಡ್ರಿ. ಏನ್ ಚತುರ್ದಿಕ್ಕುಗಳೇ, ಏನ್ ವಿಷಯ? ಕೇಬಲ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಬರ್ತಾ ಇದೆ, ಟಿವಿ ಹಾಕಿ ಚಿಕ್ಕಮ್ಮ. ಟಿವಿನಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ, ಹಾಕ್ತೀನಿ. ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು, ಕಂದ ಕೊಡುವೆಯ ಚಿನ್ನದ ತೋಳಲಿ ನನ್ನ ಬಳಸುತ್ತ, ನಿನ್ನ ಚಿನ್ನದ ತೋಳಲಿ ನನ್ನ ಬಳಸುತ್ತ. ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು, ಕಂದ ಕೊಡುವೆಯ. ಯಾಕ್ರಿ ಕರೆಸಿತ್ತು? ಲವಲವ ಅಂತ ಬಾಯಿ ಬಡ್ಕೊಳ್ಳೋದಕ್ಕೆ. ಸಂಡೆ ರೊಮ್ಯಾನ್ಸ್ ಮಾಡೋಣ ಅಂತ ನಾನಿದ್ರೆ ಮಕ್ಕಳ ಜೊತೆ ಕೂತ್ಕೊಂಡು ನೀನು ಟಿವಿ ನೋಡ್ತಾ ಇದೆಯಲ್ಲ, ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆ ನಿಂಗೆ? ಸುಮ್ಮನಿರ್ತೀರಾ? ಮೊದಲವ್ರನ್ನ ಕಳಿಸು. ಬೇಡ ರೀ, ಪಾಪ ಮಕ್ಕಳು. ನೀನು ಕಳಿಸಲ್ಲ ತಾನೆ, ನಾನೇ ಕಳಿಸ್ತೀನಿ. ಅಯ್ಯೋ ಬೇಡ, ಮೊದಲೇ ನಿಮ್ಮ ಪಿತ್ತ ನೆತ್ತಿಗೇರಿದೆ. ನೀವೇನು ಕಳಿಸ್ಬೇಡಿ, ಕೂತ್ಕೊಳ್ಳಿ, ನಾನೇ ಹೋಗಿ ಕಳಿಸ್ತೀನಿ. ಯಾಕೆ ಚಿಕ್ಕಮ್ಮ ಟಿವಿ ಆಫ್ ಮಾಡಿಬಿಟ್ಟೆ? ಅದು ನಿಮ್ಮ ಚಿಕ್ಕಪ್ಪಂಗೆ ತುಂಬಾ ತಲೆನೋವಂತೆ. ನೀವೆಲ್ಲರೂ ಹಾಲ್ನಲ್ಲಿ ಹೋಗಿ ಕೂತ್ಕೊಂಡು ಟಿವಿ ನೋಡಿ. ಹಾ, ಹಾಲಲ್ಲಿ ಬ್ಲಾಕ್ ಅಂಡ್ ವೈಟ್ ಟಿವಿ ಇದೆ ಚಿಕ್ಕಮ್ಮ, ನಾವು ಕಲರ್ ಟಿವಿಲೇ ಪಿಕ್ಚರ್ ನೋಡ್ಬೇಕು. ಇವತ್ತು ಬೇಡ, ನಾಳೆ ನೋಡಿವ್ರಂತೆ. ಗಲಾಟೆ ಮಾಡಬಾರ್ದು, ನಿಮ್ ಚಿಕ್ಕಮ್ಮ ಹೇಳ್ದ ಕೇಳ್ಬೇಕು ಅಲ್ವಾ? ನಡೀರಿ ನಡೀರಿ, ಹೋಗಿ ಹೋಗಿ ಹೋಗಿ. ಹೋಯ್ತು ಹೋಯ್ತು ಹೊರಟೋಯ್ತು, ನನ್ ತೂಕ ಎಕ್ಕೊಟ್ಟೋಯ್ತು. ನಾನೇನ್ ಅನ್ಕೊಂಡಿದ್ರೆ ಅದೇ ಆಗ್ತಾ ಇದೆ. ಅವ್ರ ದೌಲತ್ತಿನ ನಿನ್ ಹೆಕ್ಕಡ ಆಕ. ಕನಕ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಏನಾಯ್ತಾ ನಿಮ್ಗೆ? ಏನಾಯ್ತಾ? ನನ್ನ ಮಕ್ಕಳು ಅವ್ರ ರೂಮ್ಗೆ ಟಿವಿ ನೋಡಕ್ ಹೋದ್ರೆ ಹೊಡೆದು ಹೊರಗ್ ನೋಕಿ ಬಾಗ್ಲ ಹಾಕೊಂಡೋಳಂತ ದೌಲತ್ ರಾಣಿ. ಚಿಕ್ಕಮ್ಮ ಹೊಡೆದ್ರ? ಹೊಡಿಲಿಲ್ಲ ದೊಡ್ಡಮ್ಮ, ಹೊರಗ್ ಕಳ್ಸಿ ಬಾಗ್ಲ ಹಾಕೊಂಡ್ರು. ಹೊಡೆದ್ರೇನು, ಹೊರಗ್ ನೋಕಿದ್ರೇನು? ಇವತ್ತು ರೂಮಿಂದ ಹೊರಗ್ ತಳಿದಾಳೆ, ನಾಳೆ ಹೊಡೆದೇ ಹೊಡಿತಾಳೆ. ಸುಮ್ಮನೆ ಹೊಡಿತೀಯಲ್ಲಮ್ಮ. ಏನೇ ಇದು, ಅಂಥವಳಲ್ಲ ಅವಳು. ಇವತ್ತು ಭಾನುವಾರ, ಗಂಡ ಹೆಂಡತಿ ಇಬ್ರು ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅದೇ ಸಮಯದಲ್ಲಿ ಇವ್ರು ಹೋಗಿದ್ದಾರೆ. ಅಂತ ಸಂದರ್ಭದಲ್ಲಿ ಸಹಜವಾಗಿ ನೀನ್ ಏನ್ ಮಾಡ್ತಿದ್ಯೋ ಅದನ್ನೇ ಅವಳು ಮಾಡಿದಾಳೆ ಅಷ್ಟೇ. ಓಹೋ, ಏನೇದು ಅಮ್ಮಹ ಅಂದ್ರೆ ನೀನು ನಿನ್ನ ಗಂಡ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ರ ಅಂತ ಅರ್ಥ. ಡಾಕ್ಟರ್ ಕೃಷ್ಣಪ್ಪನಿಗೆ, ಪಕ್ಷದ ನಾಯಕನಿಗೆ, ನಿಯತ್ತಿನ ನಾಯಿಗೆ. ಏ ಕೃಷ್ಣ, ಏನು ಇದೆಲ್ಲ? ಅಣ್ಣ, ಇವತ್ತು ಎರಡು ವಿಶೇಷವಾದ ಸಮಾರಂಭ. ನಂಬರ್ 1, ನಾನು ಮಾನವ ಪಕ್ಷ ಕಟ್ಟಿ ಬೆಳೆಸಿ ಇವತ್ತು 5 ವರ್ಷ ಆಯ್ತು, ಅದರ ಸಮಾರಂಭ ಮುಗಿಸ್ಬಿಟ್ಟೆ. ನಂಬರ್ 2, ನೀವಿಬ್ರು ಮದುವೆಯಾಗಿ ಈ ಯುಗಾದಿಗೆ 20 ವರ್ಷ ಆಯ್ತು, ಅದಕ್ಕೆ ಇದೆಲ್ಲ. ಏ ಜೋರ ವಿಜಯ. ಶಾರದಾ, ನಮ್ಮ ಮದುವೆಯಾಗಿ 20 ವರ್ಷ ಆಯ್ತಾ? ಹೌದು, ವರ್ಷಗಳು ಉರುಳಿದ್ದೇ ಗೊತ್ತಾಗ್ಲಿಲ್ಲ. ನಿಮ್ಮ ಮಾತು ನಿಜ ಕಣಕ್ಕೆ. ಸಮರಸವೇ ಜೀವನ ಅಂತ ತಿಳ್ಕೊಂಡು ಸಂತೋಷದಿಂದ ಬಾಳ್ತಾರೋ ನಾವು ನಮ್ಮ ವಯಸ್ಸನ್ನ, ಕಡಿಮೆ ಆಗ್ತಿರೋ ಆಯಸ್ಸನ್ನ ಎರಡನ್ನೂ ಮರ್ತು ಬಿಟ್ಟಿದ್ದೀವಿ. ಚಿಕ್ಕ ಮಾವ ಅಂಡ್ ಅತ್ತೆ, ವಾಟ್ ಅ ವಂಡರ್ಫುಲ್ ಪೇರ್ ಮೇಡ್ ಫಾರ್ ಈಚ್ ಅದರ್. ಔಟ್ ಅಲ್ಲ, ಒಂದು ಫೋಟೋ ಔಟ್. ತಗೊಂಡ ಯುಗಾದಿ ಹಬ್ಬದ ಬಟ್ಟೆಗಳು ನನಗಿಲ್ವಾ? ಹಾ, ತಂದಿದ್ದೀನಿ ದೊಡ್ಡವ್ರೆ. ಅಕ್ಕ, ಈ ಸೀರೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಚಿಕ್ಕಮ್ಮ. ಕನಕಕ್ಕ, ನಿಮ್ಗೆ ರೇಷ್ಮೆ ಸೀರೆ ತಂದಿದ್ದೀನಿ, ಚೆನ್ನಾಗಿದ್ಯಾ ಅಂತ ನೋಡಿ. ನಾನು ಅವತ್ತ ಹೇಳಿಲ್ವಾ, ರೇಷ್ಮೆ ಸೀರೆ ಉಟ್ಕೊಂಡ್ರೆ ನನಗೊಂಥರ ಕಡ್ತಾ ಬರುತ್ತೆ ಅಂತ. ಪೂರ್ವ, ಬಾಯ್ಲಿ ನಿಂಗೆ ಪ್ಯಾಂಟ್ ಶರ್ಟ್. ಚಿಕ್ಕಮ್ಮ, ಈಗ ನಮ್ ಪುಟಾಣಿಗೆ ರೆಡ್ ಡ್ರೆಸ್ ಚೆನ್ನಾಗಿದ್ಯಾ? ಬಾಯ್ಲಿ ಪುಟ, ನಿನಗೂ ಪ್ಯಾಂಟ್ ಶರ್ಟ್ ಹೇಗಿದೆ ಅಂತ ಹಾಕೊಂಡು ತೋರಿಸ್ಬೇಕು. ಪುಟಿ, ಇದು ನಿನಗೆ ಚೆನ್ನಾಗಿದ್ಯಾ? ನಾಯಿಗಳ ನನ್ನ ನೋಡಿದ ಡಬ್ಬಾ ಟಿವಿ ನೋಡಕ್ ಹೋಗ್ಬಿಟ್ಟು ಉಗಿಸ್ಕೊಂಡು ಒಡಸ್ಕೊಂಡು ನೋಡ್ಕೊಂಡು ಹೊರಗೆ ಬಂದಿದ್ರೆ, ಇವತ್ತು ನೋಡಿದ್ರೆ ಬಣ್ಣ ಬಣ್ಣ ಬಟ್ಟೆ ತೋರಿಸ್ಕೊಳ್ಳ ಪುಸ್ತಕದ ಮುಸುಕಾಗಿ ನೋಡ್ತಾ ಇದ್ದೀರಾ? ನಿಮ್ಮ ಅಪ್ಪನಿಗಿರೋ ಮಾನ ಮರ್ಯಾದೆ, ರೋಷ, ದ್ವೇಷ ಒಂಚೂರು ಬೇಡವಲ್ರೆ, ಬೇಡವಲ್ರೆ. ನಡಿರೋ, ನಡಿದೆ, ನಡಿ ಹುಳ್ಳಿ, ನಡಿ ನಡಿಲಿ, ಹೇಗೆ ಕೈ ಮಾಡ್ತೀಯ? ಕೈ ನಡಿ ನಡಿಯ. ಅಕ್ಕ, ಕನಕಕ್ಕ ನನ್ನ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ನೀನ್ ಮಾಡಿರೋ ತಪ್ಪಿಗೆ. ನಾನಾ? ಹೌದಮ್ಮ, ಟಿವಿ ನೋಡಕ್ ಬಂದು ಮಕ್ಕಳಾಸನ ಅರ್ಥ ಮಾಡ್ಕೊಳ್ದೆ ಆಚೆ ಕಳಿಸ್ಬಿಟ್ಟೆ ನೋಡು, ಅದಕ್ಕೆ ಅವ್ಳು ನಿನ್ ಮೇಲೆ ಕೋಪ ಮಾಡ್ಕೊಂಡಿರೋದು. ಹೌದು ಕಣ ಕೃಷ್ಣ, ಮನೆ ಐಶ್ವರ್ಯ ಸಿನಿಮಾ ಕರ್ಕೊಂಡೋಗಿಲ್ಲ ಅಂತ ಹೇಳಿ ಕಿರಿಕ್ ಮಾಡಿದ್ಲು. ಹೋಗ್ಲಿ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಇವತ್ತು ಟಿವಿ ವಿಷಯ ರಂಪ ಮಾಡ್ತಿದ್ದಾಳೆ. ಇದನ್ನೆಲ್ಲ ನೋಡಿದ್ರೆ ಸೋನೆ ಮಳೆಯಲ್ಲಿ ಹೊಳೆ ಬರೋ ಹಾಗೆ ಚಿಕ್ಕ ವಿಷಯನೆಲ್ಲ ದೊಡ್ಡದು ಮಾಡಿ ನಮ್ಮನ್ನು ದೂರ ಮಾಡ್ತಿದ್ದಾಳ ಅನ್ಸುತ್ತೆ ಕಣೋ. ಏ, ದಯವಿಟ್ಟು ಅವಳು ಸಮಾಧಾನ ಹೇಳೋ. ಸಮಾಧಾನ? ನೋ ಸಮಾಧಾನ ಅಣ್ಣ. ಈ ಮನೆ ಜಸ್ಟ್ ಲೈಕ್ ಇಂಡಿಯಾ. ಪಾಕಿಸ್ತಾನಕ್ಕೆ ಕಾಶ್ಮೀರ ಬಿಟ್ಕೊಡೋದು ಒಂದೇ, ನಾವು ಅಣ್ಣ ತಮ್ಮದಿರು ಬೇರೆ ಬೇರೆ ಆಗೋದು ಒಂದೇ. अण्णा आ मने मुड़के कई केना इवत्तेन मारते नोड़तार इडको कोड़ा मैल एद्दाळे मेले याको एद्दाळे ಏನು ಎತ್ಕಳ ಡಬ್ಬನ ಡಬ್ಬ ಅಲ್ಲ ಅದು ನಮ್ಮ ಅಪ್ಪನ ಮನೆ ಟ್ರಂಕ್ ಬದನೆಕಾಯಿ ಅದನ್ನ ಎತ್ಕೋ ಅಂತ ಹೇಳಿದ್ದು ಯಾಕೆ ಎತ್ಕೋಬೇಕು ಏ ಎದಳ ಮೇಲೆ ಅಯ್ಯ ಅಯ್ಯ ಕೆಳಗಡೆ ಬೇಡ ತಲೆ ಮೇಲೆ ಎತ್ಕೋ ನಿಮ್ಮ ಅಪ್ಪ ಯಾರು ನಿಮ್ಮ ಮಾವ ಮ್ಯಾವ ಅನ್ನೋ ಈ ಒಂದು ಪದಾನೇ ನಮ್ಮದ್ರಲ್ಲಿ ನಿಮ್ಮ ಅಪ್ಪ ನಮಗೆ ಕೊಟ್ಟಿದ್ದು ಅದು ಬಿಟ್ರೆ ನಿನ್ನ ಸಾಮಾನು ತುಂಬಿಕೊಳ್ಳಕ್ಕೆ ಡಬ್ಬ ಕೊಟ್ಟ ಆದ್ರೆ ನನಗೆ ಏನು ಕೊಟ್ಟ ನಾನು ಕೊಟ್ಟ ಕೊಟ್ಟ ಯಾಕೆ ಕೊಟ್ಟ ನಿನ್ನ ಜನ್ಮ ಸಾರ್ಥಕ ಮಾಡ್ಕೊಳ್ಳಕ್ಕೆ ಇಲ್ಲ ಇಲ್ಲ ಈ ಮನೆಯನ್ನು ಹೋಳು ಮಾಡಿ ಹಾಳು ಮಾಡೋದು ಕೊಟ್ಟ ನಿನ್ನ ಏನಂದೆ ನೀನು ಈ ಮನೆಯಲ್ಲಿ ಇರಕೂಡದು ಈ ಮನೆಯಲ್ಲಿ ಇರಕ್ಕೆ ನಿನ್ನ ಲಾಯಕ್ಕಲ್ಲ ಹೋಗೆ ಹೋಗೆ ಅಂತ ಅವರ ಮನೆಗೆ ಹೊರಟೋಗೆ ಕರೆ ಬಸ್ವಾ ಓಡ್ ಬಂದವಳಲ್ಲ ಕಣೋ ನಾನು ಇಲ್ಲಿಂದ ಹೊರಟೋಗು ಅನ್ನೋದಕ್ಕೆ ಕೊನೆವರೆಗೂ ನಿನ್ನ ಜೊತೆ ಮುಟ್ಟೆ ಇದೆ ಜರ್ನಿ ಮಾಡಬೇಕು ಅಂತ ಲೈಸೆನ್ಸ್ ಮಾಡಿಸ್ಕೊಂಡು ಎದೆ ಮೇಲೆ ಇಟ್ಕೊಂಡು ಬಂದಿದ್ದೆ ನೋಡಲೋ ನೋಡು ಅಂಗಿದ ಮೇಲೆ ನನ್ನ ತಮ್ಮ ತಂದ್ರೆ ರೇಷ್ಮೆ ಸೀರೆಯನ್ನು ಯಾಕೆ ಕುಟ್ಕೊಳ್ಳೋದಿಲ್ಲ ನೀನು ಈ ರೇಷ್ಮೆ ಸೀರೆ ಬೆಲೆ 5000 ರೂಪಾಯಿ ಈ ಸೀರೆಗಿರೋ ಬೆಲೆ ಇಡಿ ನಿನ್ನ ಫ್ಯಾಮಿಲಿಗೆ ಇಲ್ವಲ್ಲೇ ಈ ಸೀರೆ ನೀನು ಉಟ್ಕೊಳ್ಳೋದಿಲ್ಲ ಅಂದ ಮೇಲೆ ನೀನು ನನಗೆ ಬೇಡ ಗೆಟ್ ಔಟ್ ಕೃಷ್ಣ ಕೃಷ್ಣ ಏನಾಯ್ತು ಅತ್ತಿಗೆ ಸುಮ್ಮನೆ ಇದ್ಬಿಡಿ ಅಡ್ಡ ಬರಬೇಡಿ ನೀವು ಶೋ ಮೊದಲು ನೀನು ಸುಮ್ಮನೆ ಇರು ಅವಳನ್ನ ಕೇಳೋದಕ್ಕೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ ಅತ್ತಿಗೆ ಏಯ್ ಸಾಕು ಸುಮ್ಮನೆ ಇರು ನೀನು ಗಂಡನಾಗಿರೋ ನೀನೇ ಅವಳಿಗೆ ಬೆಲೆ ಕೊಡದೆ ಕೇವಲವಾಗಿ ನೋಡಿದ್ರೆ ಇನ್ ಯಾರು ತಾನೆ ಅವಳನ್ನ ಗೌರವಿಸ್ತಾರೆ ಹೇಳೋ ಅತ್ತಿಗೆ ನಾನು ಯಾವತ್ತವ್ರು ಇವಳಿಗೆ ಸೀರೆ ತಂದು ಕೊಟ್ಟಿದ್ದೀನಾ ಇಲ್ಲ ನೀನು ಅಣ್ಣ ತಂದ್ಕೊಟ್ಟ ಸೀರೆ ತಾನೇ ಇವಳು ಉಟ್ಕೋತಾಗಿದ್ದು ಹೌದು ನಮ್ಮ ಅಕ್ಕ ನಮ್ಮ ಭಾವ ನನಗೆ ಗುಜರಿ ಸೀರೆ ತಂದ್ಕೊಟ್ರು ನಾನು ಉಟ್ಕೊಂತೀನಿ ಎಕ್ಕಡದಲ್ಲಿ ಹೊಡೆದು ಓಡಿಸ್ಕೊತೀನಿ ಯಾಕೆ ಗೊತ್ತಾ ನಮ್ಮ ಶಾರದಕ್ಕ ನಾನು ಓಡ ಹೊಟ್ಟೆ ತಂಗಿ ತರ ನೋಡ್ಕೋತಾಳೆ ನಮ್ಮ ಧರ್ಮಣ್ಣ ಭಾವ ನನಗೆ ಸಾಕ್ಷಾತ್ ತಂದೆ ತರ ಆದ್ರೆ ಇವಳಿದಲ್ಲ ಇವಳು ಲಕ್ಷ್ಮತಿ ಮಗಳು ನನ್ನ ನನ್ನ ಮಕ್ಕಳು ಗುಲಾಮರ ತರ ನೋಡ್ಕೋತಾಳೆ ಅವಳು ತಂದ್ಕೊಟ್ಟ ಸೀರೆನ ನಾನು ಉಟ್ಕೋಬೇಕಾ ನನಗೆ 30% ಆಗಿ ಪೊಲಿಟಿಕ್ಸ್ ಮಾಡ್ತಾ ಇದೀಯ ನೀನು ಇದೆಲ್ಲ ಈ ಮನೆಯಲ್ಲಿ ನಡೆಯೋದಿಲ್ಲ ನನ್ನ ತಮ್ಮ ನಾಗೇಶ ನಮ್ಮನ್ನೆಲ್ಲ ಸಾಕ್ತಾ ಇದ್ದಾನೆ ನಮ್ಮಣ್ಣ ಈ ಮನೆ ಮಾನಿಟರ್ ಆಗಿದ್ದಾನೆ ನಾನು ಅಖಂಡ ಕರ್ನಾಟಕವನ್ನ ಕಾಪಾಡೋದಕ್ಕೆ ಹೊರಟಿದ್ದೀನಿ ಟೋಟಲಿ ನಾವೆಲ್ಲ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸ ಕೋಟೆ ಕಟ್ಕೊಂಡು ಬಾಳ್ತಾ ಇದ್ದೀವಿ ಮಧ್ಯದಲ್ಲಿ ಬಂದ ನೀನು ಹೈಬ್ರಿಡ್ ಇಂಗ್ಲಿಷ್ ನೋಡ್ತಾ ಕೋಟೆ ಹೊಡೆಯೋ ಕುತಂತ್ರ ಉಡ್ಬಾಡ್ದೆ ಕೈ ಕೈ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಈ ಉಗಿಯೋದನ್ನ ನನ್ನ ಹತ್ರ ಇಟ್ಕೋಬೇಡ ಇವತ್ತೇ ಕೊನೆ ಅದಕ್ಕೆ ಇಟ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅವಳಿಗೆ ಹೇಳಿ ಹೇಳಿ ಮಾಡ್ಕೋತಾರೆ 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 ನೋಡ್ದ ಅಕ್ಕ ನನ್ನ ಎದೆ ಸೀಳ್ಕೊಳ್ಳೋ ಅಂತ ಮಾತುಗಳು ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ ಅವನು ಇವರೆಲ್ಲರೂ ಸೇರಿ ಕಟ್ಟಿದಾರಂತೆ ಪ್ರೀತಿ ವಿಶ್ವಾಸದ ಕೋಟೆನ ನೀನಕ್ಕ ನೀನು ಕಟ್ಟಿರೋದು ಈ ಕೋಟೆನ ನೀನು ಒಬ್ಬಳು ಇಲ್ಲದೆ ಹೋಗಿದ್ದಿದ್ರೆ ಇವ್ರು ಎಲ್ಲಾರನು ಅಮ್ಮ ತಾಯೇ ಅಂತ ಭಿಕ್ಷೆ ಬಿಡ್ಬೇಕಾಯ್ತು ಭಿಕ್ಷೆ ಕನಕ ನೀನು ಕೈ ಮುಗಿತೀನಿ ಸುಮ್ಮನೆ ಇರೇ ನೋಡು ಬಲಗೈ ಮಾಡೋ ಉಪಕಾರ ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಹಾಗೆ ನಾವು ಮಾಡೋ ಉಪಕಾರನ ನಾವೇ ಹೇಳ್ಕೋಬಾರ್ದು ಕಣೆ ಯುಗಾದಿ ಹಬ್ಬ ನಿನ್ನಿಂದ ಹಾಳಾಯ್ತು ಅನ್ನೋ ಕೆಟ್ಟ ಹೆಸರು ನೀನು ಹೊತ್ಕೋಬೇಡ ನಡೆದಿದ್ದೆಲ್ಲ ಮರೆತು ಹಬ್ಬಕ್ಕೆ ಈ पेपर तगद्रे नम सिनेमा पेपर लो थैंक्स ಹೇಳ್ದು ಮನೆ ಕಂತೆ ನಿಲ್ಲಿಸ್ರಿ ಮನೆಯಲ್ಲಿಗೆ ಬರುತ್ತೆ ನಾವು ಮನೆ ಹತ್ರ ಹೋಗ್ತಾ ಇದೀವಿ ಅಯ್ಯೋ ನೀವಾ ನಿಲ್ಲಿಸ್ರಿ ನಿಲ್ಲಿಸ್ತೆ ಯಾರಾದರೂ ನೋಡಿದ್ರೆ ಏನು ಅನ್ಕೋತಾರೆ ಮದುವೆ ಆಗೋ ಜೋಡಿ ಸೂಪರ್ ಆಗಿದೆ ಅನ್ಕೋತಾರೆ ನಿಮಗೂ ಚಿಕ್ಕಪ್ಪ ನೋಡ್ತಾ ಇದ್ದಾರೆ ಯಾ ಈ ಜೋಡಿ ಬಾನಾಡಿಗಳನ್ನ ನೋಡಿ ಆನಂದ ಪಡ್ತಾ ಇದ್ದಾರೆ ಅಯ್ಯೋ ಹೋಗ್ರಿ ಮನೆಗೆ इनको ये लोग किधर? साइलर अंडे होगी तो चिकपा। ओ, बट्टे तेरो नेपदले, आउं जैसे ऊरों से तड़क होगी क्या? इल्ला चिकपा। ये नहीं इल्ला, भूल बारे हट गया। ये नागी शाप नहीं ना। क्या को होड़ी कर दिया? हाँ, ये दर मने लूज जते, सही कलर ले आधो डबल रेडिंग हो, ऊरों से कमंदिया डे। हो दे ने? हो दान तक कनी बेरे खेलता है न ಒಬ್ಬನ ಬದುಕಕ್ಕೆ ದಾರಿ ತೋರದೆ ಗಬ್ ರಾಜಕಾರಣಿ ಮಾಡಿ ಹುಚ್ಚನ ಈ ತರ ಬೀಡ್ ಬಿಡಿ ಅಲೆಯ ಹೋಗಬಾರದೆ ಈಗ ಇವಳು ಹಾಗೆ ಮಾಡಬೇಕು ಅಂತಿದ್ಯಾ ಎಲ್ಲ ನೀನು ಕೂಡ ಸದರದಿಂದ ನಮ್ಮ ಮನೆ ಮರ್ಯಾದೆ ಎಲ್ಲ ಹರಾಜಾಗಿ ಹೋಗ್ತಾ ಇದೆ ಅಣ್ಣ please ನನ್ನ ಘನತೆ ಗೌರವಕ್ಕೆ ಏನಾದರೂ ಧಕ್ಕೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ ಅಯ್ಯೋ ಪಾಪಿ ಒಬ್ಬಳೆ ಮಗಳು ಅಂತ ಮುದ್ದಾಗಿ ಸಾಕಿದ್ದು ತಪ್ಪಾಯ್ತು ಅರೆ ಅಪ್ಪ ನಾನು ಏನು ತಪ್ಪು ಮಾಡಿಲ್ಲ ಅಪ್ಪ ಏನು ತಪ್ಪು ಮಾಡಿದ್ರಾ ನನ್ನ ತಮ್ಮನ ಮುಂದೆ ತಲೆದಾಗಿ ಹೋಗ್ಬಿಟ್ಟಲೆ ಯಾಕ್ರಿ ಏನಾಯ್ತು ಯಾಕಣ್ಣ ಹೊಡಿತಿದ್ದೀರಾ ಹಗಲಲ್ಲಿ ಹಾಲು ಕುಡಿಯೋ ಬೆಕ್ಕು ರಾತ್ರಿ ಆದ್ರೆ ಇಲಿ ತಿನ್ನುತ್ತೆ ಅಂತ ಮರ್ತೋಗಿದ್ದೆ ಶಾರದಾ ಅಯ್ಯೋ ವಿಷಯ ಏನು ಅಂತ ಬಾಯಿ ಬಿಟ್ಟು ಹೇಳ್ರಿ ಆ ದಾಸಪ್ಪನ ಮಗನ ಜೊತೆಯಲ್ಲಿ ಸೈಕಲ್ ಮೇಲೆ ಸವಾರಿ ಮಾಡ್ಕೊಂಡು ಬಂದಿದ್ದಾಳೆ ನಿಜನೇ ನಿಜನೇ ನೀನು ಮೈದಾ ಕಣ್ಣಾರ ನೋಡಿ ನೀವು ಕೆನ್ನೆ ತಗತಾಯಿದ್ದಾಳೆ ಅಷ್ಟೇ ಅಲ್ಲ ನನ್ನ ಎದುರು ನಿಂತು ಮಾತಾಡೋಕೆ ಹೆದರ್ತಾ ಇದ್ದ ನನ್ನ ತಮ್ಮ ಇವಳು ದಸೆಯಿಂದ ಇವತ್ತು ಎಷ್ಟು ಕೇವಲ ಮಾತಾಡ್ದಾಗ ಗೊತ್ತಾ ಕೈ ಮುಗಿತೀನಿ ಅಕ್ಕ ಶಾಂತಿನ ಮಾತ್ರ ಹೊಡಿಬೇಡಿ ಅಕ್ಕ ಮಾಡೋದಲ್ಲ ಮಾಡ್ಬಿಟ್ಟು ಇಲ್ಲಿ ಬಂದು ಸಮಾಧಾನ ಆಯ್ತಾ ಹೊಡಿರಿ 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 ಇನ್ನೂ ಹೊಡಿರಿ ನಾನು ಬೇಡ ಅನ್ನಲ್ಲ ಆದ್ರೆ ಶಾಂತಿನ ಮಾತ್ರ ಹೊಡಿಬೇಡಿ ಸರ್ ಅವಳೇನು ತಪ್ಪಿಲ್ಲ ರಸ್ತೆಯಲ್ಲಿ ಒಂಟಿಯಾಗಿ ನಡ್ಕೊಂಡ್ ಬರ್ತಾ ಇದ್ಲು ಮನೆಯವ್ರಿಗೂ ಬಿಡ್ತೀನಿ ಬಾ ಅಂತ ನಾನೇ ಅಲ್ವೋ ಅವಿವೇಕಿ वयस बंद हुड़गन यह रीति कर्क सुताड़ता नोड़ जन ऐन अकोतार नम तुबिद मन मर्याद ऐनो ना नन मगना यारो मद्वे आगतार निम्मणे अक् निम्मने देवराणे अक् नानू शांति इदूवरेगू तप्पागि नडकोंडिल्ल आद्रे ओब्बरनोब्बरु डीप आगि लव माड्ता इद्दीवि अष्टे अल्ल नम्म लव एपिसोड ना कृष्ण मावनु नोडिदारे तम्म अभिप्रायनु तिळिसिदारे एनु एनंत हेळिदाने अवनु नाने मुंदे निंतो निम्मिब्बर मद्वे माडिस्तीनि अंत चालेंज माडिदारे अय्यो अय्यो नोडिद्रा नोडिद्रा सारा एंत मने हाल केलस माडिदाने अवनु अवनु ओब्ब चिक्कप्पन बरली बरली अण्णा अण्णा इरಣ್ಣ आदर्श अविभक्त कुटुंबद राम लक्ष्मण सीता अंत हेळि हेडलाइन बंदिरो ई पत्रिके न्यूज़ इडी कर्नाटकदल्लि मने मने मातागोगिदे हेगिदे अण्णा अविवेकी हुड़ग नम हुड़गी बेरे तर संबंध इक गोद मेले ओद बुद्धि बिटबिटू और मद्वे मासी अंत चालेंज लिटिल गैप ओके नम पर्सनल विषय स्वल्प होरडु अण्णा आफ्टर ऑल ओंदु चिक्क विषयक्के नानु ओडेदुबिट्टियल्ल इदे एट्न होरगडे यारादरू ओडेदिद्रे इष्टोत्तिगे इडी कर्नाटक बेंकि हत्कोंडु हुरिदोग्ता इत्तु यू नो इट्स ओके नम्म अण्ण अंत नानिगे नाने क्षमिसिकोंडिद्दीनि अम्मा ऐश्वर्या ಸ್ವಲ್ಪ ಮುಂದೆ ಬಾಮ್ಮ ಇಲ್ಲಿ ಇವರಿಬ್ಬರಿಗೂ ಮದುವೆ ಮಾಡಿಸ್ತೀನಿ ಅಂತ ನಾನು ಮಾಡಿರೋ ಚಾಲೆಂಜ್ ತಪ್ಪು ಅಂತ ಅನಿಸಿದ್ರೆ ನೀವು ಮೆಟ್ಟಿರೋ ಮೆಟ್ ತಕೊಂಡು ಹೊರತೋಗೋವರೆಗೂ ಹೊಡಿರಿ ಒಡಿಸ್ಕೋತೀನಿ ಒಂದು ವೇಳೆ ನಾನು ಮಾಡಿರೋ ಚಾಲೆಂಜ್ ಸರಿ ಅಂತ ಅನಿಸಿದ್ರೆ ನಿಮ್ಮನೆ ಮೆಟ್ಟನ್ನ ನೀವೇ ಹಾಕೊಳ್ಳಕ್ಕೆ ಇಟ್ಕೊಳ್ಳಿ ಆಗ್ಲೂ ನಾನೊಂದು ಒಳ್ಳೆ ಕೆಲಸ ಮಾಡಿದೀನಿ ಅಂತ ತಿಳ್ಕೋತೀನಿ ಈ ಕೇಳಿ ಲಾಭ ನಂಬರ್ 1 ಹುಡುಗ ವಿದ್ಯಾವಂತ ಬುದ್ಧಿವಂತ ಗುಣವಂತ ನಾವ್ ಏನೇ ಹೇಳಿದ್ರು ಕೇಳ್ತಾನೆ ನಮ್ಮ ಹುಡುಗಿ ಕೈಕಾಲು ಒತ್ತು ಅಂದ್ರೂ ಒತ್ತುತ್ತಾನೆ ಅಣ್ಣ ಆ ಹುಡುಗ ಸೀರೆ ಲಂಗ ನೈಟಿನ ಒಗಿತಾನೆ ಅನ್ನೋದಕ್ಕೆ ಈ ಮೂರು ಜನ ಪತಿವ್ರತೆಯರ ಸಾಕ್ಷಿ ಲಾಭ ನಂಬರ್ 2 ಅತ್ತೆ ಇಲ್ಲ ನಾದ್ನಿ ಇಲ್ಲ ಯಾರ ಕಿರ್ಕುಳು ಇಲ್ಲ ಅವನೈನ್ ಇರೋದೇ ಅವರಿಬ್ರು ಅದರಲ್ಲೂ ಆ ರೋಡ್ ರೋಲರ್ ದಾಸಿಕೆಗೆ ಮೊಮ್ಮಗು ಹುಟ್ಟಿದ ತಕ್ಷಣ ಗೊಟ್ಟಕ್ಕಂತಾನಂತೆ ಇದು ಅವನ ಜಾತಕ ಕೆಟ್ಟ ವಿಧಿ ನಾನೇನೋ ಮಾಡಕ್ಕಾಗಲ್ಲ ಲಾಭ ನಂಬರ್ 3 ಹುಡುಗ 4 ಮನೆ ಓನರ್ ಮಗ ಅವನನ್ನ ನಾವು ಅಳಿನಾಗಿ ಮಾಡ್ಕೊಂಡ್ರೆ ನಾವು 4 ಮನೆ ಓನರ್ ಆಗ್ತೀವಿ ಬಾಡಿಗೆ ಪ್ರಾಬ್ಲಮ್ ತಪ್ಪುತ್ತೆ ಸೊ ಟೋಟಲಿ ಎಲ್ರಿಗೂ ಒಳ್ಳೇದಾಗುತ್ತೆ ಇಂತ ಬೆನಿಫಿಟ್ ಆಗೋ ಸಂಬಂಧನ ಬಿಟ್ರೆ ಮತ್ತೆ ಸಿಕ್ಕುತ್ತಾ ನೋ ನೆವರ್ ಸೊ ನಾನು ಆತ್ಮಸಾಕ್ಷಿಯಾಗಿ ಸಂತೋಷಪಟ್ಟು ಇವರಿಬ್ಬರಿಗೂ ಮದುವೆ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದು ಮಗಳೇ ಐಶ್ವರ್ಯ ನನ್ನಿಂದ ಏನಾದರೂ ರಾಂಗ್ ಆಗಿದೆಯೇನಮ್ಮ ಖಂಡಿತ ಇಲ್ಲ ಬಾವಾ नम शांतिन आ हुडुगन कोट मद्वे माडोदे ओळ्ळेदु महालक्ष्मी ओके अम्मा ताई अत्तिगेम्मा तावेनंतीरि निजवाग्लू ओळ्ळे संबंध नम्मनेगे मुत्तिनंत अळिय सिक्ताने कृष्ण वेरी गुड अविभक्त कुटुंबद महान आय्के ओके अंदायितु कनकलक्ष्मी मई डार्लिंग ನೀನೇನ್ ಹೇಳ್ತೀಯಾ ನನ್ನ ಗಂಡ ಎಂಎಲ್ಎ ಆಗ್ತಾನೆ ಎಂಎಲ್ಎ ಆಗಿ ಸಿಎಂ ಆಗ್ತಾನೆ ಸಿಎಂ ಆಗಿ 6 ತಿಂಗಳಲ್ಲೇ ಪಿಎಂ ಆಗ್ತಾನೆ ಅದಕ್ಕೆ ಸಕ್ಸಸ್ ಆಗ್ತಾರೆ ಮದುವೆನೇ ಸಾಕ್ಷಿ ಕನಕ ಇಷ್ಟು ದಿವಸ ನನ್ನ ಬಾಡಿ ಟಚ್ ಮಾಡ್ತಾ ಇದ್ದೆ ಇವತ್ತು ನನ್ನ ಹಾರ್ಟ್ ಅನ್ನೇ ಟಚ್ ಮಾಡಿಬಿಟ್ಟೆ ಈಗ ಅಗ್ರಜರ ಅಭಿಪ್ರಾಯವೇನು ನೀವೆಲ್ಲ ಒಪ್ಪಿಕೊಂಡ ಮೇಲೆ ನಾನು ಬೇಡ ಅಂತೀನೇನು ಯಾವುದಕ್ಕೂ ನಾಗೇಶನ ಒಂದು ಮಾತು ಕೇಳಿಬಿಡೋಣ ಹಾಗಿದ್ಮೇಲೆ ನೀವೇ ಮಾತಾಡಿ मद्वे डेट फिक्स माड्बिडी अय्यो ऐन हेळ्ता इद्दीयप्प नीनु नीनिल्दे नावेन माताडोदु अल्लप्प ई मने गियर बाक्स कणय्य नीनु नीनिल्दे होद्रे मद्वे गाडी मुंदक्के होगुत्ता नीनु सैलेंट आगिरो अण्ण नानु फ्याक्टरी मशीनरी तरोदक्के अर्जेंट आगि बांबेगे होग्ता इदीनि नम्म योग्यतेगे तक्कंते आ हुडुगनिगे एनु कोडबेकु एष्टु कोडबेकु अंत योचने माडि नीने माताडु अल्लप्प नागेश ननगे फ्लैट गे लेट आय्ताने अर्जेंट आगि होग्ता इदीनि बर्तीया नागेश ಅಲ್ಲ ಅಲ್ಲ ಅಂದ್ರೆ ನಮ್ಮ ಜಮಾ ಸಾಹೇಬ್ರ ಭಾಷೆಯಲ್ಲಿ ದೇವರು ಅಂತ ಹಾಗೆ ನೀನು ಸ್ವಲ್ಪ ದೇವರಾಗಿದ್ದು ನನ್ನ ಮಾತನ್ನು ಕೇಳು ನಾಗೇಶ್ ಹೇಳಿದ ಹಾಗೆ ನಾನು ಮಾತಾಡ್ತೀನಿ 10 ರೂಪಾಯಿ ಖರ್ಚಿಲ್ಲದೆ ಈ ಮದುವೆ ಮಾಡಿ ಮುಗಿಸ್ತೀನಿ ಅಣ್ಣ ಮಾತೆಲ್ಲ ಮುಗೀತು ದಾಸನು ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟಾಯ್ತು ಇನ್ನು ಪುರೋಹಿತರ ಹತ್ರ ಹೋಗಿ ಆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಬರೋದು ಒಂದೇ ಬಾಕಿ ಬಾ ಕೆಲಸ ಈಗಲೇ ಮುಗಿಸ್ಬಿಡ್ತೀನಿ ಅಲ್ವೋ ಕೃಷ್ಣಪ್ಪ this is too much what ಅಮ್ಮ ವಾಟ್ ಗುರ್ದೇ ಸುಮ್ಮನೆ ನಿಂತುಕೊಳ್ಳಕ್ಕೆ ಹೇಳೋ ನೀನು ಸೆಕೆಂಡ್ ಹ್ಯಾಂಡ್ ಮಾವನಿಗೆ ಅದನ್ನ ಅವರಿಗೆ ಹೇಳೋದು ಬಿಟ್ಟು ನನಗೆ ಯಾಕೆ ಹೊರದು ಬಿಟ್ಟೆ ಅಯ್ಯೋ जन्म कोट्ट तंदे जवाब कोडबेड नीनु अदक्के नानु इदीनि कीप क्वाइट नोड धर्मण नीनु तम्मनिगे कुदरे बेले कट्टि मदुवे माडिरो नीनु नन्न मगनिगे कत्ते बेले कट्टि मदुवे माडोदु नोडबेड याक दासप्प हीगे माताड्ता इद्य्या नन्न मनेयल्लि बाडिगे इरो नीनु 500 ग्राम चिन्न तगोंडु दानಪ್ಪನವರ ಮಗಳ ಜೊತೆ ನಿನ್ನ ತಮ್ಮನ ಮದುವೆ ಮಾಡಿ ಒಳ್ಳೆ ಗಂಟು ದಂಟು ಹೇಗೆ ದಕ್ಕಿಸ್ಕೊಂಡಿಯೋ ಹಾಗೆ 4 ಮನೆ ಓನರ್ ಆಗಿರೋ ನನ್ನ ಮಗನಿಗೆ 300 ಗ್ರಾಂ ಚಿನ್ನ ಕೊಟ್ಟು ಒಂದು ಕಾರು ಕೊಟ್ಟು ಏನು ದಾಸಪ್ಪ ನೀನು ಮನೆ ಮಾಲೀಕನಾಗಿ ಬಾಡಿಗೆದಾರನ ಹತ್ರ ಇಷ್ಟೊಂದು ಬೇಡಿಕೆ ಇಡ್ತಾ ಇದೀಯಲ್ಲ ನಾನಿರೋ ಪರಿಸ್ಥಿತಿಯಲ್ಲಿ ನೀನು ಕೇಳಿದ್ನೆಲ್ಲ ಕೊಟ್ಟು ನಿಜವಾಗ್ಲೂ ಮದುವೆ ಮಾಡೋಕ್ಕಾಗುತ್ತಾ ನೀವು ಹೇಳಿದಾಗ ನಾನು ಮದುವೆ ಮಾಡಬೇಕು ಅಂದ್ರೆ ಕೊನೆ ಪಕ್ಷ 5 ಲಕ್ಷ ರೂಪಾಯಿ ಆದ್ರೂ ಬೇಕಾಗುತ್ತೆ ಅಷ್ಟೇ ಅಷ್ಟೇ ಇಲ್ಲ ದಾಸಪ್ಪನವರೇ ಆಗಲ್ಲ ನನಗೆ ಕಷ್ಟ ಆಗುತ್ತೆ ಹಾಗಿದ್ಮೇಲೆ ಇವರಿಬ್ಬರನ್ನು ಮುಂದಕ್ಕೆ ಹೋಗಿ ಕೇಳು ಅವರೇನ್ ಭಿಕ್ಷೆ ಬೇಡಕ್ಕೆ ಬಂದ್ಯಾರ ಮುಂದಕ್ಕೆ ಹೋಗುನ್ನಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನಿರೋ ಯಪ್ಪ ಕೃಷ್ಣ ಅಂಗಲಾಚಿ ಅವಮಾನ ಮಾಡಿಸ್ಕೊಳ್ಳೋದು ಬೇಡ ಬಾ ಹೋಗೋಣ ಅಣ್ಣ ಸ್ವಲ್ಪ ಸಾವಧಾನ ಇಷ್ಟೊತ್ತು ಒಬ್ಬ ಸಾಮಾನ್ಯ ಮತದಾರನಾಗಿ ಮಾತಾಡಿದೆ ತಪ್ಪಾಯ್ತು ವೇಸ್ಟು ಆಯ್ತು ಈಗ ಮಾನವ ಪಕ್ಷದ ಅಧ್ಯಕ್ಷ ದಂಡನಾಯಕ ಬಾಕ್ಸರ್ ಕೃಷ್ಣಪ್ಪನಾಗಿ ಮಾತಾಡ್ತೀನಿ ನೀನು ಸ್ವಲ್ಪ ಸುಮ್ಮನೆ ಇದ್ಬಿಡು ದಾಸಪ್ಪ ಏನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಮಾತಾಡಬೇಕು ಬರ್ತೀರಾ ಈ ಬಾಕ್ಸರ್ ಕೃಷ್ಣಪ್ಪ ಲೇ ಬಂಡ್ಲಿ ದಾಸ ನಾನು ರೌಡಿ ರಾಜಕಾರಣಿ ಗೊತ್ತಾ ಖಾದಿ ಕಾವಿ ಕಾಕಿ 3 ಕಲರ್ ಡ್ರೆಸ್ ಪವರ್ ನನ್ನ ಜೇಬಲ್ ಇದೆ ನನ್ನ ಹತ್ರ ಏನಾರ ಬಾಲ ಬಿಚ್ಚಿದ ನಿನ್ನ ಪೇಸ್ ಮಾಡಾಕ್ತೀನಿ ನನ್ನ ಹತ್ರನೇ ಬಾಲ ಬಿಚ್ಚಿರೋ ಏನಾಗೋಣ ಇದಲ್ಲ ಏನ್ ಮಾಡ್ತೀನಿ ಗೊತ್ತಾ ಕೋಣನ್ ಕಡ್ದು ಬಿಸಾಕ್ತೀನಿ ಇವರುಗಳು ಕೆಳಗೆ ಬಿಟ್ಬಿಡು ಇಲ್ಲ ಅಂದ್ರೆ ಬೆಡ್ರೂಮ್ ಅಲ್ಲ ಬಾತ್ರೂಮ್ ಆಗೋಯ್ತದೆ ಹಾಗಿದ್ಮೇಲೆ ನೀನು ಇಷ್ಟಂತೆ ಮದುವೆ ಮಾಡಿ ಮುಗಿಸ್ಬೇಕು ಅಷ್ಟೇ ತಾನೆ ಆಮ ಅವನು ಹೌದು ನೋ ಪ್ರಾಬ್ಲಮ್ ನಾನಿದ್ದೀನಿ ಡೋಂಟ್ ವರಿ ಆದ್ರೆ ನಮ್ಮ ಅಣ್ಣನ ತಮ್ಮ ನಾಗೇಶ್ ಸ್ವಾಮಿಯೇ ಶರಣಂ ದಾಸಪ್ಪ ಬದಲಾಯಿಸೋ ಎಕ್ಕದಂಗಿರೋ ನಿನ್ನ ನಾಲ್ಗೆನ ಈಚೆ ತೆಗಿಯೋ ಯಾಕೆ ಈಚೆ ತೆಗಿಯೋ ಹೇಳ್ತೀನಿ ಏಯ್ ಕುದುರೆಗೆ ಕಾಲ್ ಮುಖ್ಯ ಕತ್ತೆಗೆ ಬೆನ್ ಮುಖ್ಯ ನೆಂತ ಚೋಡುಗೆ ನಾಲ್ಗೆನೆ ಮುಖ್ಯ ಒಟ್ಟು ಮಾತಿಗೆ ಏನಾದ್ರೂ ತಪ್ಪಿದೆಯೋ ನೀನ್ ನಾಲ್ಗೆನ ನಂಬಿ ಕೆಟ್ಟವರಿಲ್ಲವೋ ದಾಸ ಏಕವಚನ ಬಹುವಚನ ಹೇಗ್ರಿ ನಡೆಯುತ್ತೆ 200 ಗ್ರಾಂ ಚಿನ್ನ 2 ಲಕ್ಷ ರೂಪಾಯಿ ಕ್ಯಾಶು ಜೊತೆಗೆ 2 ಕಡೆ ಮದುವೆ ಖರ್ಚು ನಾನೇ ನೋಡ್ಕೋತೀನಿ ಅಂತ ನಿಮ್ಮ ಅಣ್ಣ ಮಾತು ಕೊಟ್ಟು ಬಂದಿದ್ದಾರೆ ಏನು ಹೌದು ರೀ ಕಡಿಮೆ ಅಂದ್ರೂ ಈಗ ಶಾಂತಿ ಮದುವೆಗೆ 5 ಲಕ್ಷ ರೂಪಾಯಿ ಬೇಕೇ ಬೇಕು ಏನು ಐಲಾಟ ಆಡ್ತಿದ್ದಾರೆ ಅವರು 5 ಲಕ್ಷ ರೂಪಾಯಿ ಯಾವನ್ ಖರ್ಚು ಮಾಡ್ತಾನೆ ಯಾರನ್ನ ಕೇಳಿ ತೀರ್ಮಾನ ಮಾಡಿದ್ರು ಏನ್ರಿ ಹೀಗೆ ಮಾತಾಡ್ತಿದ್ದೀರಾ ನೀವು ಬಾಂಬೆಗೆ ಹೋಗ್ಬೇಕಾದ್ರೆ ನಿಮ್ಮ ಅಣ್ಣನ ಹತ್ರ ನೀವೇ ಮಾತಾಡಿ ಅಂದ್ರಂತೆ ಹೇಳಿದ್ದೆ ಏನಂತ ಹೇಳಿದ್ದೆ ನಮ್ಮ ಯೋಗ್ಯತೆಗೆ ತಕ್ಕಾಗಿ ಏನ್ ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿ ತೀರ್ಮಾನ ಮಾಡಿ ಅಂತ ಬಿಡ್ತೇಳೋಗಿದ್ದೆ ಗೊತ್ತಾ 5 ಲಕ್ಷ ರೂಪಾಯಿ ಖರ್ಚು ಮಾಡೋದು ಅಂದ್ರೆ ಏನ್ ತಮಾಷೆನಾ आसे पड़ोदू मिति है। ಛೇ ನಮ್ಮ ಅಣ್ಣ ನಮ್ಮ ಅತ್ತಿಗೆ ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತು ಅವ್ರ ಮನಸಲ್ಲಿ ಎಂತ ದುರಾಸೆ ಇದೆ ಅಂತ. ಇಷ್ಟಕ್ಕೆಲ್ಲ ಕಾರಣ ನೀನು ಐಶ್ವರ್ಯ. ನಾನೇನ್ರಿ ಮಾಡ್ದೆ? ಲೋಕಲ್ ಬಸ್ ನಲ್ಲಿ ಪ್ರಯಾಣ ಮಾಡೋ ಕಾಮನ್ ಜನಗಳನ್ನ ಹೈಟೆಕ್ ಲಕ್ಸುರಿ ಬಸ್ ನಲ್ಲಿ ಕೂತ್ಕೊಂಡು ಲೈಫ್ ಲಾಂಗ್ ಜರ್ನಿ ಮಾಡಕ್ಕೆ ಆಸೆ ಪಟ್ಟೆ ನೋಡು. ಅದು ಅದು ನೀನ್ ಮಾಡಿದ ಮೊದಲೇ ತಪ್ಪು. ಮಾಮೂಲಿ ಕಾಟನ್ನು ಟೆರಿಕಾಟ್ ಬಟ್ಟೆ ತಗೋ ಸಾಕು ಅಂತ ನಾನು ಹೇಳಿದ್ರೆ, ನಮಗ್ ಸರಿ ಸಮಾನವಾಗಿ ಎಲ್ರಿಗೂ ರೇಷ್ಮೆ ಬಟ್ಟೆ ತಗೊಂಡೆ ನೀನು. ಆ ಬಟ್ಟೆ ಹಾಕೊಂಡ ತಕ್ಷಣ ಅವ್ರು ತಮ್ಮ ಲೋ ಲೆವೆಲ್ ಮರೆತು ಹೈ ಲೆವೆಲ್ ಫ್ಯಾಮಿಲಿ ತರ ಮೆರಿ ಹಾಕಿ ಮಾಡ್ಬಿಟ್ಟೆ ನೀನು. ಇವ್ರ ಕೊಬ್ಬನ ಹೇಗ್ ಕರಗಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡ್ತಾ ಇರು ಏನ್ ಮಾಡ್ತೀನಿ. ಪ್ಲೀಸ್ ಆತರ ಪಡ್ಬೇಡ್ರಿ. ನೋಡಿ, ಆಗಿದೇನೋ ಆಗೋಯ್ತು. ನಾವೆಲ್ಲ ಸೇರ್ಕೊಂಡು ಶಾಂತಿ ಮದ್ವೆ ಮಾಡೋಣ. ಬೇಕಾದ್ರೆ ನನ್ನ ಒಡವೆಲಿ 200 ಗ್ರಾಮ್ ಚಿನ್ನ ಶಾಂತಿ ಕೊಡೋಣ. ಹೌದಾ? ನಾಳೆ ನಿಮ್ಮಪ್ಪ ಕೇಳಿದ್ರೆ ಏನ್ ಜವಾಬ್ ಕೊಡ್ಲಿ? ಅಯ್ಯೋ, ಅದೆಲ್ಲ ನಾನ್ ನೋಡ್ಕೋತೀನಿ. ನೀನ್ ಹೇಳೋದು ಬೇಡ, ನಿನ್ ಒಡವೆ ಅವಳು ಕೊಡೋದು ಬೇಡ. ಈ ಮದ್ವೆನ್ ಹೇಗ್ ಮಾಡ್ಬೇಕು, ಯಾವ ರೇಂಜಲ್ಲಿ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ವಿಷಯಕ್ಕೆ ನೀ ತಲೆ ಹಾಕ್ಬೇಡ. ಈ ಸೀರೆ ಚೆನ್ನಾಗಿರುತ್ತೆ ಅಣ್ಣ. ಓ ನಾಗೇಶ, ಒಳ್ಳೆ ಸಮಯಕ್ಕೆ ಬಂದೆ ಬಾ. ಶಾಂತಿ ಎಂಗೇಜ್ಮೆಂಟ್ಗೆ ಹಳೇಂದ್ರ ಸೀರೆ ತಂದಿದ್ದಾರೆ, ಚೆನ್ನಾಗಿದೆಯಾ ನೋಡು. ನೋಡೋದು ಹಾಗಿರ್ಲಿ, ಸ್ವಲ್ಪ ಬಾಯ್ಲಿ. ಚಿಕ್ಕಪ್ಪ ನಾನೇ ಇಳ್ಕೊಲ್ವರ್ಗು ಹೋಗಿ ಕಣ್ಣಾವ್ರೆ ನೋಡಿ ಸೆಲೆಕ್ಟ್ ಮಾಡಿ ನನ್ನ ಕೈಯಾರ ಅಷ್ಟು ಸೀರೆಗಳನ್ನ ತಂದಿದ್ದೀನಿ. ನೀವು ಒಂದ್ಸಲ ನೋಡ್ಬಿಟ್ರೆ ಬೋಸ್ ಡಿಕೆ. ಅಯ್ಯೋ ಬೋಸ್ ಲಿಟಲ್ ಗ್ಯಾಪ್ ಡಿಕೆ ಮಾವ. ಓಕೆ ಯಾಕಪ್ಪ ನಾಗೇಶ, ಅವನು ಈ ಮನೆ ಅಳಿಯ ಕಣೋ. ಓಹೋ, ಏನ್ ಭಾರಿ ದೊಡ್ಡ ಗಣಂಧಾರಿ ಅಳಿಯ. ಅದಿರ್ಲಿ, ಅವ್ರ ಅಪ್ಪನ ಹತ್ರ ಏನ್ ಮಾತಾಡಿದ್ಯಾ? ಓ, ನೀನ್ ಹೇಳ್ದಾಗ ಯೋಚನೆ ಮಾಡಿ ಮಾತಾಡಿದ್ದೀನೋ. ಒಂದ್ 200 ಗ್ರಾಮ್ ಚಿನ್ನದ ಒಡವೆ, 2 ಲಕ್ಷ ರೂಪಾಯಿ ಕ್ಯಾಶ್ ಕೊಡೋದು, ಮದುವೆ ಖರ್ಚಲ್ಲಿ ನಾವೇ ನೋಡ್ಕೊಳ್ಳೋದು, ಇಷ್ಟೇ ಕಣೋ ಮಾತಾಡಿರೋದು. ನಿಮ್ ಯೋಗ್ಯತೆಗೆ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಬಹುದಾ? ಆ ದಾಸಪ್ಪನ ಯೋಗ್ಯತೆಗೆ ಇಷ್ಟೆಲ್ಲ ಕೊಡ್ಬಹುದಾ? ನಾಗೇಶ, ಮೊದಲು ನನಗೂ ಹಾಗೆ ಅನಿಸ್ತು, ಆಮೇಲೆ ಯೋಚನೆ ಮಾಡಿದೆ. ಬಾಡಿಗೆ ಮನೆಯಲ್ಲಿರೋರು ನಾವೇ ದೊಡ್ಡ ಫ್ಯಾಕ್ಟ್ರಿ ಓನರ್ ಸಂಬಂಧ ಮಾಡಿದ್ದೀವಿ ಅಂದಮೇಲೆ 4 ಮನೆ ಯಜಮಾನ ಇರೋ ಒಬ್ನೇ ಮಗನಿಗೆ ಅಷ್ಟೆಲ್ಲ ಕೇಳೋದ್ರಲ್ಲಿ ತಪ್ಪಿಲ್ಲ ಅನ್ಸ್ತು. ಅದಕ್ಕೆ ಒಪ್ಕೊಂಬಿಟ್ಟೆ ಕಣೋ. ಓಹೋ, ಏನ್ ಶಾನ್ಭೋಗರ್ ತೋಟ ಹಾಳಾದ್ರೆ ನಿಂದೇನಾದ್ರೂ ಕೆಡತ್ತಾ? ನಾಗೇಶ, ಯಾಕೋ ಈ ರೀತಿ ಮಾತಾಡ್ತಾ ಇದ್ಯಾ? ನೀನ್ ಮಾಡಿರೋ ಒಪ್ಪಂದಕ್ಕೆ ಕಡಿಮೆ ಅಂದ್ರೂ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇಷ್ಟೊಂದು ಹಣ ಖರ್ಚು ಮಾಡಿ ಯಾವ ನನ್ನ ಮಗ ಮದುವೆ ಮಾಡ್ತಾನೆ? ಏ, ಕೈ ತುಂಬಾ ಸಂಪಾದನೆ ಮಾಡ್ತಿರೋ ನೀನೇ ಅಲ್ವೇನಪ್ಪ? ನಮ್ಮನ್ನೆಲ್ಲ ಸಾಕ್ತಾ ಇರೋ ಅನ್ನದಾತ ಕಣೋ ನೀನು. ಈ ಮನೆ ಹೃದಯನಪ್ಪ ನೀನು. ನೀನಲ್ದೆ ಇನ್ ಯಾರು ಮಾಡ್ತಾರೋ ನನ್ನ ಮಗಳ ಮದ್ವೆನಾ? ರೈಲ್ ಹತ್ತಿಸ್ಬೇಡ. ನಿನ್ ಮಗಳ ಮದ್ವೆನ ನಾನೇ ಯಾಕೆ ಮಾಡ್ಬೇಕು? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಳೆ ನಾನು ಹೆಂಡತಿ ಬೀದಿ ನಿಂತ್ಕೊಂಡು ಬಿಚ್ಚೆ ಬಿಡ್ಬೇಕಾ? ನೋ ನಾಗೇಶ, ನಾನು ನಿಮ್ಮ ಅಣ್ಣ ಕಣೋ, ನೀನ್ ನನ್ನ ತಮ್ಮ ಕಣೋ. ಮರ್ತು ಏನೇನೋ ಮಾತಾಡ್ತಾ ಇದೆಯಲ್ಲೋ. ಕಾರಣ ಇಲ್ಲದೆ ಮಾತಾಡ್ತಿಲ್ಲ ನಾನು. ದೊಡ್ಡ ಲಕ್ಷಪತಿಗಳ ತರ ಮದುವೆ ಒಪ್ಪಂದ ಮಾಡ್ಕೊಂಡ್ಬಂದ್ಮೇಲೆ ಇಷ್ಟೆಲ್ಲ ಕೇಳ್ತಾವ್ರೆ, ಇಷ್ಟೆಲ್ಲ ಕೊಡ್ಬೋದಾ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಒಂದು ಮಾತಾದ್ರು ನಾನು ಕೇಳಿದೆ ನೀನು? ಹೌದಪ್ಪ, ನಿನ್ನ ಒಂದು ಮಾತು ಕೇಳ್ದೆ. ಅವ್ರು ಒಪ್ಕೊಂಡ್ ಬಂದಿದ್ದು ತಪ್ಪೆ, ಆದ್ರೂ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ಮೇಲೆ. ಏನ್ ನಂಬಿಕೆ? ಬದನೆಕಾಯಿ, ಬಾಯಲ್ಲಿ ಮಂತ್ರ, ಮನ್ಸಲ್ಲಿ ಕುತಂತ್ರ. ನೋಡಿ, ನೀವ್ ಹೇಳಿದನ್ನೆಲ್ಲ ಕೇಳೋ ಮೂಗ್ಬಸ ನಾನಲ್ಲ. ನಿಮ್ ದುರಾಸೆಗೆಲ್ಲ ನನ್ ದುಡಿಮೆ ಧಾರೆ ಇರಕ್ಕೆ ನಾನ್ ತಯಾರಿಲ್ಲ. ಬೇಕಾದ್ರೆ 1 ಲಕ್ಷ 1.25 ಲಕ್ಷ ಕೊಡ್ತೀನಿ. ನಿಮಗೆ ಹೇಗ್ ಬೇಕೋ ಹಾಗೆ ನಿಮ್ ಮಗಳ ಮದುವೆ ಮಾಡ್ಕೊಡಿ. ಇದ್ರ ಮೇಲೇನಾದ್ರೂ 10 ಪೈಸಾ ಕೇಳಿದ್ರು ನಾನು ಕೊಡೋದಿಲ್ಲ. ಅಲ್ಲ, ಕೇವಲ ನಿಮ್ಗೋಸ್ಕರ ನನ್ನ ಭವಿಷ್ಯನ ಬಲಿ ಕೊಟ್ಬಿಟ್ರೆ ನನ್ನ ಹೆಂಡತಿಗೆ, ನಾಳೆ ನನ್ನ ಹುಟ್ಟೋ ಮಕ್ಕಳಿಗೆ ಯಾರಾಗ್ತಾರೆ, ಯಾರು ಸಾಕ್ತಾರೆ? ನನ್ನ ಯೋಗ್ಯತೆ ತಕ್ಕಾಗಿ ನಮ್ಮ ಸಂಸಾರಕ್ಕೆ ನಾನು ಈಗಲಿಂದನೇ ಕೂಡಿರ್ಬೇಕು. ಏನಪ್ಪಾ ನಾಗೇಶ, ಮದುವೆ ಆಗಿ ಇನ್ನು 3 ತಿಂಗಳು ತುಂಬಿಲ್ಲ, ಆಗ್ಲೇ ನನ್ನ ಹೆಂಡತಿ ಮಕ್ಕಳು ಕೂಡಿರ್ಬೇಕು ಅಂತ ಹೇಳ್ತಾ ಇದೆಯಲ್ಲೋ. ಅಲ್ವೋ, ನಾನು ನನ್ನ ಗಂಡ ನಿನ್ನ ಹಾಗೆ ಯೋಚನೆ ಮಾಡಿದಿದ್ರೆ ನೀನಿಷ್ಟು ದೊಡ್ಡವನಾಗ್ತಿದ್ಯೇನೋ, ಈ ಮಟ್ಟಕ್ಕೆ ಬೆಳೀತಿದ್ಯೇನೋ. ನೋಡಿ, ನೀವು ಸಾಕಿದ್ರಿಂದ ಮಾತ್ರ ನಾನು ದೊಡ್ಡವನಾಗಿ ಬೆಳೆದಿದ್ದೀನಿ ಅಂತ ಅನ್ಕೋಬೇಡಿ. ನನ್ನ ಸ್ವಂತ ಬುದ್ಧಿಯಿಂದ, ನನ್ನ ಶ್ರಮದಿಂದ, ನನ್ನ ಅದೃಷ್ಟದಿಂದ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಹಾಗಾದ್ರೆ ನಿನಗೋಸ್ಕರ ನಾವೇನೂ ತ್ಯಾಗ ಮಾಡ್ಲಿಲ್ವಾ? ನಮ್ಮಿಂದ ನಿನಗೆ ಏನೂ ಒಳ್ಳೇದಾಗಿಲ್ವಾ? ನಿಮ್ ಪ್ರಶ್ನೆಗೆ ಉತ್ತರ ಆಮೇಲೆ ಹೇಳ್ತೀನಿ. ಮೊದಲು ನಾನು ಕೇಳೋ ಜವಾಬ್ಗೆ ನೀವು ಉತ್ತರ ಕೊಡಿ. ನೀವು ಸಾಕಿದ್ರಿಂದಾನೇ ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ ಅನ್ನೋದೇ ಆದ್ರೆ, ಇವನು ನೀವೇ ತಾನೇ ಸಾಕಿದ್ದು, ಇವನಾಗ ದೊಡ್ಡ ಮನುಷ್ಯ ಆಗಿಲ್ಲ, ಯಾಕೆ ಮುಟ್ಟಾಳಂತರ ಭಾವನೆ ಮಾಡ್ತಾ ಇದ್ದಾನೆ? ಅಣ್ಣ, ನಾನು ಇವನ ನಮ್ಮ ಮನೆಗೆ ಗೇರ್ ಬಾಕ್ಸು ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇವನು ಸಮಕ್ ಚೌರ ಮಾಡ ಅಡಪದ ಬಾಕ್ಸ್ ಆಗ್ಬಿಟ್ಟಲ್ಲಣ್ಣ. ಒರೇ ತಮುಡು, ಯಾರು ಮುಟ್ಟಾಳ ಯಾರು ಬುದ್ಧಿವಂತನ ಸಮಸ್ಯೆ ಎಲ್ಲ ಕೊನೆಯಲ್ಲಿ ಬಂದಿರೋದು. ನಾನು ಅಣ್ಣ ಮಾಡಿರೋ ಒಪ್ಪಂದನ ಒಪ್ಕೊಂಡು ಈ ನಮ್ಮ ಶಾಂತಿನ ಮದುವೆ ಮಾಡಿ ನಮ್ಮನೆ ಮರ್ಯಾದೆ ಕಾಪಾಡೋಲೇ. ಯಾರಿಗೂ ಅವಾಜ್ ಆಗ್ತಿದ್ಯಾ ನೀನು? ಹೆಂಡತಿ ಮಕ್ಕಳನ್ನ ಸಾಕೋ ಯೋಗ್ಯತೆ ಇಲ್ಲ? ನನ್ನ ತಿಂದು नचने कहीं मत जाओ। आगे जा। ಚಾಲೆಂಜ್ ಕಣೋ, ನಿನ್ ತಾಕತ್ ಇದ್ರೆ ಮದುವೆ ಮಾಡ್ತೋರ್ಸು. ನನ್ ಮೇಲೆ ಚಾಲೆಂಜ್ ಮುಚ್ಚೋ ಕಂಡಿದ್ದೀನಿ. ಈ ಮದುವೆಗೊಂದು ತೆಂಗಿನಕಾಯಿ ತರ ಯೋಗ್ಯತೆ ಇಲ್ಲ ನಿಂಗೆ. ತೂತಾಕೋನಿಗೆ ತಿರುಗಿ ಬಗ್ತೇನೋ ನಾಯಿ. ನಾಯಿಗೆ ಅಂದ್ರೆ ಬೂಟ್ ತಗೊಂಡು ಕಿತ್ತ ಹೊಡಿತೀನಿ ನೋಡು. ಏನಾಗಿದೆ ನಿಮ್ಗೆ? ಏನಾಯ್ತು ನಿಮ್ಗೆ? ಯಾಕೋ ನಾನು ಓಟ ಹೊರಿಸ್ತೀರಾ? ಯಾರು ಕೆಟ್ಟ ಕಂಡು ಬಿತ್ತು ನಮ್ಮ ಅಣ್ಣ ತಮ್ಮಂದ್ರ ಮೇಲೆ? ಯಾಕನಕ ಅವ್ನು ಕರ್ಕೊಂಡು ಹೋಗು ಹೋಗು. ಸಾಕು ಸುಮ್ಮನೆ ಬಾಬಾ, ನನ್ನ ಗಂಡ ಸರಿಯಾಗಿ ಮಾತಾಡ್ತಾ ಇದ್ದಾನೆ. ಅವನ್ನ ಕರ್ಕೊಂಡು ಒಳಗಡೆ ಹೋಗು ಅಂತ ಇದ್ರಲ್ಲ, ಗಿಲ್ಲಿ ಗಿಲ್ಲಿ ಗಿಲ್ಲಕ್ಕು ಕೈ ಬಳೆ ಘಣಕ್ಕು ಅಂತ ಗಂಡನ ಬೆಡ್ರೂಮ್ ಕರ್ಕೊಂಡು ಹೋಗಿ ಕಿವಿಯಲ್ಲಿ ಕಿತಾಪತಿ ಬಾಂಬ್ ಇಟ್ಬಿಟ್ಟು ನರಮನಲ್ಲಿ ಬಂದು ಢಮ್ ಅನ್ಸ್ಬಿಟ್ಲಲ್ಲ ಮಳ್ಳಿ, ಆ ಮಳ್ಳಿ ಹೇಳಿ ಬಾವಾ ಅವಳು ಗಂಡನ ಕರ್ಕೊಂಡು ಒಳಗೆ ಹೋಗಕ್ಕೆ ನೋಡಿ. ನಾಲ್ಗಿನ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತಂದು ಹಾಕೋ ಬುದ್ಧಿ ನನಗಿಲ್ಲ. ನಮ್ಮ ಅಪ್ಪ ಆ ರೀತಿ ನಾನು ಬೆಳೆಸಲಿಲ್ಲ. ನೋಡ್ದನ ಅಪ್ಪ ನಮ್ಮ ಒಳಗೆ ಹೋಗ್ಬಿಟ್ಲಲ್ಲ ಬಾಂಬ್ನ. ಲೇ ಈ ನಿನ್ ದೌಲತ್ತಿನ ದರ್ಬಾರ್ನ ನನ್ನ ಹತ್ರ ಇಟ್ಕೋಬೇಡ. ಲೇ ಡಿಂಗರ್ ಪಿಲ್ಲೆ ಬಿಲಾಲೆ ನಿನ್ನ ಒಲ್ಲೋದ್ರಿಸ್ಬಿಡ್ತೀನಿ ಅಷ್ಟೇ. ಯಾವಾಗಾದ್ರೂ ನನ್ನ ಹೆಂಡತಿ ಬಗ್ಗೆ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಅಷ್ಟೇ. ಯಾಕಪ್ಪ ಯಾಕೆ ಎಲ್ರ ಮುಖ ನೋಡಿ ಅವಳು ಇವಳು ಅಂತ ಯಾರಿಗೆ ಮಾತಾಡ್ತಿದ್ಯಾ? ಯಾಕೋ ಆ ಕೆಂಗಣ್ ಬಿಟ್ಕೊಂಡು ನೋಡ್ತಾ ಇದೀಯಾ? 20 ವರ್ಷಗಳ ಹಿಂದೆ ಇದೇ ರೀತಿ ನಿನ್ನ ಕಣ್ಣು ಕೆಂಪಾಗಿ ನೋವು ಕಾಣಿಸ್ಕೊಂಡಿತ್ತು. ಆಗ ನನ್ನ ಎದೆ ಹಾಲು ಹಾಕಿ ಅದನ್ನ ತಣ್ಣಗ್ ಮಾಡಿ ವಾಸಿ ಮಾಡಿದ್ದೀನಿ ಕಣೋ. ಅದನ್ನ ಮರೆತು ಮೇರಿಬೇಡ್ವೋ ಮರಿಬೇಡ. ಅಕ್ಕ, ನೀವು ಕೂಡ ನನ್ನ ಗಂಡನ ಬಗ್ಗೆ ಬೇಜವಾಬ್ದಾರಿನ ಮಾತಾಡ್ತಾ ಇದ್ದೀರಾ. ಯಾರೇ ಬೇಜವಾಬ್ದಾರಿಯಿಂದ ಮಾತಾಡ್ತಿರೋದು? ಎಲ್ರೂ ಮಾತಾಡ್ತಾ ಇದ್ದೀರಾ. ಈ ಮನೆಗೆ ಜೀವ ನನ್ ಗಂಡ. ಅವ್ರ ಸಂಪಾದನೆಯಿಂದಾನೇ ನಾವೆಲ್ಲ ಸಂತೋಷವಾಗಿರೋದು. ನೀವು ಅವ್ರಿಗೆ ಎಷ್ಟು ಗೌರವ ಕೊಡ್ತೀರೋ ಅಷ್ಟೇ ನಿಮ್ಗೆ ಒಳ್ಳೇದಾಗತ್ತೆ. ಇದನ್ನ ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ? ಅಂದ್ರೆ ನಿನ್ ಗಂಡ ಸಂಪಾದನೆ ಮಾಡಿ ಸಾಕ್ತಾ ಇದ್ದಾನೆ ಅಂತ ಅವನ್ ಏನಂದ್ರು ನಾವು ಕೇಳ್ಕೊಂಡಿರ್ಬೇಕಾ? ಹೌದು, ಕೇಳ್ಕೊಂಡಿರ್ಬೇಕು. ಸಮಯ ಬಂದ್ರೆ ಸಲಾಮು ಹೊಡಿಬೇಕು. ನನ್ನಿಂದಲೇ ನೀವೆಲ್ಲ ಜೀವನ ಮಾಡ್ತಿರೋದು. ಏನು ನೀನಿಲ್ದೆ ನಾವು ಜೀವನ ಮಾಡೋಕ್ಕಾಗಲ್ವಾ? ನೋ, ಖಂಡಿತ ಆಗಲ್ಲ. ನಾನು ಈ ಮನೆ ಬಿಟ್ಟು ಹೊಟ್ಟೋದ್ರೆ ನೀವೆಲ್ಲ ಭಿಕ್ಷೆ ಬೇಡ್ಬೇಕಾಗತ್ತೆ. ಕೇಳಿದ್ರೇನ್ರಿ? ಕೇಳಿದ್ರಾ? ಮೊಳಕೆನ ಮರವಾಗಿ ಬೆಳೆಸಿ ಆ ಮರದ ನೆರಳಲ್ಲೇ ಆಶ್ರಯ ಪಡಿಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ತಾಯಿ ಬೇರ್ನೆ ಕರೆದು ಹಾಕ್ಬಿಟ್ಟಾರೆ ನಿಮ್ ತಮ್ಮ. ಏ ಶಾಂತಿ, ಹೋಗೆ ಬಟ್ಟೆನೆಲ್ಲ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡು. ಹೋಗೆ. ಶಾರದಾ, ಉರಿಯೋ ಬೆಂಕಿಗೆ ನೀನು ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದೀಯಲ್ಲ. ನಾವಿನ್ನು ಬದುಕಿರೋವಾಗ್ಲೇ ಸಮಾಧಿ ಮಾಡಿಬಿಟ್ಟನ್ರಿ ಅವನು. ಅವನು ಇಲ್ಲದೆ ಹೋದ್ರೆ ನಾವು ಜೀವನ ಮಾಡೋಕ್ಕಾಗಲ್ವಂತೆ. ಭಿಕ್ಷೆ ಭಿಕ್ಷೆ ಬೇಡ್ಬೇಕಂತೆ. ಇಷ್ಟೆಲ್ಲ ಕೇಳ್ಕೊಂಡು ಇನ್ನೂ ಈ ಮನೆಯಲ್ಲಿ ಇರ್ಬೇಕೇನ್ರಿ? ಏಯ್ ಹೋಗೆ, ಹೋಗಿ ಬಟ್ಟೆ ಪ್ಯಾಕ್ ಮಾಡು. ಶಾರದಾ ಶಾರದಾ, ನನ್ನ ಮಾತು ಕೇಳು. ತಪ್ಪಾಗಿರೋದು ನನ್ನಿಂದ ಕಣೆ, ನನ್ನ ತಮ್ಮನಿಂದ ಅಲ್ಲ. ಅವನು ಏನೇ ಮಾಡಿದ್ರು ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ. ಅವನ ಮನಸ್ಸಲ್ಲಿ ವಿಷ ಇಲ್ಲ. ನಾನು ಭಕ್ತಿಯಿಂದ ಪೂಜೆ ಮಾಡ್ತಿದ್ದೆ ನಮ್ಮನೆ ನಿಧಿ ಹಾವು ಜಂಗ್ಲಿ ಹಾವಿನ ಸಹವಾಸ ಮಾಡಿ ನನ್ನನ್ನು ಹೆದರ್ತಿದ್ದೀರಿ. ಹೆದರಲ್ಲ ನಾನು. ಒಂದು ಕ್ಷಣನೂ ಈ ಮನೆಯಲ್ಲಿ ಇರೋದಿಲ್ಲ ನಾನು. ನಿಮ್ಮ ತಮ್ಮ 1 ಕೋಟಿ ಕೊಟ್ರು ಸರಿ, ಅವನ ದುಡ್ಡಲ್ಲಿ ನನ್ನ ಮಗಳ ಮದುವೆ ಮಾಡೋದಿಲ್ಲ ನಾನು. ನೀವು ಬೇಕಾದ್ರೆ ಇಲ್ಲೇ ಇರಿ ನಿಮ್ಮ ತಮ್ಮನ ಭಿಕ್ಷೆ ತಿನ್ಕೊಂಡು. ಶಾರದಾ, ನನ್ನ ರಕ್ತಾನ್ ಸೋಸಿ ಬೆವರಾಗಿ ಸುರಿಸಿ ನನ್ನ ಹೃದಯದಲ್ಲಿರೋ ಜೋಡಿ ಗಾಳಿ ಚೀಲ ಅಂತ ನಿಮ್ಮನ್ನು ಸಾಕಿದ್ನಲ್ಲೋ. ನಾನು ಕಷ್ಟಪಟ್ಟು ಕಟ್ಟಿದ ಜೇನುಗೂಡನ್ನ ಹೆಂಡ್ತೀರ್ ಮಾತು ಕೇಳ್ಕೊಂಡು ಹೊಡೆದಾಕ್ಬಿಟ್ರಲ್ಲೋ. ಲೇ ನಾಗೇಶ, ನೀನ್ ನನ್ನ ಪರವಾಗಿಲ್ಲಪ್ಪ, ಪರವಾಗಿಲ್ಲ. ಆ ದೇವ್ರ ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಇಲ್ಲ ಕಣೆ, ನಿಯತ್ತಿಲ್ಲದೆ ಇರೋ ಈ ಮನೇಲಿ ಒಂದು ಕ್ಷಣ ಕೂಡ ಇರೋದಿಲ್ಲ ನಾನು. ಹೋಗ್ಬೇಡ ಅಂತೇಳಿ ಬಾವಾ, ನಿಮ್ ತಮ್ಮ ಮನೆ ಆಡಿ ಗೈ ಆಡಿ ನಾವು ಮುಂದಿನ ತರ ಕಚ್ಚಾಡವಾಗಿ ಮಾಡಿ ಅನ್ಯನಾಗಿದ್ದ ಅಂತ ಮಾತ್ರ ಬೇರ್ಪಡಿಸಿ ಈಗ ಸಮಾಧಾನ ಮಾಡಕ್ ಬಂದಿದ್ಯಾ? ಶಾರದಾ, ನಿನಗೆ ಮರ್ಯಾದೆ ಇಲ್ಲದ ಮನೆಯಲ್ಲಿ ನಾನು ಇರೋದಿಲ್ಲ. ಬಾಹು ಅಡ 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 ನಿಂತ್ಕೊಳ್ಳೋಣ, ನಿಂತ್ಕೊಳ್ಳಿ ಬಿಟ್ಟು ನಿಂತ್ಕೊಳ್ಳೋಣ. ಅಲ್ಲ ಕನ್ನಡ, ಆ ಅವಿವೇಕೇನೋ ಮಾತಾಡ್ದ ಅಂತ ಹೇಳಿ ಅವ್ರು ಮಾತ್ಕಟ್ಕೊಂಡಿರೋ ಅಂತ ಈಗಾದ್ರೂ ತಲೆ ಬೇಡವಾ ಅಣ್ಣ? ಈ ಬಾಕ್ಸರ್ ಕೃಷ್ಣ ಬದುಕಿರೋವರೆಗೂ ನಮ್ಮ ರಾತ್ರಿಗೂ ಬೇರೆ ಮಾಡೋಕೆ ಯಾರಿಗೂ ಸಾಧ್ಯ ಇಲ್ಲ. ಸುಮ್ಮನೆ ಒಳಗಡೆ ಅಣ್ಣ ಅಣ್ಣ ತಿರುಗೋಕೆ ನನ್ನ ಮಗನೇ, ಇಷ್ಟೆಲ್ಲ ಆದದ್ದು ನಿನ್ನಿಂದ ಕಣೋ, ನಿನ್ನಿಂದ. ನೀನ್ ದರಿದ್ರ ಮುಖ ನಾನು ತೋರಿಸ್ಬೇಡ, ನಾನು ಸತ್ರು ನನ್ನ ಮುಖ ನೋಡೋದು ನೀನು ಬರಬೇಡ. ಹೋಗೋ ಹೋಗೋ ಹೋಗೋ. ಮಾತಾಡಿದ್ರೆ ನಿಮ್ಮಿಂದ ನನ್ನ ಮಗಳ ಕೆಟ್ಟ ಹೆಸರು ಬರುತ್ತೆ. ಯಾಕೆ ಬರುತ್ತೆ? ಮದ್ವೆ ಆಗಿ ಬಂದ ತಕ್ಷಣ ಅಣ್ಣ ತಮ್ಮಂದ್ರನ್ನ ದೂರ ಮಾಡಿದ್ದು ಅಂತ ಅಕ್ಕಪಕ್ಕದವ್ರು ಮೊದಲು ಬೈಯೋದು ನನ್ನ ಮಗಳನ್ನ. ಅಪ್ಪ, ಅದು ಹಾಗಲ್ಲಪ್ಪ. ಸಾಕು ಸುಮ್ನಿರಮ್ಮ, ನಿನ್ನ ಗಂಡನ ಮಾತು ಕೇಳಿ ನೀನು ತಪ್ಪು ಮಾಡಿಬಿಟ್ಟೆ. ಈ ರೀತಿ ಆಗಿದೆ ಅಂತ ನೀನಾದ್ರೂ ಒಂದು ಫೋನ್ ಮಾಡಿ ವಿಷಯ ತಿಳಿಸಿದ್ದಿದ್ರೆ ನಾನೇ ಬಂದು ಧರ್ಮಣ್ಣನಿಗೆ ಸಮಾಧಾನ ಮಾಡ್ತಿದ್ದೆ. ಖಂಡಿತವಾಗಿ ಇಂಥ ಅನಾಹುತ ಆಗೋದಕ್ಕೆ ನಾನಂತೂ ಬಿಡ್ತಾನೆ ಇರ್ಲಿಲ್ಲ. ಅಪ್ಪ, ನೀವೇ ಅಲ್ಲ ಆ ದೇವ್ರೆ ಬಂದು ಹೇಳಿದಿದ್ರು ಸಮಾಧಾನ ಆಗೋ ಮಟ್ಟದಲ್ಲಿ ಇರ್ಲಿಲ್ಲ ಅವರು. ಆತುಗಾರನಿಗೆ ಬುದ್ಧಿ ಮಟ್ಟ ಅನ್ನೋ ಹಂಗೆ ನಡ್ಕೊಂಡ್ರು ಅವರು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚದ್ ಬಿಟ್ಟು ಅಂತಸ್ಗೆ ಮೀರಿ ಆಸೆ ಪಟ್ರು. ಇವ್ರೇನೋ ಮದ್ವೆಗೆ 1.25 ಲಕ್ಷ ರೂಪಾಯಿ ಕೊಡ್ತೀನಿ, ನೀವ್ ಒಪ್ಕೊಂಡಷ್ಟು ಹಣ ಕೊಡಕ್ಕಾಗಲ್ಲ ಅಂತ ಹೇಳಿದೇನೋ ನಿಜ. ಕಾರ್ಯವಾಸಿ ಅವ್ರೇನ್ ಮಾಡ್ಬೇಕಿತ್ತು? ನಮ್ಮ ಯಜಮಾನ್ರ ಬರೋವರೆಗೂ ಕಾಯ್ಬೇಕಿತ್ತು. ಅವ್ರು ಬಂದ್ಮೇಲೆ ನೋಡಪ್ಪ, ನಿನ್ ಸ್ಟೇಟಸ್ಗೋಸ್ಕರನಾದ್ರೂ ನಾವ್ ಇಷ್ಟೆಲ್ಲ ಖರ್ಚು ಮಾಡ್ಬೇಕು ಅಂತ ಪ್ರೀತಿಯಿಂದ ಕೇಳ್ಬೇಕಿತ್ತು. ಅದು ಬಿಟ್ಬಿಟ್ಟು ತಲೆಗೊಬ್ಬೊಬ್ರು ಬಾಯಿಗೆ ಬಂದಾಗ ಮಾತಾಡಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿಪ್ಪ? ಏನಪ್ಪ ಇದೆಲ್ಲ? ಇದನ್ನೆಲ್ಲ ತಂದ್ಬಿಡಿ ಅಂತ ನಾನೇ ಹೇಳಿದ್ದು. ಓ ಹಾಗ, ಸ್ವಲ್ಪ ಇರಿ, ಯಾವ್ದು ಇಲ್ಲಿ ಇಳಿಸ್ಬೇಡಿ. ಅಲ್ಲ ಆಳಿ ಅಂದ್ರೆ ನೀವಷ್ಟೇ ಇಲ್ಲಿಗೆ ಬಂದಿದ್ದೀರಿ ಅಂತಂದ್ರೆ ಇಡೀ ಸಾಮಾನು ಹೊತ್ಕೊಂಡು ಬಂದಿದ್ರಲ್ಲ ನೋಡಿ, ಯಾವ್ದು ಇಲ್ಲಿ ಇಳಿಸ್ಬೇಡಿ. ಎಲ್ಲಿಂದ ತಂದಿದ್ರು ಅಲ್ಲಿಗೆ ತಗೊಂಡೋಗಿ. ಓಕೆ, ಒಂದ್ ನಿಮಿಷ ಇರಿ ಮಾವ, ದಯವಿಟ್ಟು ನನ್ನ ಮಾತು ಕೇಳಿ. ನೀವು ಏನೇ ಹೇಳಿದ್ರು ಮತ್ತೆ ನಾವು ಆ ಮನೆ ಕಾಲಿಡಲ್ಲ. ಐಶ್ವರ್ಯ ಹೋದ್ರು ಮರ್ಯಾದೆ ಕೊಡಲ್ಲ ಅವರು. ಇನ್ನು ಅಣ್ಣ ತಮ್ಮಂದ್ರು ಒಂದಾಗ ವಿಷಯನ ದಯವಿಟ್ಟು ಮರ್ತ್ಬಿಡಿ. ಹೌದಪ್ಪ, ನಾವು ಅಣ್ಣ ತಮ್ಮಂದ್ರಲ್ಲ ಒಟ್ಟಿಗೆ ಇದ್ವಲ್ಲ, ಆ ನಂಬಿಕೆ ಮೇಲೆ ನಿಶ್ಚಯ ಮಾಡಿದ್ವಿ. ನಮ್ ತುಂಬಿದ ಸಂಸಾರ ಚೆನ್ನಾಗಿ ಇದ್ದಿದ್ರೆ ಮದುವೆನೋ ಆಗ್ತಾ ಇತ್ತು. ಆದ್ರೆ ಏನ್ ಮಾಡ್ತೀಯಾ, ಕೆಲವು ಪೀಡೆ ಪಿಚಾಚಿಗಳ ಸೇರ್ಕೊಂಡು ವರ ಕೊಡೋ ದೇವ್ರನ್ನೇ ಓಡಿಸ್ಬಿಟ್ರಲ್ಲ. ನೆರಳಾಗಿದೆ ನನ್ನ ಮನೆ ತೊಳಗಳಿಗೆ ಗೆದ್ಲಿಡಿ ಯಾವ ಮಾಡ್ಬಿಟ್ರಲ್ಲ. ಈಗ ನಾನೊಬ್ಬ, ನಾನು ಏನ್ ಮಾಡು ಅಂತ ಹೇಳು? ರೀ ನಿಂತ್ಕೊಳ್ರಿ, ಯಾರೇ ಗೆದ್ದು ಹಿಡಿಯೋ ಹಾಗೆ ಮಾಡಿದ್ದು? ಯಾರೇ ಪಿಶಾಚಿಗಳು? ನಾವಾ? ಹೌದು ನೀವೇ. ನಂದು ಗೋಕಲ್ವಾಗಿದ್ದ ನನ್ನ ಮನೆ ನರಕ ಆಗಿದ್ದು ನಿಮ್ಮಿಂದಾನೆ. ಇದು ಸತ್ಯ ಅಂತ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ. ಐಶ್ವರ್ಯ ಯಾವತ್ತಿ ಮನೆ ಸೊಸೆಯಾಗಿ ಬಂದು ಅವತ್ತೆ ಆ ಬಜಾರಿ ಮಂತ್ರ ಅವತಾರ ತಾಳ್ಬಿಟ್ಲು, ನೀನ್ ಕೈಗೆ ಅವತಾರ ತಾಳ್ಬಿಟ್ಟೆ. ಸಿನಿಮಾ ಗಲಾಟೆ, ಟಿವಿ ಕಿತಾಪತಿ, ಬಟ್ಟೆ ಗಲಾಟೆ, ಮನೆ ತುಕಡ ತುಕಡ ಮಾಡೋ ಸಂಧಾನ, ಪ್ರತಿಫಲ ಈ ವನವಾಸ. ಮೊದಲೇ ತಿರ್ಗೋಗಿ ವಂಶ ನಿಮ್ದು. ನಿಮಗೆ ಎಷ್ಟು ಸೊಕ್ಕಿರ್ಬೇಕಾದ್ರೆ ಇನ್ನು ಆ ಲಕ್ಷ್ಮತಿ ಮಗಳಿಗೆ ಎಷ್ಟಿರ್ಬೇಡ. ನಿಮಗಿಂತೂ 2ರಷ್ಟು. ಒಟ್ಟಿನಲ್ಲಿ 3 ಜನ ಗರ್ತಿರು ಸೇರ್ಕೊಂಡು ಗಮ್ಮನ ಊದೋಟವಾಗಿದ್ದ ನನ್ನ ಮನೆನ ಗಬ್ಬೆ ಬಿಡ್ಸ್ಬಿಟ್ಟು. ಇಲ್ಲ, ನಿಮಗೆ ಸ್ವಾಭಿಮಾನ ಅನ್ನೋದೇ ಇಲ್ಲ, ಇಲ್ಲವೇ ಇಲ್ಲ. ಅದಿದ್ರೆ ನೀವ್ ಈ ರೀತಿಯಾಗಿ ಮಾತಾಡ್ತಿರ್ಲಿಲ್ಲ ಅಲ್ಲರಿ. ಅವತ್ತು ನಿಮ್ ತಮ್ಮ ನಾನಿಲ್ದೆ ಹೋದ್ರೆ ನೀವೆಲ್ಲ ಭಿಕ್ಷೆ ಬೇಡ್ಬೇಕಾಗುತ್ತೆ ಅಂತ ಅಷ್ಟು ತುಚ್ಛವಾಗಿ ಹೇಳದ್ನಲ್ಲ, ಅದು ನಿಮಗ್ ತಪ್ಪಾಗಿ ಕಾಣಿಸ್ಲಿಲ್ವಾ? ನನಗೆ ಒಬ್ಬಳೇ ಮಗಳು ಸಾಕು. ನನ್ನ ತಮ್ಮಂದಿರನ್ನೇ ಗಂಡು ಮಕ್ಕಳು ಅಂತ ಸಾಕಿ ಬೆಳೆಸ್ತವ್ರನ್ನೇ ತೊರೆದು ನಮ್ಮ ಮಗಳ ಮದುವೆ ಮಾಡೋದಕ್ಕೆ ರಕ್ತ ಸಂಬಂಧನ ಮರೆತು ಖರ್ಚಿನ ಬಗ್ಗೆ ಲೆಕ್ಕಾಚಾರ ಹಾಕಿ ಮಾತಾಡದ್ನಲ್ಲ, ಅದೇ ನಿಮಗ್ ತಪ್ಪಾಗಿ ಕಾಣಿಸ್ಲಿಲ್ವಾ? ತಪ್ಪಾಯ್ತು, ಒಪ್ಕೋತೀನಿ. ಆದ್ರೆ ಮದುವೆ ಆಗೋದಕ್ಕೆ ಮುಂಚೆ ಯಾವತ್ತಾದ್ರೂ ಅವನ ರೀತಿ ಮಾತಾಡಿದ್ನ? ಅವನ ಹೆಂಡತಿ ಬಂದ್ಮೇಲೆ ತಾನು ಅವ್ನು ಬದಲಾಗಿದ್ದು. ಅದನ್ನೇ ನಾನು ಹೇಳ್ತಿರೋದು. ನೀನ್ ಹೇಳ್ತಾ ಇರೋ ಅರ್ಥ ಬೇರೆ. ಅಂದ್ರೆ ನೀವಿಬ್ರು ಅವನ ಹೆಂಡತಿ ಮನ್ಸನ್ನ ನೋಯಿಸ್ರಿ, ಅದಕ್ಕೆ ಅವ್ನು ಬದಲಾದ ಹಾಗೆ ಮಾತಾಡ್ದ. ಅವನ ಹೆಂಡತಿ ಏನಂದ್ರು ಕೇಳ್ಕೊಂಡು ನಾವು ಸುಮ್ನಿರ್ಬೇಕಾಗಿತ್ತ? ಹೌದು, ಇರ್ಬೇಕಾಗಿತ್ತು. ಒಳ್ಳೇದೇ ಆಗ್ತಾ ಇತ್ತು. ಅವ್ರು ಹೇಳಿದಕ್ಕೆ ಆಯ್ತಮ್ಮ ಆಯ್ತಪ್ಪ ಅನ್ಕೊಂಡಿದ್ದಿದ್ರೆ ನನ್ನ ಮಗಳ ಮದುವೆ ಅದ್ದೂರಿಯಾಗಿ ನಡೀತಾ ಇತ್ತು. ಅದು ಬಿಟ್ಟು ಏತಿ ಅಂದ್ರೆ ಪ್ರೀತಿ ಅನ್ಕೊಂಡು ಅವ್ರ ಮೇಲೆ ಹೊಟ್ಟೆ ಕಿಚ್ಪಟ್ರಿ ನೀವು. ಅವ್ರ ಮೇಲೆ ಹೊಟ್ಟೆ ಕಿಚ್ಪಟ್ಟ? ನಿಜವಾಗ್ಲೂ ಅಂತ ಹೊಟ್ಟೆ ಕಿಚ್ಚು ನನಗಿದ್ದಿದ್ರೆ ನಿಮ್ಮ ತಮ್ಮಂದಿರನ್ನ ನನ್ನ ಸ್ವಂತ ಮಕ್ಕಳ ತರ ಸಾಕ್ತಾ ಇದ್ನ. ನನ್ನ ತವರು ಮನೆ ಒಡವೆಗಳನ್ನೆಲ್ಲ ಮಾರಿ ನನ್ನ ಮಗಳ ವಿದ್ಯಾಭ್ಯಾಸನ ಅರ್ಧಕ್ಕೆ ನಿಲ್ಲಿಸಿ ನಿಮ್ಮ ತಮ್ಮದನ್ನ ಓದಿಸ್ತಾ ಇದ್ನ. ಹೇಳ್ರಿ ಹೇಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಗೊತ್ತಾಯ್ತು, ರಕ್ತ ಸಂಬಂಧ ಅನ್ನೋ ದೃಷ್ಟಿಲಿ ನೀವು ಮೂರು ಜನ ಅಣ್ಣ ತಮ್ಮಂದ್ರು ನನ್ನ ರಕ್ತನ ಹೇರ್ಬಿಟ್ರಿ. ನನ್ನ ತ್ಯಾಗನ ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಕೆಟ್ಟ ಹೆಸರು ತಂದ್ಬಿಟ್ರಿ ನೀವು ನನಗೆ. ಶಾರದಾ, ಮುಟ್ಟಬೇಡಿ ನನ್ನನ್ನ, ಮುಟ್ಟಬೇಡಿ. ಪಾಪ ಮಾಡಿದವಳು ನಾನು. ನೀವು ತುಂಬಾ ಒಳ್ಳೆಯವರು. ಲಕ್ಷ್ಮಣ ಭರತನಂತ ತಮ್ಮಂದಿರಿಗೆ, ಶ್ರೀರಾಮನಂತ ಅಣ್ಣ ನೀವು. ನಾನು ಸತ್ರ ಪರವಾಗಿಲ್ಲ, ನಾನು ಸತ್ರ ಪರವಾಗಿಲ್ಲ. ನೀವೆಲ್ಲ ಚೆನ್ನಾಗಿರಿ, ನೀವೆಲ್ಲ ಚೆನ್ನಾಗಿರಿ. ಟೆನ್ಷನ್ ಇಂದ ಸ್ವಲ್ಪ ಬಿಪಿ ಜಾಸ್ತಿ ಆಗಿದೆ. ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಇಲ್ಲ, ಹಾಗೇನಿಲ್ಲ. ಇನ್ ಮುಂದೆ ಅವರಿಗೆ ಯಾವುದೇ ರೀತಿ ಟೆನ್ಷನ್ ಕೊಡದೆ ಸರಿಯಾಗಿ ನೋಡ್ಕೋಬೇಕು. ಸರಿ ಡಾಕ್ಟರ್. ಹಾಗೇನೆ ಇಲ್ಲಿ ಬರ್ದಿರೋ ಮೆಡಿಸಿನ್ಸ್ ತಗೊಂಡು ಇಲ್ಲಿ ಕೊಡಿ. ಏ ಬಾಸ್, ಏ ಬಾಸ್, ಒಂದು ನಿಮಿಷ. ಯಾಕಪ್ಪ ನಾನು ಕರೆದ್ರು ಹಾಗೆ ಹೋಗ್ತಿದ್ಯಾ? ನಿಮ್ಮ ನೋಡಿ ಭಯ ಆಯ್ತು, ಅದಕ್ಕೆ. ನನ್ನ ನೋಡಿ ಭಯ ಆಯ್ತಾ? ಭಯ ಒಂದೇ ಅಲ್ಲಮ್ಮ ತಾಯಿ, ತಗಲಾಕಿ ಮಗಲಾಗೋ ನಿಮ್ಮ ವರ್ಷೆ ಕೇಳಿ ಅಲ್ಲಾಡೋಗ್ಬಿಟ್ಟಿದ್ದೀನಿ. ಬರ್ತೀನಿ ಬೋಸ್. ವಿಷಯ ಏನು ಅಂತ ತಿಳ್ಕೊಳ್ದೆ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ನೀನು. ಕೇರಿಗೆಲ್ಲ ಗೊತ್ತಿರೋ ವಿಷಯನೇ ಮೇಡಮ್ ಮಾತಾಡ್ತಾ ಇರೋದು. ಒಡ ಹುಟ್ಟಿದ ಅಣ್ಣ ತಮ್ಮಂದ್ರ ಮನೇನ ಈಡ್ಗಾಯಿ ಹೊಡೆದಾಗ ಹೊಡೆದು ಅವ್ರ ಮನಸ್ಸನ್ನ ಚೂರ್ಚೂರು ಮಾಡಿದವ್ರು ನೀವೇ ತಾನೆ. ನನ್ನ ಶಾಂತಿ ಮದುವೆ ನಿಂತೋಗಿದ್ ನಿಮ್ಮಿಂದ ತಾನೆ. ದೇವತೆ ಹಾಗಿದ್ದು ಶಾರದಕ್ಕ, ನಾನು ತಪ್ಪಿ ಬಿದ್ದು ಆಸ್ಪತ್ರೆ ಸೇರೋ ಹಾಗೆ ಮಾಡಿದ್ದು ನೀವೇ ರೀ ಮೇಡಮ್. ಏನು ಶಾರದಕ್ಕ ಜ್ಞಾನ ತಪ್ಪಿ ಆಸ್ಪತ್ರೆ ಇದ್ದಾರಾ? ಹೌದು, ನಿಮ್ಮಿಂದ ಅವ್ರ ಆಸೆ ಆಕಾಂಕ್ಷೆಗಳು, ಭಾಷೆ, ಭರವಸೆಗಳು ಎಲ್ಲ ಹಾಸಿಗೆ ಹಿಡಿದ್ಬಿಟ್ಟು ನಿಮ್ಗೆ ಖಂಡಿತ ಒಳ್ಳೇದಾಗಲ್ಲ ರೀ. ಅಂಥ ಪಾಪ ನಾನೇನು ಮಾಡಿಲ್ವಲ್ಲ, ಇಷ್ಟೆಲ್ಲ ಆಗೋದಕ್ಕೆ ಶಾರದಕ್ಕನೇ ಕಾರಣ. ದಯವಿಟ್ಟು ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ಆ ಮನೆಯಲ್ಲಿ ಯಾವುದೇ ವಿಷಯದ ಬಗ್ಗೆ ಮಾತಾಡೋ ಹಕ್ಕು, ಬೈದು ಬುದ್ಧಿ ಹೇಳೋ ಅಧಿಕಾರ ಶಾರದಕ್ಕನಿಗಿದೆ. ಆ ತಾಯಿ ಒಬ್ಳಿಲ್ದಿದ್ರೆ ಆ ಮನೆ ಅಡ್ರೆಸ್ಗೆ ಇಲ್ಲದೆ ಯಾವತ್ತೂ ಅಡ್ಗೋಗ್ತಾ ಇತ್ತು. ತನ್ನ ಮೈದುನಿಗೋಸ್ಕರ ಬೇಲಿ ಮೇಗಿಲ ಸೊಪ್ಪನ್ನ ತಿಂದು, ಗಂಡನ ಜೊತೆ ಗಂಜಿ ಕುಡಿದು, ತನ್ನ ತವ್ರ ಮನೆಯಿಂದ ಅಕ್ಕಿ ಬೇಳೆ ತರಿಸಿ ವಿಧ ವಿಧವಾದ ಅಡಿಗೆನ ಮಾಡಿ ನಿಮ್ಮ ಗಂಡನಿಗೆ ಬಡಿಸಿದ್ಲು ರೀ. ಆಗ ತನ್ನ ಗಂಡ ತರ್ತಾ ಇದ್ದ 300 ರೂಪಾಯಿನಲ್ಲಿ, ಕೇವಲ 300 ರೂಪಾಯಿನಲ್ಲಿ ಜೀವನ ಮಾಡಿದ್ಲು. ತನ್ನ ಗಂಡನ ಹಾಗೆ ತಾನು ಯಾವತ್ತೂ ಶೋಕಿ ಮಾಡಲಿಲ್ಲ. ತನ್ನ ಮಗಳ ಮದುವೆಗೆ ಅಂತ ಕೂಡಿಟ್ಟ ಹಣನ, ಜೋಡ್ಸಿಟ್ಟು ಒಡವೆನ ನಿಮ್ಮ ಗಂಡನಿಗೋಸ್ಕರ ಮಾರಿ ಅವನನ್ನ ದೊಡ್ಡ ಮನುಷ್ಯನಾಗಿ ಮಾಡಿದ್ದು ಶಾರದಕ್ಕರಿ. ನೀನ್ ಹೇಳ್ತಾ ಇರೋದೆಲ್ಲ ನಿಜನಾ? ಕಟ್ಟ ಕತೆ ಅಲ್ಲ ಮೇಡಮ್ ಇದು. ನಾನು ಕಣ್ಣಾರೆ ಕಂಡಿರೋ, ಕಿವಿಯಾರೆ ಕೇಳಿರೋ ಸತ್ಯ ಕತೆ ಇದು. ನೀವು ನಿಮ್ಮ ಗಂಡ ಸಾಯೋವರೆಗೂ ದುಡಿದ್ರು ಅವ್ರ ಋಣನ ತೀರ್ಸಕ್ಕಾಗಲ್ಲ ಅಂತ ಋಣನ ಮರೆತು ಜುಜುಬಿ ವರದಕ್ಷಿಣೆ ಹಣಕ್ಕೋಸ್ಕರ ಜಗಳ ಮಾಡ್ಕೊಂಡು ಅವ್ನ ಹಿಂದೆ ಡಬ್ಬ ಹಿಡ್ಕೊಂಡು ಹೊರಟು ಬಿಟ್ರಲ್ಲ, ಇದು ನಿಮಗೆ ನ್ಯಾಯನಾ? ಬೋಸ್ ಪ್ಲೀಸ್, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ನಿಜವಾಗ್ಲೂ ಶಾರದಕ್ಕ ಇಂಥ ತ್ಯಾಗಮಯಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಮ್ಮ ಯಜಮಾನ್ರು ಕೂಡ ಒಂದ್ ಮಾತನ್ನು ಅವ್ರ ಅದಕ್ಕೆ ಬಗ್ಗೆ ಹೇಳಿರ್ಲಿಲ್ಲ. ನಡುರಾತ್ರಿಲಿ ಕೊಡೆ ಹಿಡಿಯುವಂತ ಐಶ್ವರ್ಯ ಸಿಕ್ತಲ್ಲ, ಅದಕ್ಕೆ ಹೇಳಿಲ್ಲ. ನೀವು ಅದೇ ಗತ್ನಲ್ಲಿ ಅದೇ ಮತ್ನಲ್ಲಿ ಇದ್ರಿ, ಅದಕ್ಕೆ ಕೇಳಿ ತಿಳ್ಕೊಳ್ಳಿಲ್ಲ. ಅದೆಲ್ಲ ಹಾಗಿರ್ಲಿ, ಶಾರದಕ್ಕ ಎಲ್ಲಿದ್ದಾರೆ? ನಾನು ಅವ್ರನ್ನ ನೋಡ್ಬೇಕು. ನಾನು ಅವತ್ತೇ ಬಡ್ಕೊಂಡೆ, ಈ ಹಣವಂತ ಸಹವಾಸ ಬೇಡ ಅಂತ. ನನ್ನ ಮಾತು ಕೇಳ್ದ? ನನ್ನ ಮಾತು ಕೇಳಿದ್ರೆ ಇವತ್ತು ಈ ಗತಿ ನನಗೆ ಬರ್ತಿತ್ತಾ? ತಗೋ, ಆ ತಾಕಿತ್ತಿ ಯಾವ ಕಾಲಿಟ್ಟು ಒಳಗ್ ಬಂದ್ಲೋ ಏನೋ. ಶಾಂತಿ ಮದುವೆ ನಿಲ್ಲಿಸ್ಬಿಟ್ಲು, ನಿನ್ನ ಮಲಗಿಸ್ಬಿಟ್ಲು, ನಮ್ಮ ಮನೆಗೆ ತೊಳೆದ್ಬಿಟ್ಲು. ಅಕ್ಕ, ಸತ್ಯವಾಗೂ ಒಂದ್ ಮಾತು ಹೇಳ್ತೀನಿ ಕಣಕ್ಕ, ನೀನ್ ಬರೋವಾಗ ಬಿಟ್ಟು ಬಂದಿದ್ದಲ್ಲ ಅಕ್ಕಿ ಬೇಳೆ ರಾಗಿ, ಅದನ್ನೇ ನಾವ್ ಇಷ್ಟು ದಿವಸ ಮಾಡ್ಕೊಂತಿದ್ದು. ಇನ್ 2 ದಿನಕ್ಕೆ ಆಗೋಷ್ಟು ರೇಷನ್ ಇದೆ ಕಣಕ್ಕ, ಅಷ್ಟೇ. ಬನ್ನಿ ಶಾರದಕ್ಕ, ಚೆನ್ನಾಗಿದ್ದೀರಾ? ಅಕ್ಕಂಗೆ ಏನು ಆಗಿಲ್ಲ ತಾನೆ? ಆ, ನಾನೇನ್ ಡಾಕ್ಟ್ರಾ ಹೆಂಗಿದ್ದಾರೆ ಅಂತ ಟೆಸ್ಟ್ ಮಾಡಿ ಹೇಳೋಕೆ? ಅಕ್ಕ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಾನು ತಪ್ಪು ಮಾಡಿಬಿಟ್ಟೆ. 20 ವರ್ಷದಿಂದ ಅನ್ಯೋನ್ಯವಾಗಿ ನನ್ನ ಜೊತೆ ಸಂಸಾರ ಮಾಡ್ತಿರೋ ನನ್ನ ಗಂಡನೇ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ನು ನನ್ನ ಮೈದನ್ನ ನನ್ನೆಲ್ಲ ಅರ್ಥ ಮಾಡ್ಕೊತಾನೆ. ನೀನ್ ತಾನೇ ಹೇಗೆ ಅರ್ಥ ಮಾಡ್ಕೋತೀಯ ಹೇಳು? ಇಲ್ಲ ಅಕ್ಕ, ನಾನು ತಪ್ಪು ಮಾಡ್ಬಿಟ್ಟೆ. ನಮ್ಮ ತಂದೆ ಶ್ರೀಮಂತರ ಮನೆ ಸೊಸೆ ಮಾಡಿದೆ, ಪ್ರೀತಿಯಿಂದ ಆಸೆ ಪಟ್ಟು ನಿಮ್ಮನೆ ಸೊಸೆ ಮಾಡಿದಾಗ ಕಾರಣ ಏನು ಅಂತ ತಿಳ್ಕೊಂಡಿದ್ದಿದ್ರೆ ನಿಮ್ ಪ್ರೀತಿ, ವಾತ್ಸಲ್ಯದ ಬಾಂಧವ್ಯ ನಿಮ್ ತ್ಯಾಗ ಏನು ಅಂತ ಗೊತ್ತಾಗ್ತಿತ್ತು. ನಿಮ್ ಕೈ ಮುಗಿದು ಕೇಳ್ಕೋತೀನಿ, ನಿಮ್ ಒಡ ಹುಟ್ಟಿ ತಂಗಿ ಅಂತ ತಿಳ್ಕೊಂಡು ನನ್ನನ್ನು ಕ್ಷಮಿಸ್ಬಿಡಿ. ಹೋಗ್ಲಿ ಬಿಡಮ್ಮ, ಏನೋ ಕೆಟ್ಟ ಗಳಿಗೆ ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೊ. ಕನಕಕ್ಕ ನೀವು ಅಷ್ಟೇ ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ನಿನ್ನ ಅಷ್ಟು ಸಲೀಸ ಕ್ಷಮಿಸ್ಬಿಟ್ರೆ ನಮ್ ಊಟದ ಪ್ರಾಬ್ಲಮ್ ಬಗ್ಗೆ ಹರಿದು ಬಿಡುತ್ತಾ? ಏನ್ ನನ್ ಗಂಡ ಒಳ್ಳೆನಾಗ್ಬಿಡ್ತಾನ? ಇಲ್ಲ ನಾವೆಲ್ಲ ಒಂದಾಗಿ ಬಾಳ್ಬಿಡ್ತೀವ? ಏನು ಇಲ್ಲ. ಶಾಂತಿ, ಯಾರನ್ನ ಕೇಳಿ ಇವ್ರಲ್ಲ ಒಳಗ್ಬಿಟ್ಟೆ? ಏನಕ್ಕೆ ಬಂದಿದ್ದಾರೆ ಇವ್ರಲ್ಲ? ನನ್ನ ಜೇನಿನ ಗೂಡಿಗೆ ಬೇವಿನ ಹೊಗೆ ಕೊಟ್ಟು ನನ್ನ ಒಗ್ಗಟ್ಟಿನ ಹುಟ್ಟಿನ ಹಾಳು ಮಾಡಿದ್ದೇನೆ, ಕೆಟ್ಟು ಮುಖ ತೋರಿಸ್ಬೇಡ ಅಂತ ಹೇಳಿರಲಿಲ್ಲ ನಿಂಗೆ? ಈ ಧರ್ಮಣ್ಣನ ಮನೇನ ಭಾಗ ಮಾಡಿದ ಭಾಗ್ಯಲಕ್ಷ್ಮಿ ಅವರು ನನ್ನ ಮಗಳ ಮದುವೆನ ನಿಲ್ಲಿಸಿ ಬಡವಾ ನೀನು ಮಡಗ್ದಂಗೆ ಇರುವಂತ ನನ್ನ ಯೋಗ್ಯತೆನ ನೆನಪು ಮಾಡ್ಕೊತ ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ಬಾಬಾ. ಮುಂದಕ್ಕೆ ಮಾತಾಡ್ತ. ನಿಮ್ಮಂತ ಶ್ರೀಮಂತರು ನಮ್ಮಂತವ್ರ ಸಂಬಂಧ ಬೆಳೆಸಕ್ ಬಂದಾಗ ಸಂತೋಷ ಪಡದೆ ಅನುಮಾನ ಪಡಬೇಕು. ಮುಂದಕ್ಕೆ ಒಂದಲ್ಲ ಒಂದಿನ ಅನಾಹುತ ಹಾಗೆ ಆಗುತ್ತೆ, ನಗ್ನಗ್ತಾ ನಾವೇ ದೂರ ಆಗ್ಬೇಕು ಅನ್ನೋ ಪಾಠನ ಕಲ್ಸ್ಬಿಟ್ಟು ಸುಮ್ನೆ ಇರ್ತೀಯಾ? ನಮ್ಮ ಮನೆ ಹೊಡೆದವ್ರ ಮುಖ ನೋಡೋದಕ್ಕೆ ನನಗಿಷ್ಟ ಇಲ್ಲ. ಏನ್ ಮಾವ ಇದು? ನಿಮ್ ತಂದೆ ವಂಶನ ಬೆಳೆಸಕ್ ಬಂದಿರೋ ನಿಮ್ ನಾದಿನ ಬೈದು ಆಚೆ ಕಳಿಸ್ತಾ ಇದೀರಲ್ಲ, ಇದು ಸರಿನಾ? ಓಹ್, ನೀನು ಅವ್ರ ಕಡೆನಾ? ಹೌದು, ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ? ಆಗ ನೀನು ಆಚೋ. ನಾನ್ ನಿಮ್ ಮನೆ ಅಳಿ ಆಗೋನು ಮಾವ. ಯಾವನೋ ಯಾವನೋ ಅಳಿಯ? ನನ್ನ ಮಗಳು ನಾನು ನಿನ್ನ ಕೊಡೋದಿಲ್ಲ. ಆ ಬೋಸ್ ಜೊತೆ ನೀನ್ ಮಾತಾಡಬಾರ್ದು, ಅವನ್ ಸಂಬಂಧ ನಮಗ್ ಬೇಕಾಗಿಲ್ಲ. ಈ ಅಪ್ಪ ಹೇಳ್ದಾಗ ಕೇಳ್ಬೇಕು, ನಾನ್ ಹಾಕಿದ ಗೆರೆ ದಾಟಬಾರ್ದು. ನನ್ನ ಯೋಗ್ಯತೆಗೆ ತಕ್ಕಾಗೆ ಒಬ್ಬ ಬಡ ಕೂಲಿ ಮಾಡೋ ಹುಡುಗನೇ ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ. ತುಡುಕ್ ಬಿಡಕಂದ್ರೆ ಒಪ್ಕೋಬೇಕು, ಗೊತ್ತಾಯ್ತಾ? ಏನ್ರಿ ನಿಮ್ಗೇನಾದ್ರೂ ಹುಚ್ಚಿಗೆ ಹಿಡಿದು ಬಿಡ್ತಾ? ನನ್ನ ಮಗಳು ಇಷ್ಟಪಡೋನ್ ಜೊತೆ ಮದುವೆ ಮಾಡೋದ್ ಬಿಟ್ಟು ಕೂಲಿ ಮಾಡೋ ಬಡವನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನೋಡ್ತಾ, ನಮ್ಮ ಅಂತಸ್ತಿಗೆ ಮೀರಿ ಸಂಬಂಧ ನಮಗೆ ಬೇಡವೇ ಬೇಡ. ನೀನ್ ಹೇಗೆ ಈ ಬಡವನ ಕೈ ಹಿಡಿದು ಸುಖವಾಗಿದ್ಯೋ ಹಾಗೆ ನಿನ್ನ ಮಗಳು ಒಬ್ಬ ಬಡವನ ಕೈ ಹಿಡಿದು ಸುಖವಾಗಿರ್ತಾಳೆ. ಸುಮ್ಮನೆ ನಾನ್ ಯಾಕೆ ಸುಮ್ಮನೆ ಇರಬೇಕು? ನಿಮ್ ಸಂಬಂಧ ಶ್ರೀಮಂತರ ಮನೆ ಅಳಿಯನ್ ಮಾಡಿರೋ ನೀವು ನಮ್ಮ ಹೋಟೆಲ್ ಹುಟ್ಟಿದ ಮಗಳನ್ನ ಕೂಲಿ ಮಾಡೋ ಬಡವನ ಕುತ್ತಿಗೆಗೆ ಕಟ್ಟೋಕ್ ನೋಡ್ತಿದ್ದೀರಲ್ಲ, ಇದು ನ್ಯಾಯನಾ? ನೀವ್ ಏನು ಹೇಳ್ಬೇಡಿ ನನಗೆ. ಮೊದಲೇ ಮಾತಾಡಿರೋ ಹಾಗೆ ಆ ದಾಸಪ್ಪ ಕೇಳಿರೋ ಒಡವೆ ವರದಕ್ಷಿಣೆ ಕೊಟ್ಟು ಅವನ ಮಗನ ಜೊತೆ ನನ್ನ ಮಗಳ ಮದುವೆ ಮಾಡಿ, ಇಲ್ಲಾಂದ್ರೆ ಇವ್ಳು ನನ್ನ ಮಗಳೇ ಅಲ್ಲ ಅಂತ ಹೇಳ್ಬಿಡಿ. ಆಮೇಲೆ ನಾನು ಏನ್ ಮಾಡ್ತೀನಿ, ಹೇಗ್ ಮದುವೆ ಮಾಡ್ತೀನಿ ಅಂತ ನೀವೇ ನೋಡೋರಂತೆ. ಫಸ್ಟ್ ಫ್ಲೋರ್ ಅಲ್ಲಿ ರಿಸರ್ವ್ ಬ್ಯಾಂಕು, ಸೆಕೆಂಡ್ ಫ್ಲೋರ್ ನಲ್ಲಿ ಚಿನ್ನದ ಗಣಿ. ಯಾವ್ದು ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ವೇ? 1 2 3 4 5 ಇದು ಕೃಷ್ಣ ಮಾವನ್ಗೆ. ಅಣ್ಣ ಒಂದು 5,000 ಭಿಕ್ಷೆ ಹಾಕಣ. ಆ ಕಂಜೂಸ್ ದಾಸಪ್ಪನ ಮಗ ಈ ದಾನಿ ಬಾಸ್ ಹತ್ರ ಕೇಳೋ ದುಡ್ಡ ಇದು? ತಗೋ 10,000. ಯಾರು ಕೊಟ್ಟೆ? ಛತ್ರಿ ನನ್ ಮಗನೇ, ಯಾವತ್ತಿಂದ ಶುರು ಮಾಡ್ದೋ ಈ ಕತ್ರಿ ಕೆಲಸನ? ನಿನ್ ಮೇಲೆ ಆಣೆ ಇವತ್ತಿಂದನೇಪ್ಪ. ಯಾವ ಬೇವರ್ಸಿ ನನ್ನ ಮಗ ಹೇಳ್ಕೊಟ್ಟ? ಅದು ಆ ಕೃಷ್ಣ ಮಾವ. ಆ ಕಳ್ಳ ರಾಜಕಾರಣಿ ನನ್ನ ಮಗನ ತಲೆ ಇಷ್ಟು ಕೆಡಿಸಿದಾನ, ಇವತ್ತು ಅವನು ಗತಿ ಕಾಣಿಸ್ತೀನಿ. ಕೊಡೋದು ಕೊಡ್ತೀಯ, ಜಿಜ್ಬೆ 50,000 ರೂಪಾಯಿ ಅಲ್ಲ, ಯಾಕೆ 50 ಲಕ್ಷ ರೂಪಾಯಿನ ನನ್ನ ಪಾರ್ಟಿ ಫಂಡ್ ಕೊಟ್ಬಿಡು. ಆಗ ನಿನ್ನ ನನ್ನ ಗೌರ್ಮೆಂಟ್ ಬಂದಾಗ ಒಳಚೆ ನಿರ್ಮೂಲನ ಮಂಡಳಿ ಅಧ್ಯಕ್ಷನಾಗಿ ಮಾಡ್ಬಿಡ್ತೀನಿ. ಓಹೋ, ಮೆಚ್ಚುವಂತ ಮಾತು, ಮೆಚ್ಚುವಂತ ಮಾತು. ನಿನಗೆ ಗೌರ್ಮೆಂಟ್ ಕ್ವಾರ್ಟರ್ಸ್ ಕೊಡಿಸ್ತೀನಿ, ಈ ನಿನ್ನ ಮನೇನ ನನ್ನ ಪಾರ್ಟಿ ಆಫೀಸ್ ಮಾಡ್ಕೋತೀನಿ. ಆಗ ನಿನ್ಗೂ ಹೆಸರು ಬರುತ್ತೆ, ನನಗೂ ಕೀರ್ತಿ ಬರುತ್ತೆ ಅಲ್ವಾಳಿ. ಅಂದ್ರೆ ಗುಡ್ ಬೆಟರ್ ಬೆಸ್ಟ್ ಫ್ಯಾಂಟಾಸ್ಟಿಕ್ ಮಾರ್ವಲಸ್ ಮಾವ. ಲೈ ಚೋಡು ನನ್ನ ಮಗನೇ. ಯಾಕೆ ನಿಮ್ಮ ಅಪ್ಪ ನಿನ್ ಬೈತಾವನೆ? ನಿನಗೆ ಕಣೋ ಬೈತಾ ಇರೋದು, ಹಲ್ಕ ನನ್ನ ಮಗನೇ. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯೋ? ನನ್ನನ್ನು ಏಮಾರ್ಸೋದು ಒಂದೇ, ಆ ಯಮನ್ ಪಾಲಾಗೋದು ಒಂದೇ. ಅಲ್ಲ ಪಿತಾಶ್ರೀ, ದುಡ್ಡು ಕೊಡ್ತೀನಿ ಅಂತ ಕರ್ಸ್ಬಿಟ್ಟು ನಮ್ಮ ಮಾವು ಹಿಂಗೆ ಅವಮಾನ ಮಾಡೋದು. ನಿಮ್ಮ ಅವನ್ ಸಮಾಧಿ ಪಕ್ಕ ನೀನ್ ಸಮಾಧಿ ಮಾಡ್ಬಿಟ್ಟೆ, ತಪ್ಪಿರೋ? ನಾನೇ ತಪ್ಪಿರ್ಬೇಕು ನೋಡಿ, ನಮ್ಮ ಮಾವ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದಾರೆ. ನನ್ನನ್ನು ಏಮಾರ್ಸ ಹೋಗ್ತೇನೋ? ಅಯ್ಯೋ ಕನ್ನಡ ನಾಯಿ ಮಕ್ಕಳೇ, ಭಾರತ ಮಕ್ಕಳೇ, ಬೇಗ ಬನ್ನಿ ನನ್ನ ಕಾಪಾಡಿ. ನೋಡು ನನ್ನ ಮಗನೇ, ನೀನ್ ಪಾದಾಡಕ್ ಹೋದ್ರು ಬಿಡಲ್ಲ ನೀನು. ಅಪ್ಪಜಿ ಅಪ್ಪಜಿ ಅವ್ರ ಸಾಯಿಸ್ ಬಿಡಿ ಅಪ್ಪಜಿ, ಅವ್ರ ಸಣ್ಣ ಬಿಟ್ರೆ ಮದುವೆ ನಿಂತ ಬಿಡುತ್ತೆ. ಚೋರು ನನ್ನ ಮಗನೇ, ನಿಂತು ಕನಕ ಬೇಗ ಭಾಗ ತೆಗಿ, ನೀನ್ ತಾಳೆ ಬಗ್ಗೆ ಕಾಪಾಡಕಳೆ ಕನಕ. ಅಯ್ಯಪ್ಪ, ಮೃತ್ಯು ಮನೆ ಭಾಗ ತಗೊಂಡ್ಕೊಂಡು ಬಂದ್ಬಿಡ್ತಾನಪ್ಪ. ನಾನು ಬಾಯಿಸ್ಬಿಟ್ರೆ ನನ್ನ ಹೆಂಡತಿ ಮದುವೆ ಆಗ್ಬಿಡ್ತಾಳೆ ಕಣಣ್ಣ. ನಿನ್ನ ಮಗ ಅಂತ ತಿಳ್ಕೊಂಡ ನನ್ನ ನೀವು ದಾಳ ಮಾಡಣ್ಣ. ಏಯ್ ನೀನು ಬದುಕಿದ್ರೆ ನನ್ನ ಮನೆ ಹಾಳು ಮಾಡ್ಬಿಡ್ತೀಯ. ನೀನು ಸತ್ರನೇ ನನಗೆ ಸಮಾಧಾನ ಆಗೋದು. ನೀನು ಯಾವ್ದೋ ಟೈರ್ ಡಮ್ ಅಂತಲ್ಲ. ಓ ದಾಸಪ್ಪರೇ, ನಿಮ್ದೇನಾದ್ರು ಬರ್ಸ್ಟ್ ಆಯ್ತಾ? ಓಕೆ ಓಕೆ, ಮ್ಯಾಟ್ರೇನು ಅಂತ ಕೇಳ್ಬೋದಾ? ನಿನ್ ಗಂಡ ನನ್ನ ಮನೆನ ಲೂಟಿ ಮಾಡಿ ಹಾಳಂಪೆ ಮಾಡಕ್ ನೋಡ್ತಾವನೆ. ಏನಂದೆ? ಬದನೆಕಾಯಿ ಅಂದೆ. ಬದನೆಕಾಯ? ಬದನೆಕಾಯಿ ಡಮ್ ಅನ್ನಲ್ವೇ? ಶಟ್ ಅಪ್ ಯು, ಶಟ್ ಅಪ್. ಓಕೆ ಓಕೆ, ಆ ನನ್ನನ್ನೇ ಶಟ್ ಅಪ್ ಅಂತೆ. ನಿನ್ನ ನಿಮ್ಗೆಲ್ಲ ಅಂದಿದ್ದು ನನ್ನ ಗಂಡನಿಗೆ ಏನ್ ವಿಷಯ? ದೀಪಾವಳಿ ಪಿಸ್ತೂಲು ಇದನ್ನ ಯಾಕೆ ಹಿಡ್ಕೊಂಡ್ರಿ ನೀವು? ನಿಮ್ಮ ಅಪ್ಪನಿಗೆ ಈ ವಯಸ್ಸಲ್ಲಿ ಯಾಕೋ ಪಟಾಕಿ ಹೊಡೆಯ ಹುಚ್ಚು ಬಂದ್ಬಿಟ್ಟಿದ್ದಲ್ಲ. ಈ ಲೋಫರ್ ಎಂತ ಕೆಲಸ ಮಾಡಿದಾನೆ ಗೊತ್ತಾ? ಪ್ರಪಂಚನೇ ಗೊತ್ತಿಲ್ದಿರೋ ನನ್ನ ಮಗನ ತಲೆ ಸೌರಿ ಕಳ್ತನ ಮಾಡೋದು ಕಲ್ಸಿದಾನೆ ಈ ನಿನ್ ಗಂಡ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ, ನಿನ್ ಜನ್ಮ ಜಾಲಾಡ. ಇಂತ ಬಾಳ ಬಾಳ ಬದಲು ನುಗ್ಗೆ ಮರಕ್ಕೆ ನೇಣು ಹಾಕೊಂಡು ಸಾಯೋದೇ. ಏನು ನುಗ್ಗೆ ಮರಕ್ಕೆ ನೇಣು ಹಾಕೊಂಡು ಸಾಯೋದ ಅಲ್ವಾ? ಮತ್ತೆ ನೀನು ಅವನಂಗೆ ಮಳ್ಳಿ ಏನಂದ್ರೆ ಸಾರಿ ಬಿಡು ಅಂದೆ. ನಿನ್ನ ಕಾಲು ಹಿಡ್ಕೋತೀನಿ ಕಣಣ್ಣ, ನನ್ನ ಗಂಡನ ಬಿಟ್ಟು ಬಿಡಣ್ಣ. ಅಯ್ಯೋ ಪಾಪ, ಅದು ಜೀವಂತವಾಗಿದ್ರೆ ನನ್ನ ಮಕ್ಕಳನ್ನ ಯಾರಾದ್ರೂ ನೀವು ಯಾರ ಮಕ್ಕಳು ಅಂತ ಕೇಳಿದ್ರೆ ನನ್ನ ಮಕ್ಕಳು ಸಣ್ಣಾಪ ಕೃಷ್ಣಪ್ಪರ ಮಕ್ಕಳು ಅಂತ ಹೇಳ್ಬೋದವೆ. ನೀನೇನಾದ್ರೂ ನನ್ನ ಗಂಡನ ಪಾರ್ಡರ್ ಮಾಡಿಬಿಟ್ರೆ ಸಣ್ಣ ಪ್ಲೇಟ್ ಕೃಷ್ಣಪ್ಪ ಅಂತಾರೆ. ಆಯ್ತಾಯ್ತು, ನಿನಿಗೋಸ್ಕರ ಈ ಲೋಫರ್ನ ಬಿಡ್ತಾ ಇದ್ದೀನಿ. ಆದ್ರೆ ಒಂದು ಕಂಡೀಷನ್, ಇನ್ ಒಂದು ಗಂಟೆ ಒಳಗೆ ನನ್ನ ಮನೆನ ಖಾಲಿ ಮಾಡ್ಬೇಕು. ಬ್ರದರು, ಇದೇನು ನಿಮ್ಮಪ್ಪನ ಖದರು? ಇದ್ದಕ್ಕಿದ್ದಂಗೆ ಮನೆ ಖಾಲಿ ಮಾಡುವಂತವ್ರಲ್ಲ, ಏನ್ ಮಾಡೋದು? ದಾಸಪ್ಪನವ್ರವ್ರು ಏನ್ ತಿಳ್ಕೊಂಡಿದ್ಯಾ? ಮಹಾನ್ ವ್ಯಕ್ತಿ, ಈ ಮನೆ ಮಾಲೀಕ, ಅವರಾಜ್ಞೆ ಸುಗ್ರೀವಾಜ್ಞೆ. ಕಟ್ಟು ಗಂಟೆ ಮುಟ್ಟಿನ ಮಾನ್ಯ ಶ್ರೀ ದಾಸಪ್ಪನವ್ರೆ, ಆ ವೀರಪ್ಪನ್ ಬಂದೂಕನ್ನ ನಿಮ್ ಚಡ್ಡಿ ಜೋಬಾಳ್ ಮಾಡಿ ಕಳಿ. ಲೈ ಡಬ್ಬ ನನ್ ಮಗನೇ, ಹೇಳಿ ತಂದೆ, ಈ ಬೈಕು ನಿಂದೆ ತಾನೆ? ನಮ್ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ಈ ಅಧ್ಯಕ್ಷನಿಗೆ ಕೊಡ್ತಿದ್ದಾರೆ ಗುರುವೆ. ಲೈ ಸ್ವಂತ ನನ್ ಮಗನೇ, ಈ ಉಸುರುವಳ್ಳಿ ಮಾಡಿರೋ ಕೆಲ್ಸಕ್ಕೆ ಈ ಬೈಕ್ ತಂದು ನಮ್ಮ ಮನೆ ಒಳಗೆ ನಿಲ್ಸು. ಎಲೆಕ್ಷನ್ ಪ್ರಚಾರಕ್ಕೆ ಕಡಿದ್ರು ಗುರುವೆ. ಎತ್ತೋಕಿನ ಮಾತು ಅಂದ್ರೆ ಮಾತೆ, ಮನೇನೆ ಖಾಲಿ ಮಾಡ್ತಿರ್ಬೇಕಾದ್ರೆ ಈ ಗಾಡಿಗೆ ತಗೊಂಡು ಏನ್ ಮಾಡ್ಲಿ? ಆದ್ರೆ ಒಂದೇ ಒಂದ್ ರಿಕ್ವೆಸ್ಟ್, ಈ ಪಕ್ಷದ ಬಾವುಟ ತಗೋಬೋದಾ? ನಮ್ ಯೋಗ್ಯತೆಗೆ ತಕ್ಕಾಗೆ ನಾವಿಬ್ರು ಬೀಗರಾಗಿದ್ರೆ ಒಂದ್ 50,000 ರೂಪಾಯಿ ಖರ್ಚಲ್ಲಿ ನನ್ನ ಮಗಳು ನಿಮ್ ಮನೆ ಸೊಸೆ ಆಗ್ತಿದ್ವಿ. ಆದ್ರೆ ನನ್ನ ಹೆಂಡತಿ ಈ ಸಂಬಂಧನ ಒಪ್ತಾ ಇಲ್ಲ ಮುತ್ತಣ್ಣ. ಆ ದಾಸಪ್ಪನ ಮಗನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಹಠ ಮಾಡ್ತಾ ಅವಳೆ. ಹಠ ಅಲ್ಲ ಅದು ಧರ್ಮಣ್ಣ, ಆಸೆ. ಆ ಆಸೆನಲ್ಲಿ ನಿನ್ ಮಗಳು ಭವಿಷ್ಯ ಇದೆ ಅಂತ ತಿಳ್ಕೊ. ಹಾಗಂತ ಆ ದಾಸಪ್ಪನ ಮಗನ್ ನಾನು ಅಲೀನ್ ಮಾಡ್ಕೊಂಡ್ರೆ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಎಲ್ಲಿಂದ ತರಲಿ ನಾನು? ಈಗ್ಲೂ ಕಾಲ ಮಿಂಚಿಲ್ಲ ಧರ್ಮಣ್ಣ. ಅಣ್ಣ ಅಪ್ಪನ್ ಸಮಾನ, ತಮ್ಮ ಮಗನ್ ಸಮಾನ. ಅಣ್ಣ ತಮ್ಮಂದ್ರೆ ಎಷ್ಟೇ ಜಗಳ ಆಡಿದ್ರು ಅಪ್ಪ ಮಕ್ಕಳ ತರ ಒಂದಾಗ್ಲೇಬೇಕು. ಹೌದು ಧರ್ಮಣ್ಣ, ನೀನ್ ಪರ್ಸನಲ್ ಆಗಿ ನೇರವಾಗಿ ನಿನ್ ತಮ್ಮನ ಹತ್ರ ಹೋಗಿ ಪ್ರೀತಿಯಿಂದ ನಿಮ್ ಶಾಂತಿ ವಿಷಯ ಮಾತಾಡು. ಖಂಡಿತ ಅವನೇ ಮುಂದೆ ನಿಂತು ಈ ಮದುವೆ ಕಾರ್ಯನ ಮುಗಿಸ್ತಾನೆ. ನೀವ್ ಹೇಳೋದು ಸರಿನೇ, ಒಂದ್ಸಾರಿ ಹೋಗಿ ಮಾತಾಡ್ ನೋಡ್ತೀನಿ. ನಾಗೇಶ ನೋಡು, ಅಣ್ಣ ತಮ್ಮಂದ್ರಲ್ಲಿ ಏನೇ ಮನಸ್ತಾಪ ಇದ್ರು ನಡೆಯೋ ಒಳ್ಳೆ ಕಾರ್ಯದಲ್ಲಿ ಒಟ್ಟಾಗಿ ಸೇರ್ಬೇಕು. ಆ ಕಾರ್ಯನ ಸಂತೋಷವಾಗಿ ನೆರವೇರಿಸ್ಬೇಕು. ಆಗ್ಲೇ ಕಣಪ್ಪ 4 ಜನ ನಮ್ಮನ್ನ ಹೊಗಳೋದು. ಸರಿ ಸರಿ, ಈಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳು. ಅದೇ ಕಣೋ ಶಾಂತಿ ಮದುವೆ ವಿಷಯ. ನೋಡು, ಈ ಅಣ್ಣನಿಗೋಸ್ಕರ ಆದ್ರೂ ನೀನೇ ಮುಂದೆ ನಿಂತು ಮದುವೆ ನಡೆಸಿ ನಮ್ಮ ಮನೆ ಗೌರವ ಕಾಪಾಡಬೇಕು. ಆದ್ರಿಂದ ನಿಮ್ಮ ದಾನಪ್ಪನವ್ರ ಘನತೆಗೂ ಒಂದು ಬೆಲೆ ಸಿಗುತ್ತೆ. ಹಾಗೆ ನನಗೂ ತಮ್ಮಂದ್ರನ್ನ ಸಾಕಿ ಬೆಳೆಸೋದಕ್ಕೆ ಸಾರ್ಥಕವಾಯಿತು ಅನ್ನೋ ಅಭಿಮಾನ ಸಿಗುತ್ತೆ. ಆದ್ರೆ ಈ ಮದುವೆ ವಿಷಯದಲ್ಲಿ ಮಾತ್ರ ನೀನ್ ನಿನ್ನ ಹೆಂಡತಿ ಮಾತು ಕೇಳಬಾರ್ದಪ್ಪ. ನನ್ನ ಹೆಂಡತಿ ಬೇರೆಯವ್ರ ತರ ಗಂಡನ ಕಿವಿಲ್ ತಗಲಾಕು ತುತ್ತೂರಿ ಊದೋಳಲ್ಲ. ಅಷ್ಟೇ ಅಲ್ಲ, ಹೆಂಡತಿ ಮಾತು ಕೇಳ್ಕೊಂಡು ಟ್ರಂಕ್ ಇಟ್ಕೊಂಡು ಹಿಂದಿಂದ ಓಡೋ ಮುಟ್ಟಾಳನೋ ನಾನಲ್ಲ. ನಿಮ್ಮ ಅಂತಸ್ತಿಗೆ ಮೀರಿ ನೀವು ಆಸೆ ಪಟ್ಟಲ್ಲ, ಅದು ತಪ್ಪು ಅಂತ ನಿರೂಪಿಸೋದಿಕ್ಕೆ ನಾನೇ ಈ ಮದುವೆನ ನಿಲ್ಸಿದ್ದು. ಏನಪ್ಪ ನೀನು ಒಳ್ಳೆ ವಿದ್ಯಾವಂತನಾಗಿದ್ದು ಬುದ್ಧಿ ಇಲ್ದವ್ರ ತರ ಮಾತಾಡ್ತಾ ಇದೆಯಲ್ಲ. ಅಲ್ಲಯ್ಯ, ಅನ್ನ ಇರೋ ಮನೆಗೆ ಹೆಣ್ಣು ಕೊಡು, ಹುಲ್ಲಿರೋ ಮನೆಗೆ ದನ ಕೊಡು ಅನ್ನೋ ಹಾಗೆ ನಾನು ಆಸೆ ಪಟ್ಟಿದ್ದು ತಪ್ಪ. ಹಾಗೊಂದು ವೇಳೆ ನಾನು ಅಂತಸ್ತಿಗೆ ಮೀರಿ ಆಸೆ ಪಟ್ಟಿದ್ದು ತಪ್ಪು ಅನ್ನೋದಾದ್ರೆ ದೊಡ್ಡ ಶ್ರೀಮಂತರ ಮಗಳಿಗೆ ನೀನು ಕೊಟ್ಟು ಮದುವೆ ಮಾಡಿ ಈ ಫ್ಯಾಕ್ಟ್ರಿ ಓನರ್ ಆಗೋ ಹಾಗೆ ಮಾಡಿರೋದು ತಪ್ಪು ಅಂತೀಯ. ನಿನ್ ಕರ್ಮಕ್ಕೆ ನನ್ ಪುಣ್ಯನ ಕಂಪೇರ್ ಮಾಡಿ ಮಾತಾಡಬೇಡ. ನೀನು ನಿನ್ನ ಹಾಗೆ ಒಬ್ಬ ಇನ್ಸ್ಪೆಕ್ಟರ್ ಕೂಡ ಕಾಕಿ ಬಟ್ಟೆ ಹಾಕೊಂಡಿದ್ದಾನೆ. ಹಾಗಂತ ಎಲ್ಲಾ ಕಾಕಿ ಬಟ್ಟೆನೂ ಒಂದೇ ಅಂತ ತಿಳ್ಕೊಬೇಡ. ನಾವಿಬ್ರು ಒಂದೇ ತಾಯಿ ಮಕ್ಕಳಾಗಿ ಹುಟ್ಟಿರ್ಬೋದು, ಆದ್ರೆ ನಮ್ಮ ಜನ್ಮ ನಕ್ಷತ್ರಗಳೇ ಬೇರೆ. ಒಬ್ಬ ಜವಾನ್ ಆಗಿರ್ತಾನೆ, ಇನ್ನೊಬ್ಬ ದಿವಾನ್ ಆಗಿರ್ತಾನೆ. ಕರ್ಣ ಕುಂತಿ ಪುತ್ರನೇ ಇರ್ಬೋದು, ಆದ್ರೆ ಅರ್ಜುನ್ ಆಗಕ್ಕೆ ಸಾಧ್ಯನೇ ಇಲ್ಲ. ದುಡಿಮೆಗೆ ತಕ್ಕಂತೆ ಬಾಳ್ಬೇಕು, ಆದಾಯಕ್ಕೆ ತಕ್ಕಂತೆ ಸಂಬಂಧ ಮಾಡ್ಬೇಕು. ಅದ್ಬಿಟ್ಟು ಇನ್ನೊಬ್ಬರ ಆದಾಯನ ಲಪ್ಟಾಯಿಸೋ ದುರಾಸೆ ಇರಬಾರ್ದು. ಹೌದಪ್ಪ ಹೌದು, ದುರಾಸ ಮನುಷ್ಯ ನಾನು, ಅಯೋಗ್ಯ ಅಂತಸ್ತಿಲ್ದೋನು, ಜವಾನ ಗುಲಾಮ ನಾನು. ಆದ್ರೆ ಈ ಗುಲಾಮ್ನಿಂದನೇ ದಿವಾನ್ಗಿರಿ ಸಿಕ್ಕಿರೋದು ಅನ್ನೋದನ್ನ ಮರಿಬೇಡ. ನಿನ್ ಹಂಗಿನ ತುತ್ತಿಂದ ನಾನ್ ಬೆಳೆದಿದ್ದೀನಿ ಅಂತ ತಾನೇ ನೀನ್ ಈ ರೀತಿ ಮಾತಾಡ್ತಿರೋದು. ಜಸ್ಟ್ ಎ ಮಿನಿಟ್, ನನ್ಗೋಸ್ಕರ 50,000 ರೂಪಾಯಿ ಖರ್ಚು ಮಾಡಿದ್ಯಲ್ಲ, ತಗೋ 1,00,000 ರೂಪಾಯಿ ತಗೋ, ಇನ್ನೂ 1,00,000 ರೂಪಾಯಿ. ಈ ದುಡ್ಡಿನಲ್ಲಿ ನೀನ್ ನಿನ್ ಮಗಳ ಮಗನ ಮಾಡು. ಆದ್ರೆ ಈ ನಿನ್ ತಮ್ಮ ನಿನ್ ಋಣ ತೀರ್ಸಿದಾನೆ ಅಂತ ತಿಳ್ಕೊ. ನಾಗೇಶ, ಈ ನೋಟಿನ ಕಂತೆಯಿಂದ ನಮ್ಮ ರಕ್ತ ಸಂಬಂಧಕ್ಕೆ ಬೆಲೆ ಕಟ್ಬಿಟ್ಟೇನೋ, ಈ ನೋಟಿನ ಕಂತೆ ನಮ್ಮ ಋಣನ ತೀರ್ಸ್ಬಿಡ್ತೇನೋ, ಕಣ್ಣು ತನ್ನ ರೆಪ್ಪೆ ಋಣನ ತೀರ್ಸಕ್ಕಾಗುತ್ತೇನೋ? ಲೇ ಅವಿವೇಕಿ, ಸಮುದ್ರಕ್ಕೆ ಕಲ್ಲೋಡಿದ್ರೆ ಅಲೆ ಬರೋದಿಲ್ವೋ ಹಾಗೆ ಈ ನೋಟಿನ ಕಂತೆಯಿಂದ ಅಣ್ಣ ತಮ್ಮಂದ ರಕ್ತ ಸಂಬಂಧಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ವೋ? ಈ ಪ್ರಪಂಚದಲ್ಲಿ ತಾಯಿ ಋಣ ಎಷ್ಟು ದೊಡ್ಡದು ಹಾಗೆ ಅಣ್ಣ ತಮ್ಮಂದ ಋಣನೂ ಅಷ್ಟೇ ದೊಡ್ಡದು. ಅಂತ ಅಮೂಲ್ಯವಾದ ಸಂಬಂಧಕ್ಕೆ ನಾನ್ ಬೆಲೆ ಕಟ್ಟೋದಿಲ್ವೋ? ಲೇ, ಈ ಹಣ ಇವತ್ತು ನಿನ್ನತ್ರ ಇದ್ದು ನಾಳೆ ಇನ್ನೊಬ್ಬರ ಹತ್ರ ಹೋಗೋ ವ್ಯಭಿಚಾರಣೆ ಇದ್ದಾಗೆ. ವಾತ್ಸಲ್ಯಕ್ಕೆ ಬೆಲೆ ಕಟ್ಟೋ ಈ ಹಣ ನಿನ್ನಂತವ್ರತ್ರನೇ ಇರಬೇಕು. ಇದಕ್ಕೆ ನೀನೇ ಲಾಯಕು. ನಾನ್ ಕೊಟ್ಟು ಬೇಡ ಅಂತ ನನ್ ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋಗ್ತಿದ್ಯಲ್ಲ, ಹೋಗು. ಆದ್ರೆ ಇಷ್ಟು ಮಾತ್ರ ನೆನ್ಪಿಟ್ಕೋ, ಆ ದಿವಾಳಿ ರಾಜಕಾರಣಿ ಹಾಗೆ ನೀನು ನಿಮ್ ಸಂಸಾರ ಒಣಾಟ ಪಡ್ಬೇಕಾಗುತ್ತೆ. ಈ ಜನ್ಮದ ನನ್ನ ಸಹಾಯದ ನೀನ್ ಮಗಳ ಮಗನ ಮಾಡಕ್ಕಾಗಲ್ಲ. ಏನಂದ್ರೆ ನೀನು ನಿನ್ನ ಸಹಾಯ ಇಲ್ಲದೆ ನಾನ್ ನನ್ನ ಮಗಳ ಮದುವೆನ ಮಾಡೋಕ್ಕಾಗಲ್ವಾ? ನೆವರ್. ಮಾವನ್ ಸೊತ್ತಲ್ಲಿ ಮೀಸೆ ತಿರ್ತಾರ ತಿರುಬೋಕಿ ನನ್ನ ಮಗನೇ, ನನ್ನ ಮೇಲೆ ಸವಾಲೆತ್ತಿದ್ಯೇನೋ? ನನ್ನ ಚಾಲೆಂಜ್ ಮಾಡ್ತೀಯಾ? ಹೇಳಲ್ಲ, ನಾನ್ ಯಾರ ಜೊತೆ ನಿಶ್ಚಯ ಮಾಡಿದ್ನು ಅದೇ ಹುಡುಗನ್ಗೆ ಅವ್ನು ಕೇಳಿದಷ್ಟು ವರದಕ್ಷಿಣೆ ಒಡವೆ ಕೊಟ್ಟು ನಿನ್ನ ಕಣ್ಣು ಮುಂದೆನೆ ನನ್ನ ಮಗಳ ಮದುವೆ ಮಾಡಿ ತೋರಿಸ್ತೀನಿ. ಇದು ನನ್ನ ಚಾಲೆಂಜ್. ಓ, ನಾನು ನೋಡದೆ ಇರ್ತೀನಾ? ನೀನೇ ನೋಡ್ತೀಯ ಬದನೆಕಾಯಿ. ಅಮ್ಮ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, 10 ಪೈಸಾ ಕೊಡಿ, 4 ಆನೆ ಕೊಡಿ ಅಂತ ಫುಟ್ಪಾತ್ ಅಲ್ಲಿ ಭಿಕ್ಷೆ ಬೇಡಬೇಕಾದ ನಿನ್ನನ್ನೇ ಬೆಳೆಸಿ ಈ ಮಟ್ಟಿಗೆ ತಂದಿದ್ದೀನಿ ಅಂದ್ರೆ, ಇನ್ನು ಗುಂಡ್ಕಲಾಗಿರೋ ಈ ತಂದೆ ತನ್ನ ಮಗಳ ಮದುವೆನ ಹೇಗ್ ಮಾಡ್ತಾನೆ ಅಂತ ತಾಯ್ದೆ ಬದುಕಿರೋ ನೀನು ನೋಡ್ತೀಯಲೇ ಮಗನೇ, ನೋಡ್ತೀಯಾ? ಇವತ್ತಿನಿಂದ ನಾನು ಹೊರಡ್ತಾರೆ ಯಾರೂ ಇಲ್ಲ, ಎಲ್ಲ ಸತ್ತೋಗ್ಬಿಟ್ಟು ಅನ್ಕೊಂಡ್ಬಿಡ್ತೀನಿ. ಅಷ್ಟೇ ಅಲ್ಲ, ನಾನ್ ಸತ್ರು ಅಷ್ಟೇ, ನನ್ನ ಹೆಣದ ಮೇಲೆ ನೀನ್ ನೆರಳು ಬಿಡಬಾರ್ದು. ಹುಷಾರ್. ಇದೇ ಶತ್ರುಗಳು ಸತ್ತೋದು, ನನ್ನ ಪಾಲ್ಗೆ ಇವತ್ತು ಎಲ್ಲ ಸತ್ತೋದು. ಅಯ್ಯೋ, ಏನಾಯ್ತ್ರಿ? ಯಾಕೆ ಹೀಗೆ ಮೈ ಮೇಲೆ ಸಣ್ಣ ಸುರ್ಕೊತಿದ್ದೀರಾ? ಅಣ್ಣ ತಮ್ಮಂದ್ರ ಸಂಬಂಧ ಇವತ್ತು ಮುಗಿದೋಯ್ತು. ನನಗಿಬ್ರು ತಮ್ಮಂದ್ರದಲ್ಲ, ಅವ್ರಿಬ್ರು ಇವತ್ತು ಸತ್ತೋದ್ರಲ್ಲ, ಅದಕ್ಕೆ ತಲೆ ನೋಡ್ಕೊತಾ ಇದ್ದೀನಿ. ಆದಷ್ಟು ಬೇಗ ನೀನು ಸೂಚ ಕಳ್ಕೋ. ಅಯ್ಯೋ ದೇವ್ರೆ, ಏನಾಯ್ತು ಅಂತ ಹೇಳ್ಬಾರ್ದಾ ರೀ? ಏನ್ರಿ ಅದು? ನೀನ್ ಅನ್ನ ಹಾಕಿ ಸಾಕಿದಲ್ಲ ನಾಯಿ, ಶ್ರೀಮಂತರ ಮನೆ ಬಾಗಿಲು ಕಾಯ್ತಾ ಇರೋ ನಾಯಿ, ಜನರಲ್ ಮ್ಯಾನೇಜರ್ ಆಗಿರೋ ಜೂಲ್ ನಾಯಿ, ಇವತ್ತು ಹಿಂದಕ್ಕೆ ತಿರ್ಕೊಂಡು ನನ್ನ ಬೊಗಳು ಬಿಡ್ತು. ಕರ್ಣ ಕುಂತಿ ಪುತ್ರ ಆದ್ರೂ ಅರ್ಜುನ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಖರ್ಚು ಬಿಡ್ತು. ಶಾರದಾ, ನನಗೂ ಟೈಮ್ ಬರ್ಲಿ, ನಾನೇನು ನನ್ನ ಅಂತಸ್ತೇನು ಅಂತ ಅವನಿಗೆ ತೋರಿಸ್ತೀನಿ. ಚಿಕ್ಕಪ್ಪ ಬಂದಿದ್ದಾರೆ. ನನ್ನ ದರ್ಶನ ಮಾಡಬೇಡ ಅಂತ ಅವನ ಮುಖದ ಮೇಲೆ ಕ್ಯಾಕರ್ ಸುಗಿದು ಬಂದಿದ್ದೀನಿ, ಆದ್ರೂ ಬಂದವನು ಅವನು. ಅಪ್ಪ, ಬಂದಿರೋದು ನಾಗೇಶ್ ಚಿಕ್ಕಪ್ಪ ಅಲ್ಲ, ಕೃಷ್ಣ ಚಿಕ್ಕಪ್ಪ. ಓ, ಆ ಕಂತ್ರಿನ ಯಾಕೆ ಬಂತಿಲ್ಗೆ? ನನಗೆ ಇಷ್ಟೆಲ್ಲ ಅವಮಾನ ಆಗೋದಕ್ಕೆ ಅವನೇ ಕಾರಣ. ಇವತ್ತು ಅವನ ಕತ್ತರಿಸಿ ತುಂತುನ್ ಮಾಡಾಕ್ತೀನಿ. ಬಿಡಗೈರಿ ನನ್ನ ಹೆಂಡತಿ ಮಕ್ಕಳು. ನಾನು ಹೇಳಿದ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳಿ. ನಿಮ್ ದೊಡ್ಡಪ್ಪ ನೋಡಿದ ತಕ್ಷಣ ದೊಡ್ಡಪ್ಪ ತಕ್ಕಳ್ಳು ಚುರುಕನ್ಬೇಕು, ಹಂಗಳ್ಬೇಕು. ಯಾಕಪ್ಪ ಅಳ್ಬೇಕು? ಯಾಕೆ ಏನು ಅಂತ ಕೇಳಬೇಡಿ, ಎಲ್ಲ ಅವನಂತ ಮಕ್ಕಳು. ಅಯ್ಯೋ ಸಾಕು, ಸುಮ್ಮನೆ ಇದೆ. ಕಂಡಿದ್ದೀನಿ, ಹೆಂಡತಿ ಮಕ್ಕಳ ಜೊತೆ ಗಂಟು ಮುಟ್ಟೆ ಕಟ್ಕೊಂಡು ಅಬ್ಬೆ ಬಾರಿ ತರ ಬಂದು ನಿಂತಿರೋ ನಿಮ್ ತಮ್ಮನ ಏನು ಎತ್ತ ಅಂತ ಕಷ್ಟ ಸುಖ ವಿಚಾರಿಸ್ತೆ ಚೀರಾಡ್ತಾ ಹಾರಾಡ್ತಾ ಇದ್ದೀರಲ್ರಿ. ಯಾರು ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾನೋ ಪರಿಜ್ಞಾನ ಇದೆಯಾ ನಿನ್ಗೆ? ಇಂತ ಮೀರ್ ಸಾಧಕರು ಮುಖದರ್ಶನ ಮಾಡಿದ್ರೆ ದೊಡ್ಡ ಪಾಪ ಬರುತ್ತೆ. ಬದುಕಬೇಕು ಅನ್ಕೊಂಡಿದ್ರೆ ಮೊದ್ಲಿನಿಂದ ಹೊರಟೋಗು, ಇಲ್ಲ ಅಂದ್ರೆ ಸಾಯಿಸಾ ಬಿಡ್ತಾರೆ. ಸಾಯಿಸ್ಬಿಟ್ಯಾ? ನಾನು ನಿನ್ ಕೈಲೇ ಸಾಯ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಕಮಾನ್, ಮತ್ತು ನನ್ನ ಹೆಂಡತಿ ಸಾಯ್ತು, ಆಮೇಲೆ ನನ್ನ ಮಕ್ಕಳು ಸಾಯಿಸು, ಕೊನೆಗೆ ನನ್ನ ಸಾಯಿಸು ಸಾಯಿಸು ಸಾಯಿಸಬಾರಯ್ಯ. ನಿನ್ನಿಂದ ಸಾಯಿಸಬೇಕಾಗಲ್ಲ ಅಣ್ಣಯ್ಯ. ಯಾಕೆ ಗೊತ್ತಾ, ನೀನು ಅದಕ್ಕೆ ಇಬ್ರು ಸೇರಿ ಬರೀ ಅನ್ನ ಸಾರಾಗಿ ಬೆಳೆಸಿಲ್ಲ, ನೀವು ಆತ್ಮಸಾಕ್ಷಿಯಾಗಿ ಪ್ರೀತಿನ ದಾರಿ ಎರೆದು ಬೆಳೆಸಿದ್ದೀರಾ. ನೀವು ಆ ಪವಿತ್ರವಾದ ಪ್ರೀತಿಗೋಸ್ಕರನೇ ನಾನು ಮನೆ ಖಾಲಿ ಮಾಡಿಸು. ಅಣ್ಣಯ್ಯ, ನೀನ್ ಸಾಕಿರ ಈ ಮಕ್ಕಳು ಬೇಕಾದ್ರೆ ಕೇಳಿ ನೋಡು. ಊಟ ಮಾಡದೆ ನಿನ್ನ ನಾಮಾಂಕಿತವನ್ನೇ ಷಡಾಕ್ಷರಿ ಮಂತ್ರವಾಗಿ ಮಾಡಿಕೊಂಡು ಓಂ ನಮ್ಮಪ್ಪ ದೊಡ್ಡಪ್ಪ ಓಂ ನಮ್ಮಪ್ಪ ದೊಡ್ಡಪ್ಪ ಅಂತ ಜಪಿಸ್ತಾ ಕನ್ವರ್ಸ್ತಾ ನಿದ್ದೆಲ್ಲೂ ಎದ್ದೆದ್ದು ನಿನ್ನ ಹುಡುಕ್ತಾ ಇರ್ತಾರೆ. ಅಣ್ಣಯ್ಯ ಕೂಬೇಕ ನಿಂತಿದ್ಯಲ್ಲಿ ಹಗಲು ರಾತ್ರಿ ದೊಡ್ಡಪ್ಪ ನೋಡ್ಬೇಕು ದೊಡ್ಡಮ್ಮ ನೋಡ್ಬೇಕು ಅಂತ ಮಕ್ಕಳೆಲ್ಲ ಬಟ್ಟೆ ಎಲ್ಲ ಹರ್ಕೊಂಡು ಗುಡೋ ತೊಡ್ತಿರ್ಲಿವೇನೆ. ಒಳ್ಳೆ ತಾಯಿ ಏನೇ ಹೇಳ್ತೀಯ ಅದನ್ನು ಹೇಳಕ್ಕೆ. ನನ್ನ ಮುತ್ತುಗಳ ದೊಡ್ಡಪ್ಪ ನೋಡ್ಬೇಕು ಅಂತ ಹೇಳಿದ್ರೆ ನಾನೇ ಬರ್ತಿದ್ದೆ, ಬಟ್ಟೆ ಎಲ್ಲ ಯಾಕೆ ಹರ್ಕೊಳಕ್ ಹೋದ್ರಿ? ನಾವು ಹರ್ದಾಕೊಂಡಿಲ್ಲ ದೊಡ್ಡಪ್ಪ. ಮತ್ತೆ ನಮ್ಮಪ್ಪನ ಎಲ್ರೂ ಬಟ್ಟೆನೂ ಹರ್ದಾಕಿದ್ದು ಏನು? ನಿನ್ನಿಂದ ನಾನು ಸತ್ತರ ಬೀದಿ ಪಾಲಾಗಿದೆ. ನನ್ನ ಮಾತು ಕೇಳು, ದಿಕ್ಕ ಪಾಲಾಗಿದೆ. ಇಬ್ರು ಒಂದಾಗೊಂಡ ಮತ್ತೆ ಜೇನು ಕೊಡಲು ವಾಸ ಮಾಡಲು ಆಟ ಸಾಧಿಸ್ಬೇಡ ಬಿಗ್ ಬ್ರದರ್. ಮೊದಲು ಗಾಡಿ ನಿಲ್ಸು. ಯಾಕೆ ಕೋಳಿ ಪುಕ್ಕ ಕೀಳೋಕೆ? ಏನು ನನ್ನ ಮಕ್ಕಳನ್ನ ಗಾಡಿನ ಕಾಯ್ದಿರಿಸ್ತಿಲ್ವಾ? ಯಾಕೆ ಅಂದೆ? ಅಯ್ಯೋ, ಮೊದಲು ನಾವೆಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಗಾಡಿ ಹೋಗ್ಬೇಕು, ಗೊತ್ತಾಯ್ತಾ? ಗಾಡಿ ಓಡಿಸ ಹೋಗ್ಲಿ. ನನ್ನ ಮಕ್ಕಳನ್ನ ಇಳಿಸಲ್ಲ ಅಂತೀಯ? ನಿನ್ನ ನಿನ್ನ ಮಾನ ಮರ್ಯಾದೆ ಇಲ್ದಾನೆ ಮೂರು ಬಿಟ್ಟೋನೆ ನಮ್ಮನ್ನೆಲ್ಲ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ಯೋ? ಯಾವ ಸಂತಲ್ಲಿ ನಮ್ಮನ್ನ ಹರಾಜಾಗ ಕರ್ಕೊಂಡು ಹೋಗ್ತಿದ್ದೆ ಹೇಳೋ? ಒಬ್ಬ ಮುತ್ಸದ್ದಿ ರಾಜಕಾರಣಿಗೆ ಈಗ ಮಾತಾಡೋದು ನನ್ನ ಶಕ್ತಿ ನೀನು, ನನ್ನ ಸ್ಫೂರ್ತಿ ದೇವತೆ. ನಿನ್ನನ್ನು ಎಷ್ಟೊಂದು ಕ್ಷೇಮವಾಗಿ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತಾಗಲ್ವಾ? ಆ ಅಣ್ಣ ಮನೆಯಿಂದ ಆಚೆ ಹಾಕಿದ್ರೆ ಈ ಬಾಲ್ಸರ್ ಕೃಷ್ಣ ತನ್ನ ತಮ್ಮ ನಾಗೇಶನ್ ಮನೆ ಕರ್ಕೊಂಡು ಹೋಗ್ತಿರಂತ ಅಷ್ಟು ಗೊತ್ತಾಗಲ್ಲ ನಿನಗೆ? ಥರ್ಡ್ ಕ್ಲಾಸ್ ನನ್ನ ಮಗನೇ, ನಿಮ್ಮವ್ವ ಬೈತಾವಳೆ ಅಂತ ತಿಳ್ಕೊ. ತಮ್ಮನ ಮನೆಗೆ ಹೋಗ್ತಾನಂತೆ, ತಮ್ಮನ ಮನೆಗೆ. ಅವತ್ತ ನನ್ನ ಮಗ ಏನಂದ ಮರ್ತು ಬಿಟ್ಟ. ನಾನು ಒಬ್ಬನ ಇಲ್ದೆ ಹೋದ್ರೆ ನೀನು ನಿನ್ನ ಮಕ್ಕಳೆಲ್ಲ ರೋಡಲ್ಲಿ ಬಿದ್ದು ಭಿಕ್ಷೆ ಬಿಡ್ಬೇಕಾಗತ್ತೆ, ಭಿಕ್ಷೆ ಅಂದ. ಇವತ್ತು ನೀನು ಅವನ ಮನೆ ಬಾಗ್ಲಲ್ಲಿ ಅಂಗ್ಲಾಡ್ಕೊಂಡು ನಿಂತ್ಕೊಂಡ್ರೆ ಹಳೆ ಎಕ್ಕಡದಲ್ಲಿ ಕಿತ್ತೋ ಹೊಡಿತಾನೆ ಕಣೋ ಲಡಾಸ್ ನನ್ನ ಮಗನೇ. ನಿಮ್ಮಪ್ಪ ಬೈತವನೆ ಅಂತ ತಿಳ್ಕೋ. ಲೇ ಮಾನ್ ಗೆಟ್ಟವನೆ, ನಿನ್ನಿಂದ ನಾನು ಬಾಳು. ಕನಕ ಪ್ಲೀಸ್ ಕೂಲ್ ಡೌನ್ ಡಾರ್ಲಿಂಗ್, ಕೂಲ್ ಡೌನ್. ಚಿನ್ನ ನೋಡು, ನಾವಿರೋ ಸ್ಥಿತಿ ಒಳಗೆ ಅವ್ನು ನೋಡಿದ್ರು ಹೊಡ್ಸ್ಕೊಳ್ಳೋಣ, ಬೈದ್ರು ಬೈಸ್ಕೊಳ್ಳೋಣ, ಇದೆಲ್ಲ ನಮ್ಮಿಬ್ರು ಕಾಮನ್ ಅಲ್ವಾ? ಬೀದಿ ಬಸ್ವಾ ಕರಿಯ, ನನಗೆ ಅಷ್ಟು ಸ್ವಾಭಿಮಾನನೂ ನಿನಗಿಲ್ವಲ್ಲ. ನಾನು ನನ್ನ ಮಕ್ಳು ಎಲ್ಲಾರು ಹಾಳಾಗಿ ಹೋಗ್ತೀವಿ, ನೀನು ಆ ದೊಡ್ಡ ನಾಯ್ತು ಮನೆಗೆ ಹೋಗಿ ನಾಯಿ ನಾಯಿ ಬಿದ್ದಂಗ್ ಬಿದ್ದಿರೋ ಹೋಗ. ನಿನ್ ತಮ್ಮಯ್ಯ ಅಂತೀನಿ, ನೀನ್ ಕಾಲು ಹಿಡ್ಕತಿ, ನನ್ನ ಮಾತು ಕೇಳ. ನನ್ನ ಕಾಲು ಹಿಡ್ಕೊಂತ ಇದೆಯಲ್ಲ, ನೀನು ಯಾರು? ನಾನು ಯಾರು? ನೀನು ನಾನು ಮುತ್ತೈದೆ ಸೌಭಾಗ್ಯನಯ್ಯ. ನೋಡು ಚಿನ್ನ, ಈಗ ಎಲೆಕ್ಷನ್ ಬರೋವರೆಗೂ ಸಂಸಾರ ನಡೆಸಕ್ಕೆ ಹಣ ಬೇಕಲ್ವಾ? ಬೇಕು. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನ್ ಹೇಳು? ನಮ್ ದೊಡ್ಡ ಮಗ ಪೂರ್ವೇಶ್ವರನ್ನ ಲಾಟ್ರಿ ಅಂಗಡಿಲಿ ಟಿಕೆಟ್ ಮಾರೋ ಕೆಲಸಕ್ಕೆ ಇಟ್ಬಿಡ್ತೀನಿ. ಎರಡನೇ ಮಗಳು ಪಶ್ಚಿಮೇಶ್ವರನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಕಳ್ಳಕಾಯಿ ವ್ಯಾಪಾರ ಮಾಡಕ್ ಬಿಡ್ತೀನಿ. ನೋಡ ನೋಡ, ಸ್ವಲ್ಪ ಇರು, ಮಿಕ್ಕ ಎರಡು ಮಕ್ಳ ವಿಷಯ ಆಮೇಲೆ ಹೇಳಿವಂತೆ. ನನಗೇನ್ ಕೆಲಸ ಕೊಡ್ತೀಯ ಅದನ್ನ ಹೇಳು. ಈ ನನ್ನ ಅಪ್ಸರಿಗೆ ಸ್ಪೆಷಲ್ ಆಗಿ ಕೆಲಸ ಕೊಡಿಸ್ತೀನಿ. ಏನು? ಸಾರಾಯಿ ಅಂಗಡಿಲಿ ಸ್ಪೆಷಲ್ ಆಗಿ ಸಾರಾಯಿ ಉಳ್ಕೊಡೋ ಕೆಲಸ. ಸಾರಾಯಿ ಅಂಗಡಿಲಿ ಜರಗ್ ಜರಗ್ಕೊಂಡು ಸೆಕ್ಸಿಯಾಗಿ ಸಾರಾಯಿ ಹುಡುಕದ. ಮರ್ಯಾದೆ ಹೋಗುತ್ತೆ, ಮರ್ಯಾದೆ ಬಂದ್ಬಿಡ್ತಾ. ಏನಿದೆಲ್ಲ? ಅಮ್ಮ ಮಹಾಲಕ್ಷ್ಮಿ, ಒಳ್ಳೆ ಟೈಮಿಗೆ ಬಂದ ಕಣಮ್ಮ ನೀನು. ಈ ನ್ಯಾಯನ ನೀನ್ ಹೇಳಮ್ಮ, ನೀನ್ ಹೇಳು. ಬರೋ ಎಲೆಕ್ಷನ್ ಅಲ್ಲಿ ನಾನು MLA ಆಗಿ ನಿಂತ್ಕೋತಾ ಇದ್ದೀನಿ, ಇದೇ ಟೈಮ್ ಇವಳು ಬೇರೆ ಮನೆ ಖಾಲಿ ಮಾಡ್ಬಿಟ್ಲು. ಓಕೆ ಓಕೆ, ಇದು ಒಂಥರ ಒಳ್ಳೇದಾಯ್ತು ಅನ್ಕೊಂಡು ಸರಿ ನಮ್ಮ ಪಕ್ಷದ ಕಚೇರಿ ಬಾ ಅಂತಂದ್ರೆ ಓಹೋ ನಾನೆಲ್ಲೂ ಬರೋದಿಲ್ಲ, ನನ್ನ ಮಗನಂತಿರೋ ನಾಗೇಶ್ ಮನೆಗೆ ಹೋಗೋದು ಅಂತ ಆಟ ಮಾಡ್ತಾ ಇದ್ದಾಳಮ್ಮ. ನಾವು ನಿಮ್ಮ ಮನೆ ಬಂದು ಸಂಸಾರ ಹೊಡೆದ್ರೆ ನಿಂದಿನ ಅಭ್ಯಂತರ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇದಕ್ಕೆ ನನ್ನ ತಮ್ಮ ಒಪ್ತಾನ? ನಮಗೆ ಮರ್ಯಾದೆ ಕೊಡ್ತಾನ? ಯಾಕೆ ಕೊಡಲ್ಲ? ಅಣ್ಣ ಅಲ್ವಾ ನೀವು? ಇಷ್ಟಕ್ಕೂ ಯಾರ ಮನೆ ಅದು? ನಿಮ್ಮನೆ ತಾನೆ? ನೋಡಿದ್ರೆ ನಮ್ಮ ಐಶ್ವರ್ಯನ ವಿಶಾಲ ಗುಣ, ಸದ್ಗುಣ ಸಂಪನ್ನ ಕಣೆ ನನ್ನ ತಾಯಿ. ಇಲ್ಲಿ ಬಿಡಿ, ಬನ್ನಿ ಮನೆಗೆ. ಬಾ ಮಗಳೇ, ಬನ್ನಿ ಮಕ್ಕಳ. ನಮ್ಮ ರೊಟ್ಟಿ ತುಪ್ಪ ಬಿತ್ತು ಅಂತ ಕಾರಣ ಬರಲ್ಲ, ನೀನ್ ಬರಲ್ಲ ನಾ ಬಿಡ್ಬೇಕಲ್ಲ. ಏ ಪೂರ್ಮನ್, ಫಾಲೋ ಮೈ ಕಾರ್. ಅದ್ಭುತ ಆನಂದಮಯ ಮೈಸೂರು ಬೃಂದಾವನನೇ ತಂದಿಟ್ಬಿಟ್ಟವ್ ನನ್ನ ಅನಂತಮ್ಮ. ಸ್ವಿಮ್ಮಿಂಗ್ ಪೂಲ್ ಬೇರೆ ಕಟ್ಟಿಸ್ಬಿಟ್ಟಿದ್ದಾನೆ. ಎಷ್ಟೇ ಆಗ್ಲಿ ನನ್ನ ರಕ್ತ ಹಂಚ್ಕೊಂಡ್ಬಿಟ್ಟಿತ್ತಮ್ಮ ಅಲ್ವಾ, ನನ್ನ ಹಾಗೆ ಛಲವಾದಿ ನನ್ನ ಟೇಸ್ಟ್ ತಕ್ಕನಾಗೆ ಈ ಬಂಗ್ಲೆ ಬೇರೆ ತಗೊಂಡ್ಬಿಟ್ಟಿದ್ದಾನೆ. ಇದು ನಮ್ಮನೆ ಅಲ್ಲ, ಸುಮ್ಮನೆ ನಿಂತ್ಕಳೆ. ಆಗ್ಲೇ ಮಹಾಲಕ್ಷ್ಮಿ ಇದು ನಿಮ್ಮನೆ ಅಂತ ಹೇಳಿಲ್ವಾ? ಸಡನ್ ಆಗಿ ಉಲ್ಟಾ ಆದ್ರೆ ತಾಯಿ ಮನ್ಸು ನೋಂದ್ಕೊಳ್ಳಲ್ವಾ? ಹೋಗಿ ಹೋಗಿ ಒಟ್ಟು ತುಂಬ ಊಟ ಮಾಡಾಗೆ. ಏನ್ ಚಿತ್ರಗಳೇ ನೋಡ್ತಾ ನಿಂತ್ಬಿಟ್ರಿ, ನೀರ್ಗಿಳಿದು ಈ ದಾಡಿ ಏ ಬರ್ಲಾದ್ರು ಕಲ್ಕತ್ತ ಬಿಡೆ. ಹಲೋ ಮಕ್ಕಳ, ನೀರ್ಗಿಳಿದಾಯ್ತು. ಎಂಟ ಇವಾಗ ಯಾರು ಆದ್ರೂ ಕಾಣ್ತಾ ಇಲ್ವಲ್ಲೇ? ಗಾಡಿ ಸಾಮಾನು ಇಳಿಸ್ಬೇಕು. ಏನೋ ಮಾಡ್ತಾ ಇಲ್ಲಿ ನಿಂತ್ಕೊಂಡು ಬರ ಇಲ್ಲಿ. ಏಯ್ ಗಿಡ ಏನೋ ಮಾಡ್ತಾ ಇದ್ದೀಲಿ? ಗಿಡಕ್ಕೆ ನೀರ್ ಹಾಕ್ತೀವಿ ಬುದ್ಧಿ. ನೀರ್ ಹಾಕ್ತೀವಿ ಅಂತ ನನಗೆ ಗೊತ್ತಾಗಲ್ವಾ? ಎದುರು ತಗೊಳ್ಬೇಡ, ಡಿಸ್ಮಿಸ್ ಡಿಸ್ಮಿಸ್ ಮಾಡ್ಬಿಡ್ತೀನಿ. ನಾನು ಏನು ತಿಳ್ಕೊಂಡ್ಬಿಟ್ಟಿದ್ದೀನಿ ನೀನು? ಏಯ್ ನೀನೇನೋ ಒಳ್ಳೆ ಲಾರ್ಡ್ ರಿಪ್ ಅಂತ ನಡ್ಕೊಂಡ್ ಬರ್ತಾ ಇದ್ಯಾ? ನಡೆಯೋ ಗಾಡಿಯನ್ನು ಸಾಮಾನಿಸ್ಬೇಕು. ರಾಮಯ್ಯ, ಏ ರಾಮಯ್ಯ, ಏನ್ ಮಾಡ್ತಿದ್ದೀರಾ ಇಲ್ಲಿ? ಈ ಹರ್ಕಲ್ ಚಿಂದಿ ಬಾವುಟ ಯಾಕೆ ಕಟ್ತಾ ಇದ್ದೀರಾ? ನನ್ನ ಬಂಗ್ಲೆನೇ ಅವಲಕ್ಷಣ ಮಾಡ್ಬಿಟ್ರಲ್ಲ. ನಿಮ್ಮ ಅಣ್ಣವ್ರು ಹೇಳಿದ್ರು ಬುದ್ಧಿ. ನಮ್ಮ ಅಣ್ಣನ ಯಾವನವನು? ಅದೇ ಪೊಲಿಟಿಷಿಯನ್ ಅನ್ನೋರು ಬುದ್ಧಿ. ಓ ಪೊಲಿಟಿಷಿಯನ್, ಆ ತರ್ಲೆ ನನ್ನ ಮಗ ಇಲ್ಲಿಗೆ ಬಂದ. ನಾನೇ ಅಪ್ಪ ಈ ಬಾವುಟ ಇರ್ಸಕ್ ಹೇಳಿದ್ದು. ಯಾಕೆ ಅಂತೀಯೋ, ಬರೋ ಎಲೆಕ್ಷನ್ ಅಲ್ಲಿ ನಾನು MLA ಆಗ್ತಾ ಇದ್ದೀನಿ, ನಾನು ನೋಡೋದಕ್ಕೆ ಅಂತ ಅಭಿಮಾನಿಗಳು ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ. ಆಗ ಈ ಬಾವುಟನ ಆ ಬೋರ್ಡನ್ನು ನೋಡ್ತಾರೆ, ಸಂತೋಷ ಪಡ್ತಾರೆ. ಆಗ ಈ ಬಂಗ್ಲೆ ತೂಕ ಎದ್ದು ಕಾಣಿಸುತ್ತೆ. ಆ ಮೂರ್ ಕಾಸಿನ ಬೋರ್ಡ್ ತಗ್ಲಾಕಕ್ಕೆ ಈ ಕಚ್ಚಿನ ಈ ಬಾವುಟ ಆರ್ಸಕ 50 ಲಕ್ಷ ಕೊಟ್ಟು ಬಂಗ್ಲೆ ತಗೊಂಡಿದ್ದು. ಆಗಲ್ಲ ತಮ್ಮ. ಯಾರ ನಿನ್ ತಮ್ಮ? ಇದೇನಯ್ಯ ವಿಧಾನಸಭೆ ಒಳಗೆ ವಿರೋಧ ಪಕ್ಷದವ್ರ ತರ ಪ್ರಶ್ನೆ ಕೇಳ್ತಾ ಇದೆಯಾ? ಬದನೆಕಾಯಿ ಏಯ್ ಮೊದಲಿನ ಜಾಗ ಖಾಲಿ ಮಾಡು. ತಮ್ಮ 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 ನಮ್ಮ ನಮ್ಮಳಿಗೆ ಏನೇ ತಕರಾರಿದ್ರು ನಾವು ಅಣ್ಣ ತಮ್ಮಂದಿರು ಸಪ್ರೇಟ್ ಮಾತಾಡಬೇಕೆ ವಿನಃ ಈ ಆಡೋ ಕಾಡ್ಗಳ ಮುಂದೆ ಮಾತಾಡಬಾರ್ದು. ತಪ್ಪು ತಪ್ಪು ತಪ್ಪು. ಬಾಯಿಲಿ ಹೇಳ್ತೀನಿ, ಬಾಯಿಲಿ ನೋಡ್ತಮ್ಮ. ಆ ಧರ್ಮಣ್ಣ ಯಾವತ್ತು ನಮ್ಮಿಬ್ರಿಗೂ ದ್ರೋಹ ಬಗೆದ್ಬಿಟ್ಟು ಅವತ್ತೇ ನಾವಿಬ್ರು ಒಂದಾಗಬೇಕಾಗಿತ್ತು. ಬ್ಯಾಟ್ ಟೈಮ್ ಆಗ್ಲಿಲ್ಲ, ಈಗ ಒಂದಾಗಿದ್ದೀವಿ. ನಮ್ಮಲ್ಲಿ ಒಗ್ಗಟ್ಟಿರಬೇಕೇ ವಿನಃ ಯಾವುದೇ ಭೇದ ಭಾವನೂ ಇರಬಾರ್ದು. ಸೊ ನಾನೊಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀನಿ. ಏನಪ್ಪಾ ಅಂತಂದ್ರೆ, ಇವತ್ತಿಂದ ಈ ಗಳಿಗೆಯಿಂದ ನಿನ್ನನ್ನ ನಿನ್ನ ಹೆಂಡತಿ ಐಶ್ವರ್ಯನ ದತ್ತು ತಗೋತಾ ಇದ್ದೀನಿ. ಅಷ್ಟೇ ಅಲ್ಲ, ನಿನ್ನೂ ಐಶ್ವರ್ಯನ ಆಸ್ಪತ್ರೆ ಕರ್ಕೊಂಡೋಗಿ ಮಕ್ಕಳಾಗ್ಲಾಗೆ ಆಪರೇಷನ್ ಮಾಡಿಸ್ಬಿಡ್ತೀನಿ. ಆಮೇಲೆ ನೀವಿಬ್ರು ನನ್ನ ಮಕ್ಕಳ ದತ್ತು ತಗೋಬಿಡಿ. ಈ ಮಾತಾಡಕ್ಕೆ ಎಷ್ಟು ನನಗೆ ಯಾಕೆ ಹೊಡಿತಾ ಇದ್ದೀರಾ? ವಿಷಯ ಗೊತ್ತಾದ್ರೆ ನೀನು ಚಪ್ಪಲಿ ತಗೊಂಡು ಹೊಡಿತೀಯ. ಈ ಕಜ್ಜಿನ ಯಾಕೆ ಮನೋಡ್ಗ ಸೇರ್ತಾನೆ? ಪಾಪ ರೀ, ಅವ್ರ ಕಷ್ಟಕ್ಕೆ ನಾವಾಗದೆ ಇನ್ ಯಾರು ಆಗ್ತಾರೆ? ಬುದ್ಧಿ ಇಲ್ಲದೆ ಮಾತಾಡ್ಬೇಡ ನೀನು. ಇಂಥ ಕಡಿಕರಿಗೆ ಒಂದು ಗ್ಲಾಸ್ ನೀರು ಕೊಡ್ಕೊಡ್ದು. ಈ ರಾಜಕಾಲ ಕಟ್ಟಿ ರಾಜಕಾಲ ನೀನು ನಿನ್ನ ಮನೆ ಡಾಕ್ಟರ್ ಸರ್ಮಾನ ಸಾಬಿಡ್ದು. ಏನ್ ನೋಡ್ತಾ ಇದ್ದೀರಾ? ಆಟ ಹಾಕವನ್ನ ಏ ವಿಶ್ವನಾಗ ಹಸಿರೋ ನನ್ನ ಸಂಸಾರ ಒಟ್ಟ ಉಳಿಸ್ತಾ ಇದೆಯಾ? ನೀನ್ ತಣ್ಣಿ ಬಾಳ ಕಡೋ ಸರ್ಮನ ಸಾಕೋಗ್ತೀಯ. ನನ್ನ ಆತ್ಮಸಾಕ್ಷಿಯಾಗಿ ಕೊಡ್ತಾರೆ ಶಾಪ ಕಡ ಇದು. ನೀನು ಎಂಥ ದೊಡ್ಡ ಸೂತ್ರಧಾರಿ ಅಂತ ಗೊತ್ತಯ್ಯ ಮಹಾನುಭಾವ. ದಶಾವತಾರಲ್ಲಿ ಸಂದೇಶ ಸಾರೋ ದೊಡ್ಡ ನಾಟಕ ಆಡ್ಬಿಟ್ಟೆ. ನಾನು ಮಾಮೂಲಿ ಮನುಷ್ಯ, ನನ್ನ ಕೈಯಲ್ಲಿ ನಾಟಕ ಆಡಿಸ್ತೀಯ? ನನ್ನ ಸತ್ವ ಪರೀಕ್ಷೆ ಮಾಡ್ತೀಯ? ನಾನು ನಿನ್ನ ಮಹಾಭಾರತದ ಧರ್ಮರಾಯ ಅಲ್ಲ, ಧರ್ಮರಾಯ ಅಲ್ಲ ನಾನು. ಅಡಿಗೆ ಮಾಡಮ್ಮ. ನಡಿ ನಡಿ. ಅಕ್ಕ ಅಕ್ಕ ಯಾರು ಬಂದಿದ್ರು ನೋಡು. ಐಶ್ವರ್ಯ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಕ್ಕ. ಶಾಂತಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಚಿಕ್ಕಮ್ಮ. ಅಕ್ಕ ಭಾವ ಅವತ್ ಗಲಾಟೆ ಮಾಡಿದ್ರಿಂದ ನಿಮ್ ಜೊತೆ ಸರಿಯಾಗಿ ಮಾತಾಡಕ್ಕೆ ಆಗ್ಲಿಲ್ಲ. ಪರವಾಗಿಲ್ಲ ಬಿಡಮ್ಮ, ಇವತ್ತು ಹೊಟ್ಟೆ ತುಂಬಾ ಮಾತಾಡೋಣ. ಶಾಂತಿ ಇದನ್ನೆಲ್ಲ ತಗೊಂಡು ಹೋಗಿ ಒಳಗಡೆ ಇಡು. ಅಕ್ಕ ಐ ಆಮ್ ವೆರಿ ಸಾರಿ, ನೀವ್ ಇಲ್ಲಿರೋದು ನನ್ಗೆ ಗೊತ್ತೇ ಇರ್ಲಿಲ್ಲ, ಅದಕ್ಕೆ ಏನು ತರ್ಲಿಲ್ಲ. ಈ ಹಣ್ಣಿನ ಮಕ್ಳಿಗೆಲ್ಲ ಕೊಟ್ಬಿಡಿ. ತಪ್ಪಿಳ್ಕೋಬೇಡಿ ಪರವಾಗಿಲ್ಲ ಬಿಡಮ್ಮ ನನ್ನ ದಿಕ್ಕು ಧೂಪಗಳೇ ಏನಮ್ಮ ಇದರಲ್ಲಿ ಅರ್ಧ ಭಾಗವನ್ನು ನೀವು ತಿಂದು ಇನ್ನ ಅರ್ಧ ಭಾಗವನ್ನು ನನಗೆ ತೆಗೆದಿಡಿ ಯಾಕಮ್ಮ ಮೋಷನ್ ಪ್ರಾಬ್ಲಮ್ ಎಲ್ಲ ಹಂಚ್ಕೊಂಡ್ ತಿನ್ರಿ ಸಿಪ್ಪೆ ತಿನ್ಬೇಡ್ವಾ ಇಲ್ಲಮ್ಮ ನೀವು ಶಾರದಕ್ಕನ ಹತ್ರ ಬಂದ್ಮೇಲೆ ನೆಮ್ಮದಿ ಆಗಿದ್ದೀರಲ್ವಾ ನೆಮ್ಮದಿನ ಅಮ್ಮ ನಮ್ ತಾಯಿ ಜೊತೆಲಿ ಇದ್ದಷ್ಟು ಸುಖವಾಗಿದ್ದೀನಿ ಕಣೆ ಶಾರದಕ್ಕನ ಮನಸ್ಸಿಗೂ ಸಮಾಧಾನ ಸಿಕ್ಕಿರ್ಬೇಕು ಹೌದಮ್ಮ ಕನಕಕ್ಕ ಈ ಮನೆಗೆ ಬಂದಾಗ ಭಾವ ಗಲಾಟೆ ಮಾಡ್ಲಿಲ್ವಾ ಅಯ್ಯೋ ಗಲಾಟೆ ಮಾಡಕ ಅಕ್ಕ ಬಿಟ್ಟಿದ್ರೆ ಅಲ್ವಾ ನನ್ನ ಕೈನು ಮಕ್ಕಳ ಕೈನು ಭಾವನ ಎದುರುಗಡೆ ಹಿಡ್ಕೊಂಡು ಸ್ಲೋ ಮೋಷನ್ ಒಳಗ್ ಕರ್ಕೊಂಡು ಹೋಗಿ ಅಡಿಗೆ ಮಾಡಿ ಗಡದ್ದಾಗ್ ಬಡಿಸಿದ್ರು ಭಾವ ತೋಟಕ್ ಪೀಟಕ್ ಅಂದಿದ್ರೆ ಕೇಳು ಶಾರದಕ್ಕ ಅಂದ್ರೆ ಶಾರದಕ್ಕ ನೀವೇ ಹೇಳಿ ತಪ್ಪು ಮಾಡಿದ್ದು ಅವ್ರು ತಮ್ಮಂದಿರ್ತಾನೆ ನ್ಯಾಯವಾಗಿ ಅವ್ರಿಗೆ ಹೊಡೆದು ಬುದ್ಧಿ ಕಲಿಸ್ಬೇಕು ಅಲ್ವಾ ಕನಕಕ್ಕ ಇದು ನಮ್ಮ ಭಾವನೆಗೆ ಅರ್ಥವಾಗ್ತಿಲ್ವೇ ನಮ್ಗಿರೋಷ್ಟು ಬುದ್ಧಿನೇ ಇಲ್ವೇ ನಮ್ಮ ನೋಡೋದು ಪಾಠ ಕಲಿಬಹುದಲ್ವಾ ಗಲಾಟೆ ಮಾಡಿದ್ರೆ ಶೂಟ್ ಮಾಡಾಕ್ಬಿಡ್ತೀನಿ ಬಾನೊಂದ್ ಜೊತೆ ನಿನಗೇನು ಮಾಡಲ್ಲ ಮದುವೆ ಆಗೋವರೆಗೂ ನೀವು ನಾನೇ ಬಾನೊಂದ್ ಜೊತೆ ಎಲ್ಲಿಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಯಾಕೆ ನೀನು ಕುತ್ತಿಗೆಗೆ ತಾಳಿ ಕಟ್ಟೋದಿಕ್ಕೆ ಬಾ ಇದು ನಮ್ಮ ಬೋಸ್ ಮನೆ ಇದ್ದಾಗಿದ್ದಾನ ಹೌದಮ್ಮ ಅವರೇನೆ ನೋಡು ಒಂದು ಕತೆ ಕಾಣಿಸ್ತೀನಿ ಅಯ್ಯೋ ಹೊಡಿಬೇಡಿ ಅವನ ಬೇರೆ ಯಾರು ಅಲ್ಲ ನನ್ನ ಅಳಿಯ ಏನಪ್ಪ ಇದೆಲ್ಲ ನನ್ಗೆ ಕ್ಷಮಿಸ್ಬಿಡಿ ಅಕ್ಕ ನಮ್ಮಪ್ಪ ನನಗೆ ಬೇರೆ ಕಡೆ ಹುಡುಗಿ ನೋಡಿ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ನಾನೇನ್ ಮಾಡ್ಲಿ ಹೇಳಿ ಅದಕ್ಕೆ ಯಾರಿಗೂ ಗೊತ್ತಾಗ್ದಾಗೆ ಶಾಂತಿನ ಎತ್ಕೊಂಡು ಹೋಗಿ ಕದ್ದು ಮದುವೆ ಮಾಡ್ಕೊಂಡ್ರೆ ಅಕ್ಕಪಕ್ಕದವರೆಲ್ಲ ಬಾಯ್ ಬಡ್ಕೊಂಡು ಹೋಗೋದಿಲ್ವನೋ ನಮ್ಮ ಮಾನ ಮರ್ಯಾದೆ ಎಲ್ಲನೂ ಬೀದಿ ಪಾಲ್ ಆಗೋದಿಲ್ವನೋ ಬೋಸ್ದಿಕ್ಕೆ ಅಷ್ಟೇ ಅಲ್ಲಪ್ಪ ಕದ್ದು ಮೋಸದಿಂದ ಮದುವೆ ಮಾಡ್ಕೊಂಡ್ರೆ ನಿಮ್ ತಂದೆ ನಮ್ಮನ್ ತಾನೆ ದೂರೋದು ಶಾಂತಿ ನನ್ನ ಜೀವ ನಾನು ಅವಳಿಲ್ದೆ ಬದುಕೋದಿಲ್ಲ ಅವಳೇ ಬೇಕಾದ್ರೆ ಕೇಳಿ ಅಕ್ಕ ಆ ದಾಸಪ್ಪನ ಹತ್ರ ನಾನು ಮಾತಾಡ್ತೀನಿ ಬನ್ನಿ ಹೋಗೋಣ ಹಲೋ ಸಿಸ್ಟರ್ ನಿಮ್ಮ ಅಪ್ಪೇನಾರ ಪೈಲ್ವಾನ್ರಾ ನಮ್ಮವ್ವ ಪೈಲ್ವಾನ್ ಐಶ್ವರ್ಯ ನೀನು ದೊಡ್ಡ ವ್ಯವಹಾರಸ್ಥರ ಮನೆ ಮಗಳು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ತೀನೋ ನಂಬಿಕೆ ನನಗಿದೆ ನೋಡಮ್ಮ ನನ್ನ ಮಗ ಎಮ್ಮೆ ಹಾಕಿರೋ ಕೋಣ ಅಲ್ಲ ಹಸು ಹಾಕಿರೋ ಹೋರಿಕರ ತುಂಬಾ ಬೆಲೆ ಒಳ್ಳೆ ತಿಂಡಿ ಹಾಕಿ ಖರ್ಚು ಮಾಡಿ ಹಂದಿ ತರ ಸಾಕಿದೀನಿ ಅಸಲಿಗೆ 10ರಷ್ಟು ಲಾಭ ಬಂದ್ರೇನೆ ನಾನು ಇವನ್ನ ಮಾರೋದು ಯಪ್ಪ ನಾನು ಹಂದಿನ ಒಂದೇನಪ್ಪ ಹೌದು ಬೆಲೆಯಲ್ಲಿ ಹಂದಿ ನೀನು ಒಂದೇ ಅಪ್ಪ ಬಾಯಿ ಮುಚ್ಚೋ ಬೆಪ್ಪ ನಮಗೆ ಈ ಸಂಬಂಧ ಬೇಕಾಗಿಲ್ಲ ನಡೆಯೋ ನಿಮ್ಮ ಘನತೆ ಗೌರವ ಉಳಿಬೇಕು ಅಂದ್ರೆ ಶಾಂತಿನ ನಿಮ್ಮನ್ನ ಸೊಸೆ ಮಾಡ್ಕೊಳ್ಳಿ ಎಲ್ಲ ಅಂದ್ರೆ ಏನಮ್ಮ ಮಾಡ್ತೀಯಾ ಲಕ್ಷ ಗಟ್ಟಲೆ ವರದಕ್ಷಿಣೆ ಕೇಳಿ ಮದುವೆನ ನಿಲ್ಲಿಸ್ಬಿಟ್ರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 7 ವರ್ಷ ಕಂಬಿ ಅಣಸಂಗ್ ಮಾಡ್ಬಿಡ್ತೀವಿ ಅಷ್ಟೇ ಅಲ್ಲ ಅದೇ ಸ್ಟೇಷನ್ ಅಲ್ಲಿ ನಿಮ್ ಕಣ್ ಮುಂದೆನೆ 10 ಪೈಸಾ ಖರ್ಚು ಮಾಡದೆ ನಿಮ್ ಮಗನ್ನ ನಮ್ಮನೆ ಅಳಿಯನಾಗ್ ಮಾಡ್ಕೋತೀವಿ ಕೇಳಿದ್ರು ಪಿತಾಶ್ರೀ ನಾರಿ ಒಲಿದರೆ ಸ್ವರ್ಗ ಮುನಿದರೆ ನರ್ಕ ಈ ಚಿನ್ನ ತಟ್ಟೆ ಜೊತೆಗೆ ಅವ್ರ ಮನೆ ಬೆಳ್ಳಿ ಚಂಬನ್ನ ಕಳ್ಕೊಬೇಡ ಅವ್ರು ಏನ್ ಕೊಡ್ತಾರೋ ಅದನ್ನ ಇಸ್ಕೊಂಡು ನಿನಗಾಗಿ ಮುಡುಪಾಗಿಟ್ಟಿರೋ ಈ ತಲೆ ಕೂದಲನ್ನ ಉಳಿಸ್ಕೊ ಶಾಂತಿನ ಸೊಸೆ ಮಾಡ್ಕೊಂಡು ಮನೆ ತುಂಬಿಸ್ಕೊ ಐಶ್ವರ್ಯ ನೀನು ದೊಡ್ಡ ಮನೆ ಮಗಳು ನಿನ್ನ ನಾಯಕತ್ವದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆಯಮ್ಮ ಯಾವುದೇ ಕಾರಣಕ್ಕೂ ನಿಮ್ ಗಂಡದ್ದಿನ ನಂಬೋದಿಲ್ಲ ನಿನ್ನ ಅಧ್ಯಕ್ಷತೆಯಲ್ಲೇ ಈ ಮದುವೆ ನಡಿಬೇಕಮ್ಮ ಹಾಗೆ ಆಗ್ಲಿ ನಿಮ್ ಮಗನ್ಗೆ ವರದಕ್ಷಿಣೆ ಎಷ್ಟು ಕೊಡ್ಬೇಕು ಅಂತ ಜೂಜುಬಿ 2 ಲಕ್ಷ ಅಮ್ಮ ತಗೊಳ್ಳಿ ಈ ಚೆಕ್ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ವ್ಯಾಪಾರದ ಲಕ್ಷಣ ಅಂದ್ರೆ ಇದು ಇದೇನ್ ವ್ಯಾಪಾರನ ನಾನು ಇಟ್ಕೊಂಡು ಮಾರಾಟ ಮಾಡ್ತಾ ಇದೀಯಾ ತಪ್ಪು ತಿಳ್ಕೋಬೇಡ್ವೋ ನಾನು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಅಂತ ತಿಳ್ಕೋ. ಆ ತಾಯಿ ಉಳಿದು 1 ಲಕ್ಷ. ಮದುವೆಗೆ ಇನ್ನೊಂದು ವಾರ ಇದೆ ಅನ್ನೋ ಹಾಕಿ ಕೊಡ್ತೀನಿ. ಹುಡುಗಿಗೆ ಎಷ್ಟು ಗ್ರಾಮ್ ಚಿನ್ನ ಹಾಕಬೇಕು ಅಂತ ಹೇಳಿದ್ರಿ? 200 ಗ್ರಾಮ್ ಅಮ್ಮ. ನಿಮ್ ಹುಡುಗಂಗೂ ಸೇರಿಸಿ 250 ಗ್ರಾಮ್ ಚಿನ್ನ ಕೊಡ್ತೀನಿ. 250 ಗ್ರಾಮ್ ಅಂದ್ರೆ 1/4 kg. ಹೀಗುತ್ತೆ ಅಂದ್ರೆ ಹೀಗಿರ್ಬೇಕು. शारदा 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 नान ಗೆದ್ಬಿಟ್ಟೆ शारदा नान ಗೆದ್ಬಿಟ್ಟೆ ಲಾಟರಿ ಬಂಪರ್ ಬಹುಮಾನ ಏನಾದರೂ ಬಂದಿದೆಯೇನ್ರಿ ಇದು ಒಂತರ ಲಾಟರಿ ಬಹುಮಾನ ಅಂತಲೇ ತಿಳ್ಕೋ ಅಂದ್ರೆ ಶಾರದಾ ನನ್ನ ದುಡಿಮೆಯಿಂದ ನನ್ನ ಮಗಳ ಮದುವೆ ಮಾಡಕ ಆಗಲ್ಲ ಅಂತ ಆ ನನ್ನ ಕಂತ್ರಿ ತಮ್ಮ ಹೇಳಿದ್ನಲ್ಲ ಅದಕ್ಕೆ ನಾನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ಬಿಟ್ಟೆ ತಗೋ 3 ಲಕ್ಷ ಇದೆ ಹಾ ತಗೋ ತಗೋ ನೀನು ಹತ್ರ ಇರೋ ಒಡವೆಲ್ಲ ಮಾರಿದ್ರೆ ಒಂದು 25-30 ಸಾವಿರ ರೂಪಾಯಿ ಸಿಗಬಹುದು ಊಟದ ಖರ್ಚಿಗೆ ಆಗುತ್ತೆ 1 ಲಕ್ಷ ರೂಪಾಯಿ ಸಾಲದೆ ಬರಬಹುದು 16 ಜನ ಸ್ನೇಹಿತರ ಹತ್ರ ಸಾಲ ಕೇಳಿ ತಗೋತೀನಿ ಆದ್ರೆ ನನ್ನವರು ಅಂತ ಯಾರನ್ನೂ ಹತ್ರ ಸೇರಿಸ್ತೀರಾ ನನ್ನ ಮಗಳ ಮದುವೆ ನಾನೇ ಮಾಡ್ತೀನಿ ಹಾ ಯಾಕೆ ಅಳ್ತಾ ಇದೀಯಾ ಓ ಕೆಲಸ ಬಿಟ್ಬಿಟ್ಟೆ ಹೇಗೆ ಸಾಕ್ತೀನಿ ಅಂತನಾ ಹೆದರ್ಕೋಬೇಡ ಶಾರದಾ ಹೆದರ್ಕೋಬೇಡ ತೋಳಲ್ಲಿ ಬಲ ಇದೆ बस स्टैंड अल्ली कूली केलस माड्तीनि मूटे होत्तु निन्न साक्तीनि शारदा निन्न साक्तीनि अक्का अक्का दासप्पनवरु इन्विटेशन कळिसिदारे चेन्नागिदे नोडु ಏನದು ಬಡಿಲಿ ನನ್ನ ಮಗಳ ಮದುವೆ ಲಗ್ನ ಪತ್ರಕ್ಕೆ ಯಾರನ್ನ ಕೇಳಿ ಈ ಪತ್ರಕೇನ ಪ್ರಿಂಟ್ ಮಾಡ್ತೀರಿ ಯಾರು ಇದನ್ನ ಪ್ರಿಂಟ್ ಮಾಡ್ತಿದ್ದು ಹೇಳಿ ಕಿವಿ ಕೇಳಿಸ್ತಾ ಇಲ್ಲ दासप तन मगन के बेरे कड़े संबंध नोड़े विषय गु अदे वे हुड़गन या कल्को नानू कनक ऐश्वर्य जो होंगे मातुकते मुगसक बंदबिट्वी रि मद्वे खर्चने ऐश्वर्यने नोडकोतीनि नम मगल मद्वे खर्च नोडकोळ्ळक्के नमगू ऐन संबंध अंसो यारंगू नमगे बेकागिल्ल ಏನ್ ಮಾತು ಅಂತ ಆಡ್ತಿದ್ರೆ ಭವ ನಿಮ್ ಎದೆ ಮುಟ್ಕೊಂಡು ಹೇಳಿ ಅವಳಿಗೂ ನಿಮಗೂ ಏನು ಸಂಬಂಧ ಇಲ್ಲ ಅಂತ ಅವಳು ಈ ಮನೆ ಸೊಸೆ ಭವ ನನ್ನ ಗಂಡ ನನ್ನ ಕೈ ಬಿಟ್ಟು ಹೋದಾಗ ನೀವು ನನಗೆ ಹೇಗೆ ಆಶ್ರಯ ಕೊಟ್ಟಿದಿರೋ ಹಾಗೇನೆ ನಮ್ಮ ಐಶ್ವರ್ಯ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಶಾಂತಿ ಮದುವೆ ಮಾಡ್ತಾ ಇರೋದು ಅವಳೇನೋ ಒಳ್ಳೆವಳೆ ಆದ್ರೆ ಅವಿವೇಕಿ ನನ್ನ ದುರಂಕಾರಿ ತಮ್ಮ ಏನ್ ಹೇಳ್ತಾನೆ ಗೊತ್ತಾ ನನ್ನ ಹೆಂಡತಿ ತಲೆ ಕೆಡಿಸಿ ಕೊನೆಗೂ ನನ್ನ ಹಣದಲ್ಲೇ ಮಗಳು ಮದುವೆ ಮಾಡ್ದಂತ ನನ್ನ ಮುಖದ ಮೇಲೆ ಹೊರದಾಗ ಹೇಳ್ತಾನೆ ತಾಯಿವರೆಗೂ ನಾನು ತಲೆ ತೆಗೆಸ್ಕೊಂಡಿರ್ಬೇಕಾಗುತ್ತೆ ಅಂತ ಹೀನವಾದ ಬಾಳು ನನಗೆ ಬೇಕಾಗಿಲ್ಲ ನನ್ನ ಮಗಳ ಮದುವೆ ನನ್ನ ಸ್ವಂತ ಸಂಪಾದನೆಯಿಂದಲೇ ನಡಿಬೇಕು ಅದು ಬಿಟ್ಟು ನಾನು ಗೊತ್ತಿಲ್ಲದೆ ಬೇರೆ ರೀತಿಯಲ್ಲಿ ನಡೆದ್ರೆ ನಾನು ಜೀವಂತವಾಗಿರೋದಿಲ್ಲ ಉಷಾ ಎಷ್ಟೇ ಧೈರ್ಯ ನಿನಗೆ ನಮ್ಮನೆ ಹಣ ಒಡವೆನೆಲ್ಲ ಕೊಟ್ಟು ಆ ನಮ್ಮ ತಾಯಾದಿ ಮಗಳ ಮದುವೆನ ನಾನೇ ಮುಂದೆ ನಿಂತು ಮಾಡ್ತೀನಿ ಅಂತ ನನ್ನ ಎದುರಿಗೆ ಹೇಳ್ತಾ ಇದೀಯಾ ಯಾಕ್ರಿ ಸುಮ್ನೆ ಟೆನ್ಷನ್ ತಗೊಳ್ತೀರಾ ಇಷ್ಟಕ್ಕೂ ನಾನು ಬೇರೆ ಯಾರ್ದು ಮದುವೆ ಮಾಡ್ತಾ ಇಲ್ವಲ್ಲ ಸ್ವಂತ ನಿಮ್ಮ ಅಣ್ಣನ ಮಗಳು ಮದುವೆ ಮಾಡ್ತಿದ್ದೆ ಯಾವನ ಅಣ್ಣ ಯಾವಳ ಅಣ್ಣನ ಮಗಳು ನನ್ನ ಪಾಲಿಗೆ ಎಲ್ಲರೂ ಸತ್ತೋದ್ರು ರೀ ಬಿಡ್ತು ಅನ್ರಿ ಆ ವಯಸ್ಸಲ್ಲಿ ಅವಿವೇಕಿ ತರ ಮಾತಾಡ್ಬೇಡಿ ನೀವು ಐಶ್ವರ್ಯ ನಾಲ್ಕೆ ಬಿಗಿ ಹಿಡಿದು ಮಾತಾಡು ಮಾತಾಡದೆ ಇನ್ನೇನ್ರಿ ಅವ್ರ ಸಾವನ್ ಯಾಕೆ ಬಯಸ್ತೀರಾ ಅಂತದ್ ಅವ್ರೇನ್ರಿ ಮಾಡಿದ್ದಾರೆ ನನಗೆ ಎಂತ ಅವಮಾನ ಮಾಡಿದ್ರು ಅಂತ ನಿನಗೆ ಗೊತ್ತಿದೆ ತಾನೆ ನಿಜವಾಗ್ಲೂ ನೀವೇ ಅವ್ರಿಗೆ ಅವಮಾನ ಮಾಡಿದ್ರು ಅಣ್ಣ ಅತ್ತಿಗೆ ಮಾಡಿರೋ ತ್ಯಾಗನ ಮರೆತು ಕೇವಲ ಅವ್ರ ಮಗಳು ಮದುವೆ ಮಾಡೋದಕ್ಕೋಸ್ಕರ ಹಿಂದೇಟ್ ಹಾಕಿ ಹಣಕ್ಕೆ ಬೆಲೆ ಕೊಟ್ರೆ ಹೊರತು ಆ ದೇವತೆಗಳಿಗೆ ಬೆಲೆ ಕೊಡ್ಲಿಲ್ಲ ನೀವು ತಾಯಿಯವರೆಗೂ ಅವ್ರ ಪಾತ್ ಪೂಜೆ ಮಾಡ್ಬೇಕ್ರಿ ನೀವು ನನಗೆ ಬುದ್ಧಿ ಹೇಳ್ತಿದ್ಯಾ ನೀನು ಬುದ್ಧಿ ಹೇಳ್ತಿಲ್ಲ ರೀ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ನಾನು ಪ್ರಾಯಶ್ಚಿತ ಮಾಡ್ಕೋಬೇಕಾ ನಾನು ಪಾಪ ಮಾಡಿದೀನಾ ಈ ಕ್ಷಣದಿಂದ ಈ ಮನೆಯಿಂದ ಆ ಪಾಪಿಗಳ ಮನೆಗೆ 10 ಪೈಸಾ ಕೊಡ್ಕೊಡು ಇದು ನನ್ನ ಆಜ್ಞೆ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಕ್ಷಮಿಸಿ ನಿಮ್ ಹಾಗೆ ನನಗೂ ಸ್ವಾಭಿಮಾನ ಇದೆ ನನ್ನಿಂದಲೇ ಶಾಂತಿ ಮದುವೆ ನಿಂತಿದ್ದು ನನ್ನಿಂದಲೇ ಮನೆ ಒಡೆದು ಹೋಗಿದ್ದು ಅಂತ ಕೆಟ್ಟ ಹೆಸರು ಬಂದಿರೋದು ನನಗೆ ನಿಮಗಲ್ಲ ಶಾಂತಿ ಮದುವೆ ಮಾಡೋದು ನನ್ನ ಕರ್ತವ್ಯ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ನಿನ್ ಸ್ವಾಭಿಮಾನಕ್ಕಿಂತ ನಿನ್ ಗಂಡನ ಸ್ವಾಭಿಮಾನ ಮುಖ್ಯ ಅದನ್ನ ಕಾಪಾಡೋದು ಹೆಂಡತಿ ಆದವಳ ಕರ್ತವ್ಯ ಮೈಂಡ್ ಇಟ್ ನೀವೆಲ್ಲಾರಿ ಮಾತಾಡ್ತಿರೋದು ನಿಮ್ ಮನಸ್ಸಿನಲ್ಲಿ ತುಂಬಿಕೊಂಡಿರೋ ನಾನು ನನ್ನಿಂದ ಅನ್ನೋ ದುರಹಂಕಾರ ಮಾತಾಡ್ತಿರೋದು ಏನಂದೆ ಯಾಕೆ ಹೊಡೆದ್ರಿ ನನ್ನ ಮಗಳಿಗೆ ಗಂಡಂಗೆ ಮರ್ಯಾದೆ ಕೊಡ್ತಿದ್ರೆ ಹೊಡೆದೇ ಇನ್ನೇನ್ ಮಾಡ್ತಾರೆ ನನ್ನ ಮಗಳು ಯಾರಿಗೆ ಮರ್ಯಾದೆ ಕೊಟ್ಟಿಲ್ಲ ನೀನ್ ಹುಟ್ಟು ಬೆಳೆದಿರೋ ಮನೆಗೆ ಉಪಕಾರ ಮಾಡ್ತಾ ಇರೋದು ನೀನು ಮರ್ಯಾದೆ ಕಾಪಾಡೋದಕ್ಕೆ ಕಣೆಯ ಗಂಡನ ಘನತೆಗೆ ಧಕ್ಕೆ ಬರದೇ ಇರ್ಲಿ ಯಾರ ಶಾಪನು ತಡ್ದೇ ಇರ್ಲಿ ಅಂತ ನಿನ್ನ ಹೆಸರಲ್ಲಿ ಮಾಡ್ತಾ ಇರೋ ಪುಣ್ಯ ಕಾರ್ಯ ನೀನು ಮರ್ಯಾದೆ ಕಾಪಾಡೋದಕ್ಕೆ ಕಣೆಯ ಇಂಥ ಪವಿತ್ರವಾದ ಕೆಲಸನ ನೀನ್ ಎಂದಾದ್ರೂ ಮಾಡಿದ್ಯಾ ನಾನು ಸಾಧ್ಯವಾದಷ್ಟು ಮಾಡಿದ್ದೀನಿ ಏನ್ ಮಾಡಿದೀಯಾ ಮಣ್ಣು ತಂದೆ ಸ್ಥಾನದಲ್ಲಿರೋ ನನ್ನ ಮಾತಿಗೆ ಗೌರವ ಕೊಡ್ಲಿಲ್ಲ ನೀನು ನನಗೆ ಕೊಡ್ದಿದ್ರು ಪರವಾಗಿಲ್ಲ ಆದ್ರೆ ನಿನ್ನ ಅಣ್ಣ ತನ್ನ ಸ್ವಾಭಿಮಾನನ ಮರೆತು ನಿನ್ನ ಹತ್ರ ಬಂದು मगल मदुवेना नीने निंतु माडि मनेतरंद गौरवन्न कापाडबेकु अंत बेड्कोंड्रु बायिगे बंदाग माताडि अवमान माडि कळिस्ते नीनु 50 लक्ष रूपायि कोट्टु बंगले तगोळोदु गोत्तिदे 10 लक्ष रूपायि कोट्टु कार् तगोळोदु गोत्तिदे ಒಡ ಹುಟ್ಟಿದ ಅಣ್ಣನ ಮಗಳ ಮದುವೆ ಮಾಡೋದಕ್ಕೆ ಮುಖ ನೋಡ್ತೀಯ, ರಕ್ತ ಸಂಬಂಧನ ಮರೆತು ಲೆಕ್ಕ ಹಾಕ್ತೀಯ. ಎಂತ ಮನುಷ್ಯನೆಯ ನೀನು? ನಿನ್ನಿಂದ ನನ್ನ ಮಗಳಿಗಷ್ಟೇ ಅಲ್ಲ, ನನಗೂ ಕೆಟ್ಟ ಹೆಸರು ಬಂದಿದೆ. ಇದೆಲ್ಲ ಬೇಕಾಗಿತ್ತ ನನಗೆ? ಹೀಗೆಲ್ಲ ಅನಿಸ್ಕೋಬೇಕಾಗಿತ್ತ ನಾನು? ಒಬ್ಬ ಬಡ ಹುಡುಗನ್ನ ಅಳಿಯನ್ನಾಗಿ ಮಾಡ್ಕೊಂಡ್ರೆ ನೂರಾರು ಕಷ್ಟ ಜೀವಿಗಳಿಗೆ ಒಳ್ಳೇದಾಗುತ್ತೆ, ನೀನು ಅವ್ರನ್ನೆಲ್ಲ ಗೌರವಿಸ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅದೆಲ್ಲ ಸುಳ್ಳಾಯ್ತು. ಅಣ್ಣ ಅತ್ತಿಗೆ ಅಪ್ಪ ಅಮ್ಮನ ತರ ಸುಖವಾಗಿ ಬೆಳೆಸಿದ್ರು. ಬೆಳೆದ್ಮೇಲೆ ಹಾಯಾಗಿರೋದಕ್ಕೆ ಶ್ರೀಮಂತನ ಮಗಳು ಸಿಕ್ಕಿದ್ಲು. ಹೀಗಿರುವಾಗ ಇನ್ನೊಬ್ಬರ ಕಷ್ಟ ನಿನಗೆಲ್ಲ ಅರ್ಥ ಆಗುತ್ತೆ ಹೇಳು? ನಿನಗೆ ಬುದ್ಧಿ ಹೇಳೋದು ಒಂದೇ, ನನ್ನ ಬೂಟಲ್ಲಿ ನಾನೇ ಹೊಡ್ಕೊಳ್ಳೋದು ಒಂದೇ. ಬಾರೆ ವಾ ಬಾವಾ, ಮಗಳ ಜೊತೆ ಸೇರ್ಕೊಂಡು ನನಗೆ ಅವಮಾನ ಮಾಡ್ತೀನ ನೀನು? ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿ. ಏನೇ ಮರ್ಯಾದೆ ಕೊಡೋದು? ಬದನೆಕಾಯಿ ನಿಮ್ ದೃಷ್ಟಿಲಿ ನಾನು ಅಷ್ಟೊಂದು ಕೇವಲವಾಗೋದ್ನ? ನೀವೆಲ್ಲರೂ ಸೇರ್ಕೊಂಡು ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿತಾ ಇದ್ದೀರಾ. ನಿಮ್ಮ ಅಪ್ಪನ ಶ್ರೀಮಂತಿಗೆ ಎಷ್ಟು ಬೆಲೆ ಇದೆಯೋ ಅದಕ್ಕೆ ಎರಡರಷ್ಟು ಬೆಲೆ ನನ್ನ ವಿದ್ಯೆಗಿದೆ, ನನ್ನ ಟ್ಯಾಲೆಂಟ್ಗಿದೆ. ನನ್ನ ಸ್ವಂತ ಬುದ್ಧಿಯಿಂದ ನಾನೊಂದು ಫ್ಯಾಕ್ಟ್ರಿ ಓನರ್ ಆಗಿಲ್ಲ. ನನ್ನ ಹೆಸರು ನಾಗೇಶ್ ಏನಲ್ಲ. ಹೇಯ್, ಅಲ್ಲಿವರೆಗೂ ಈ ಮನೆ ಹೊಸ್ತು ತುಳಿಯಲ್ಲ, ನಿನ್ನ ಮುಖ ದರ್ಶನ ಕೂಡ ಮಾಡಲ್ಲ. ಇಟ್ಸ್ ಮೈ ಚಾಲೆಂಜ್, ವೇಟ್ ಅಂಡ್ ಸೀ. ನಾನು ಬೇರೆ ಯಾರ್ದು ಮದುವೆ ಮಾಡ್ತಿಲ್ವಲ್ಲ, ಸ್ವಂತ ನಿಮ್ಮ ಅಣ್ಣನ ಮಗಳು ಮದುವೆ ಮಾಡ್ತಿದ್ದೆ. ಯಾವನ ಅಣ್ಣ? ಯಾವಳ ಅಣ್ಣನ ಮಗಳು? ನನ್ನ ಪಾಲಿಗೆ ಎಲ್ಲರೂ ಸತ್ತೋದ್ರು. ನನಗೆ ಬುದ್ಧಿ ಹೇಳ್ತಿದ್ಯಾ ನೀನು? ಬುದ್ಧಿ ಹೇಳ್ತಿಲ್ಲ ರೀ, ಮಾಡಿರೋ ಪಾಪಕ್ಕೆ ಪ್ರಾಶ್ಚಿತ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನಿಮ್ ಹಾಗೆ ನನಗೂ ಸ್ವಾಭಿಮಾನ ಇದೆ. ನನ್ನಿಂದಲೇ ಶಾಂತಿ ಮದುವೆ ನಿಂತಿದ್ದು, ನನ್ನಿಂದಲೇ ಮನೆ ಒಡೆದು ಹೋಗಿದ್ದು ಅಂತ ಕೆಟ್ಟ ಹೆಸರು ಬಂದಿರೋದು ನನಗೆ, ನಿಮಗಲ್ಲ. ನಿಮ್ ಮನಸ್ಸಿನಲ್ಲಿ ತುಂಬಿಕೊಂಡಿರೋ ನಾನು ನನ್ನಿಂದ ಅನ್ನೋ ದುರಹಂಕಾರ ಮಾತಾಡ್ತಿರೋದು. ಏನಂದೆ? ನಾಗೇಶ, ನನ್ ಕಕ್ಕ ಏನಾಯ್ತಪ್ಪ? ನಾಗೇಶ, ಯಾರಾದ್ರೂ ಕಾಪಾಡಿಪ್ಪ, ಇವನು ನನ್ನ ಮೈದ್ನ ಯಾರಾದ್ರೂ ಕಾಪಾಡಿ. ನನ್ ಕಕ್ಕ ನೋಡೋಪ್ಪ ಇಲ್ಲಿ. ನಾಗೇಶ, ಯಾರಾದ್ರೂ ಕಾಪಾಡಿಪ್ಪ, ದಯವಿಟ್ಟು ಯಾರಾದ್ರೂ ಕಾಪಾಡಿಪ್ಪ, ಕಾಪಾಡಿಪ್ಪ ಯಾರಾದ್ರೂ. ಮೇಡಮ್, ನೀವಿಲ್ಲೇ ಇರಿ. ಐಶ್ವರ್ಯ, ಇದೇನಮ್ಮ ಕೆಳಗೆ ಬಿದ್ದು ಗಲೀಜಾಗಿರೋ ಕುಂಕುಮನ ಹಣೆಗೆ ಇಟ್ಕೋತಾ ಇದೆಯಾ? ಬೇರೆ ತರಿಸಿದ್ರಾಯ್ತು ಬಿಡು. ಮೈದ್ನ ಚೆನ್ನಾಗಿದೆ ಅಂತಾನೆ, ಅವನ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ನನ್ನ ಮೈದ್ನ ಬದುಕಬೇಕು ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಅವನ ಜೀವನ ಕಾಪಾಡಿ. ನೋಡಿ ನೀವು ಹೀಗೆಲ್ಲ ಅಳಬಾರದು, ಧೈರ್ಯ ತಂದ್ಕೋಬೇಕು. ಆಕ್ಸಿಡೆಂಟ್ ನಲ್ಲಿ ಅವ್ರ ಎರಡು ಕಿಡ್ನಿನೂ ತುಂಬಾ ಡ್ಯಾಮೇಜ್ ಆಗಿದೆ, ಫೇಲ್ಯೂರ್ ಆಗೋ ಚಾನ್ಸಸ್ ಇದೆ. ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಆದರೂ ಡಯಾಲಿಸಿಸ್ ಫಿಲ್ ಮಾಡಿ ಕಿಡ್ನಿನ ರಿವೈವ್ ಮಾಡೋ ಪ್ರಯತ್ನ ಮಾಡ್ತೀವಿ. ಒಂದ್ ವೇಳೆ ಸಕ್ಸಸ್ ಆಗಲಿಲ್ಲ ಅನ್ಕೊಳ್ಳಿ, ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ಹಣನೂ ಖರ್ಚಾಗುತ್ತೆ. ಕೊನೆ ಪಕ್ಷ 3 ಲಕ್ಷದ ಮೇಲೇ ಆಗ್ಬೋದು. ಯಾಕೆಂದ್ರೆ ಕಿಡ್ನಿ ಸಿಗೋದು ಬಹಳ ಕಷ್ಟ ಇದೆ. ಎಷ್ಟು ಕಿಡ್ನಿನೂ ನಾನೇ ಕೊಡ್ತೀನಿ ಡಾಕ್ಟ್ರೆ. ಅಲ್ಲಮ್ಮ, 2 ಕಿಡ್ನಿನೂ ನೀನೇ ಕೊಟ್ಬಿಟ್ರೆ ನಿನ್ ಜೀವ ಉಳಿಯುತ್ತಾ? ನೋಡಮ್ಮ, ಮೆಡಿಕಲ್ ರಿಪೋರ್ಟ್ ಪ್ರಕಾರ ನಿನ್ನ ಬ್ರದರ್ ಇನ್ ಲಾಗೆ ನಿನ್ನ ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಅಂತ ಓಕೆ ಅಂತ ಬಂದ್ರೆ, ನೀನು 1 ಕಿಡ್ನಿ ಕೊಟ್ರೆ ಸಾಕು, ಅವ್ರ ಜೀವನ ಕಾಪಾಡಬಹುದು. ಹೇಗಾದ್ರೂ ಮಾಡಿ ಅವನ ಜೀವನ ಕಾಪಾಡಿ ಡಾಕ್ಟ್ರೆ. ಆಯ್ತಮ್ಮ, ಆಯ್ತು. ಆದ್ರೆ ಹಣದ ವ್ಯವಸ್ಥೆ ನೀವದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಹಣದ ವ್ಯವಸ್ಥೆ ನಾನು ಮಾಡ್ತೀನಿ. ಆದಷ್ಟು ಬೇಗ ಮಾಡಿ ಅಮ್ಮ. ಕಮ್ ಆನ್. ಮನೆ ಕಡೆ ಜೋಪಾನ ಕಣಯ್ಯ. ಆಯ್ತು ಯಜಮಾನ್ರೆ. ಯಾರು ನೀವು? ಯಾರು ಬೇಕಾಗಿತ್ತು? ನಾನು ಐಶ್ವರ್ಯ ಅವ್ರ ಯಜಮಾನ್ರ ಅಣ್ಣನ ಹೆಂಡತಿ ಶಾರದಾ ಅಂತ. ಐಶ್ವರ್ಯ ಅವರಿದ್ದಾರಾ? ಐಶ್ವರ್ಯ ಅವರ ತಂದೆ ಜೊತೆ ಬಾಂಬೆಗೆ ಹೋದ್ರು, ಮೆಷಿನರಿ ಬುಕ್ ಮಾಡಬೇಕು ಅಂತ. ಯಾವಾಗ ಬರ್ತಾರೆ ಗೊತ್ತಿಲ್ಲ, ಯಾವಾಗ ಬರ್ತಾರೆ ಅಂತ. ಆಕ್ಸಿಡೆಂಟ್ ನಲ್ಲಿ ಅವ್ರ 2 ಕಿಡ್ನಿನೂ ತುಂಬಾ ಡ್ಯಾಮೇಜ್ ಆಗಿದೆ, ಫೇಲ್ಯೂರ್ ಆಗೋ ಚಾನ್ಸಸ್ಸು ಇದೆ. ನಾನು ಏನ್ ಮಾಡ್ಲಿ? ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ಹಣನೂ ಖರ್ಚಾಗುತ್ತೆ. ಕೊನೆ ಪಕ್ಷ 3 ಲಕ್ಷದ ಮೇಲೇ ಆಗ್ಬೋದು. ಯಾಕೆಂದ್ರೆ ಕಿಡ್ನಿ ಸಿಗೋದು ಬಹಳ ಕಷ್ಟ ಇದೆ. ನೀನು 1 ಕಿಡ್ನಿ ಕೊಟ್ರೆ ಸಾಕು, ಅವ್ರ ಜೀವನ ಕಾಪಾಡಬಹುದು. ನನ್ನ ಮೇಲೆ ಚಾಲೆಂಜ್ ಮಾಡ್ತೀನೋ? ಚಾಲೆಂಜ್ ಮಾಡ್ತೀನೋ? ನಾನು ತೋರಿಸ್ತೀನಿ, ತೋರಿಸ್ತೀನಿ. ಏಯ್, ನನ್ನ ಮಗಳ ಮದುವೆ ನಾನೇ ಮಾಡ್ತೀನೋ? ನನ್ನ ದುಡಿಮೆಯಿಂದ ನಾನೇ ಮಾಡ್ತೀನಿ. ಹೀನವಾದ ಬಾಳು ನನಗೆ ಬೇಕಾಗಿಲ್ಲ. ನನ್ನ ಮಗಳ ಮದುವೆ ನನ್ನ ಸ್ವಂತ ಸಂಪಾದನೆಯಿಂದಲೇ ನಡಿಬೇಕು. ಅದು ಬಿಟ್ಟು ನನಗೆ ಗೊತ್ತಿಲ್ಲದೆ ಬೇರೆ ರೀತಿಯಲ್ಲಿ ಮದುವೆ ಮಾಡಿದ್ರೆ ನಾನು ಜೀವಂತವಾಗಿರೋದಿಲ್ಲ. ಉಷಾ, Morning, Mr. Nagesh. Good morning, Doctor. Relax. How are you? Parvagila. Good improvement. Good, very nice. You're really perfect, young man. Thank you, Doctor. Nim upkara nanu yavattu mariyalla. Nan paalige neeve devaru, Doctor. Nin paalige devaragi bandu nin jeevana kaapadiddu bere yaru alla. Nimmattige Sharadamma. ಅಷ್ಟೇ ಅಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಿಡ್ನಿನೂ ಕೊಟ್ಟು ಒಬ್ಬ ತಾಯಿ ತನ್ನ ಮಗನ ಉಳಿಸೋಕ್ಕೋಸ್ಕರ ಏನೇನು ತ್ಯಾಗ ಮಾಡ್ತಾಳೋ ಹಾಗೆ ನಿನಗೆ ಜೀವದಾನ ಮಾಡಿರೋ ಮಹಾ ತಾಯಿ ಕಣೋ. ನಿಂತ್ಕೋ ಅಲ್ಲೇ. ಎಷ್ಟು ದಿವಸ ಎಲ್ಲಿಗೆ ಹೋಗಿದ್ದೆ? ತವ್ರ ಮನೆಗೆ ಹೋಗಿದ್ದಾರೆ ಅಂತ ನಾನೇ ಹೇಳಿದ್ನಲ್ಲಪ್ಪ. ನೀನು ಹೇಳಿದ ಸುಳ್ಳು ಅಂತ ನನಗೆ ಗೊತ್ತು. ಬೀರುವಲ್ಲಿದ್ದ ದುಡ್ಡನ್ನ ಏನು ಮಾಡಿದೆ? ಅಷ್ಟೊಂದು ದುಡ್ಡನ್ನ ಯಾರು ಕೊಟ್ಟೆ ಹೇಳೆ? ಏನ್ ಮಾಡಿದೆ? ಯಾರು ಕೊಟ್ಟೆ ಹೇಳೆ? ಹೇಳೆ ಅಂತೀನಿ, ಹೇಳೆ. ಧರ್ಮಣ್ಣ ಬೇಡ, ಧರ್ಮಣ್ಣ ದಯವಿಟ್ಟು ಈ ದೇವತೆ ಮೇಲೆ ಕೈ ಮಾಡಬೇಡ. ನಿನಗೆ ಹಣ ತಾನೇ ಬೇಕು, ಎಷ್ಟು ಬೇಕು ಕೇಳು, ನಾನು ಕೊಡ್ತೀನಿ. ಎಷ್ಟು ಕೋಟಿ ಕೊಟ್ಟರು ಈ ತಾಯಿ ಋಣ ತೀರ್ಸಕ್ಕಾಗಲ್ಲ. ಈ ಧರ್ಮ ದೇವತೆ ಇಲ್ಲದೆ ಹೋಗಿದ್ರೆ ನನ್ ಮಗಳು ವಿಧವೆ ಆಗ್ತಿದ್ಲಪ್ಪ. ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ನಿನ್ನ ತಮ್ಮನ ಜೀವ ಉಳಿಸೋದಕ್ಕೆ ತನ್ನ ಒಂದು ಕಿಡ್ನಿನ ದಾನ ಮಾಡಿರೋ ದೇವತೆ ಕಣಪ್ಪ ಈ ತಾಯಿ, ನಿಜವಾದ ದೇವತೆ. ಅಣ್ಣ 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 ನಾಗೇಶ, ನಾಗೇಶ ಅಳ್ಬೇಡ ಕಣ, ಅಳ್ಬೇಡ. ನೀನತ್ರ ನನ್ನ ಕಣ್ಣಲ್ಲಿ ರಕ್ತ ಬರುತ್ತೋ? ಯಾಕೋ ಯಾಕೋ ಹಾಗೆ ಹುಡ್ಕೋತೀಯ? ಅಣ್ಣ ವೈಭೋಗದಲ್ಲಿ ಬದುಕೋ, ಈ ವಿಧಿನ ಹಣೆಯಲ್ಲಿ ಬರ್ದಿದ್ದು ನೀನೇ ತಾನೆ. ನಿನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ ನಾನು. ಅಣ್ಣ, ಆಸ್ತಿ ಅಧಿಕಾರ ಅಂತ ಮೆರೆದ ಅರ್ಥ ನಿನ್ನೇ ಮರ್ತು ಬಿಟ್ಟಲ್ಲ ನಾನು. ನಿನ್ ದುಡಿಮೇಲೆ ನಾನು ಹೇಗೆ ಬೆಳೆದೋ, ನೀನ್ ಮಾಡಿರೋ ಸಂಪಾದನೆಲೆ ನನ್ನ ಜೀವ ಉಳಿಬೇಕಾಯ್ತಲ್ಲಣ್ಣ. ಒಡ ಹುಟ್ಟಿದವ್ರಿಗೆ ಮೋಸ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಣ್ಣ. ನನಗೆ ಕ್ಷಮಿಸೋಣ. ಅಯ್ಯೋ, ಕ್ಷಮಿಸುವಂತ ತಪ್ಪು ನೀನೇನ್ ಮಾಡ್ಲಿಲ್ಲಪ್ಪ. ಪರಿಸ್ಥಿತಿ ನಮ್ಮನ್ನೆಲ್ಲಾ ತಪ್ಪು ಮಾಡಾಗ ಮಾಡ್ಬಿಡ್ತು ಅಷ್ಟೇ. ಹೌದಪ್ಪ, ನಾವ್ ಯಾವತ್ತಿದ್ರೂ ಒಂದೇ ಕಣೋ. ನಾವು ದೂರ ಆಗಿದ್ದು ಬೇರೆ ಆಗೋದಕ್ಕಲ್ಲ, ಶಾಶ್ವತವಾಗಿ ಹತ್ರ ಆಗೋದಕ್ಕೆ. ನೀನ್ ಮಾಡೋ ಸಮಾಧಾನ ಸಂಧಾನನ ನನ್ನಂತ ಅವಿವೇಕಿಗಳು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರ ಬಾಳು ಬಂಗಾರ ಆಗುತ್ತೆ ಅಣ್ಣ, ಬಂಗಾರ ಆಗ್ಬಿಡುತ್ತೆ. ಅದಕ್ಕೆಮ್ಮ ನನ್ನ ಕ್ಷಮಿಸ್ಬಿಡು. ಅದಕ್ಕೆಮ್ಮ ನಿನ್ನ ಮಗನಾಗಿ ನಿನ್ನ ಸೇವೆ ಮಾಡ್ಕೊಂಡಿರೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಳ. ಅದಕ್ಕೆಮ್ಮ ನನ್ನ ದುರಾಂಕದಿಂದ ನಿನ್ನ ಕಳ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆಮ್ಮ ಇಲ್ಲ ಇಲ್ಲ, ಅದಕ್ಕೆಮ್ಮ ನಿನ್ನ ಸೇವೆ ಮಾಡ್ಕೊಂಡೆ ಇಟ್ಬಿಡ್ತೀನಿ. ನಿನ್ ಬಿಟ್ಟು ಒಂದು ಕ್ಷಣನೂ ಇರಲ್ಲ ಅದಕ್ಕೆಮ್ಮ, ಒಂದು ಕ್ಷಣನೂ ಇರಲ್ಲ. ನಾಗೇಶ, ಈ ಅತ್ತಿಗೆ ಆಸೆನ ನೆರವೇರ್ಸಕ್ಕೋಸ್ಕರ ಆ ದೇವ್ರೆ ನಿನ್ನ ಬದುಕಿಸಿರೋದು. ನಾಗೇಶ, ನಮ್ಮಯ್ಯ ನನಗೆ ಬದುಕೋದ್ ಪಾಠ ಹೇಳಿಕೊಟ್ಟ ಮೇಷ್ಟ್ರು ಕಣೋ ನೀನು. ಡೈಲಿ 100 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ, ಎಳ್ನೀರ್ ವ್ಯಾಪಾರ ಮಾಡ್ತಾ ಇದ್ದೀನಿ ಕಣೋ. ಈಗ ನಾನು ದಂಡ ಪಿಂಡ ಅಲ್ಲ ನೋಡು, ಇನ್ಮೇಲಾದ್ರೂ ನಾವೆಲ್ಲ ಒಗ್ಗಟ್ಟಾಗಿರೋದು ಕಣೋ. ಇಲ್ಲಣ್ಣ, ನನ್ ಕಣ್ಮುಂದೆ ನೀನ್ MLA ಆಗ್ಲೇಬೇಕು. ಅದಕ್ಕೆ ಎಷ್ಟು ಖರ್ಚಾದ್ರು ನಾನ್ ಕೊಡ್ತೀನಣ್ಣ. ತಮ್ಮಯ್ಯ 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 ನಿನ್ ದಮ್ಮಯ್ಯ. ಆ ನನ್ನ ಮಗಂದ ರಾಜಕೀಯ ಸುದ್ದಿ ಮಾತ್ರ ನನ್ನ ಹತ್ರ ಎತ್ಬೇಡ. ಸಾಯೋವರೆಗೂ ಎಳ್ಳೀರ್ ಮಾರ್ಕೊಂಡಿರ್ತೀರಿ ಕಣೋ. ಬೇಡಪ್ಪ, ನೀನು ನನಗ್ ಕೈ ಮುಗಿಬಾರ್ದಪ್ಪ. ಈ ನನ್ನ ಬಂಡ ಗಂಡನ್ನ ದುಡ್ಕೊಂಡು ತಿನ್ನೋಂಗ್ ಮಾಡ್ದಲ್ಲ, ಅದಕ್ಕೆ ನಾನ್ ನಿನಗ್ ಕೈ ಮುಗಿಬೇಕು. ಐಶ್ವರ್ಯ, ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಗ್ತಿದೆ ರೀ. इब्रू ऐन माताडकोता इद्दीरा अंत नमगू स्वल्प हेळियप्प ಏನಿಲ್ಲಣ್ಣ ಐಶ್ವರ್ಯ ಮತ್ತು ನಾಗೇಶ್ ದಂಪತಿಗಳಿಗೆ 5 ಜನ ಮಕ್ಕಳು ನಮ್ಮ ಹಿರಿಯ ಮಗಳಾದ ಚಿರಂಜೀವಿ ಸೌಭಾಗ್ಯವತಿ ಶಾಂತಿಯವರ ಮದುವೆ ನಮ್ಮ ಚಿರಂಜೀವಿ ರಾಜಶೇಖರ್ ಬೋಸುಡೆಕೆಯವರಿಗೆ ಬೋಸಿಕೆಯೊಂದಿಗೆ ಜೇನುಗೂಡಿನಲ್ಲಿ ನಡೆಯಲಿದೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ನಮ್ಮ ವಧುವರರನ್ನು ಆಶೀರ್ವದಿಸಬೇಕೆಂದು ವಿನಂತಿಸುವ ಜೇನುಗೂಡು